గుడ్ ఈవినింగ్ ఎవరిబడి. దేవుడా పరిశుద్ధ నామకే స్తోత్రం ఉంటాగలి. మొత్తం దావతి దేవుడు మాట్లాడతకంత ఉపకారగలను నావు స్మరిసణ. ఆతను మాడి వంద ఉపకారగలను నావు స్మరిసుదాదరే ఆతనికి ఎస్టు కృతజ్ఞత సలిస్తారు. ఈ సమయదలే సాలదు. ఈ సాయంకాల వేళలి మొత్తం దావతి ఈ ఒందు అంతరాష్ట్రీయ కన్నడ సభ శాలయలి కూడి బందుతకంతి మెల్లరన యేసుక్రీస్తన సుమధుర నామదలి హృదయపూర్వకవాగి వందిసువంతనాగ్దనె. ಮತ್ತು ನಿಮ್ಮೆಲ್ಲರಿಗೂ ಈ ಸಮಯದಲ್ಲಿ ಹೆಸರೆಸರಾಗಿ ನಾವು ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ನಮ್ಮ ಮಧ್ಯದಲ್ಲಿ ಅಮರೋಹಿ ಸುರೇಂದ್ರ ಅವರಿದ್ದಾರೆ, ನಿಮಗೆ ಸ್ವಾಗತ. ಅಪ್ಪು ರೂತರ ಕುಟುಂಬ ಕೋಲಾರದಿಂದ ನಿಮಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಮತ್ತು ಸಹೋದರ ಡ್ಯಾನಿಯಲ್ ಡಿ ಎಂ ಮತ್ತು ಡ್ಯಾನಿಯಲ್ ಮನೋಹರ್ ಅವರಿದ್ದಾರೆ, ನಿಮಗೆ ಸ್ವಾಗತ. ಬೋಧಕಂತ ಡ್ಯಾನಿಯಲ್ ದೀಕ್ಷಿತ್ ರವಿ ಅವರು ನಿಮಗೆ ಸ್ವಾಗತ. ಜಯಮ್ಮ ಅವರು, ಜೋಯಿತಾ ಕೆ ವಲ್ಲಿಯ ಸಹೋದರಿ, ಸಹೋದರಿ ಲೀಲಾ ಬಸವರಾಜ್ ಮೈಸೂರಿಂದ, ಇರಿಕರಂತ ಎಂ ಸರೋಜ್ ಅವರು ಬಳ್ಳಾರಿಯಿಂದ, ಮಾಲಾ ಹೊಸಮನಿ ಅವರು ಇರಿಕರಂತ ಘಟಪ್ರಭದಿಂದ, ಹಾಗೂ ಪಾಸ್ಟರ್ ಪಿ ರಾಜು ಬನ್ನಿಮಟ್ಟಿಯಿಂದ, ಪವಿತ್ರ ರಾಜೇಶ್ ಅವರು ಕೋಲಾರ್, ಪಾಸ್ಟರ್ ತಿಮೋತಿ ನೀಲ್ಗೌಡರು ಬೆಂಗಳೂರಿಂದ, ಹಾಗೂ ಪಾಸ್ಟರ್ ಸ್ಯಾಮ್ಸುಂದರ್ ಟಿ ಎಚ್ ಬೆಲಗಾಂ, ಪಾಸ್ಟರ್ ಯಶವಂತ್ ಅವರು ಬೆಲಗಾಂಯಿಂದ, ಪಾಸ್ಟರ್ ಶಿವರಾಜ್ ಚಾಂದೆ ಬಳ್ಳಾರಿಯಿಂದ ನಿಮಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಸಹೋದರಿ ಪ್ರಸೀಲಾ ಪ್ರೀತಿ ಎಸ್ ಪಿ ಹಾಗೂ ಎಲ್ಡರ್ ಪ್ರೇಮನಾಥ್ ಕೋಲ್ಕರ್ ಇದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಸಹೋದರಿ ಪ್ರಿಯಾ ಹಾಗೂ ಪೃಥ್ವಿರಾಜ್ ಖಾಮಿಗೆರೆ ಹಾಗೂ ಬೋಧಕರಂತ ರತ್ನಪ್ಪ ಸಿ ಎಸ್ ಎಸ್ ಸಿ ಎಸ್ ಮೈಸೂರು, ಹಾಗೂ ಸಹೋದರ ರವಿ ಭಕ್ತರಾಜ್ ಅವರಿದ್ದಾರೆ, ನಿಮಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ಮತ್ತು ಬೋಧಕರಂತ ಎಚ್ ಎಸ್ ಶಾಂತಕುಮಾರ್ ಅವರಿದ್ದಾರೆ, ನಿಮಗೆ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸುವಂತರಾಗಿದ್ದೇವೆ. ಹಾಗೂ ಸಹೋದರಿ ಶಶಿಕಲಾ ಚಾಮರಾಜನಗರದಿಂದ, ಹಾಗೂ ಮತ್ತೊಬ್ಬರು ಶಶಿಕಲಾ ಸಹೋದರಿ ಮೂರ್ತಿ ಬೀದರಿಂದ, ಹಾಗೂ ಇರಿಕರಂತ ಸುಭಾಷ್ ಎ ಅವರು, ಹಾಗೂ ಸುರೇಶ್ ಆರ್, ಹಾಗೂ ಸಹೋದರಿ ವಿನೋದ್ ಕುಮಾರಿ ಅವರು, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಅಂತಾರಾಷ್ಟ್ರೀಯ ಕನ್ನಡ ಸಭ ಸಾಲ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸೋಣ. ಆತನು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಸ್ಮರಿಸುವುದಾದರೆ ಆತನಿಗೆ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಲು ಸಾಲದು ಎಂಬುದಾಗಿ ಈ ಸಮಯದಲ್ಲಿ ನಾವು ಈ ಕೂಟವನ್ನು ಪ್ರಾರಂಭಿಸುವ ಹಾಗೆ ನಾವು ಒಂದು ಸುಮಧುರವಾದಂತಹ ಗೀತೆಯನ್ನು ಕೇಳೋಣ. ನಮ್ಮ ಮಧ್ಯದಲ್ಲಿ ಚಾಮರಾಜನಗರ ಸಭೆಯಿಂದ ಸಹೋದರಿ ಶಶಿಕಲಾ ಅವರಿದ್ದಾರೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರ ಮಹಿಮೆಗೋಸ್ಕರವಾಗಿ ವಿಶೇಷ ಗೀತೆಯನ್ನು ಹಾಡುವಾಗಿ ನಿಮ್ಮಲ್ಲಿ ನಾವು ಕೇಳ್ಕೊಳ್ತೇವೆ. ಆರಾಧಿಸುತ್ತಿರುವೆನು ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು ಈ ಪ್ರಾಣ ಇರುವರೆಗೂ ನಿನ್ನಲ್ಲೇ ಪ್ರೀತಿಸುತ್ತಲೇ ಇರುವೆನು ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು ಬಡತನವೇ ಇರಲಿ ಸಿರಿತನ ಪಾಲಿಸುವೆ ಕಷ್ಟವೇ ಬರಲಿ ನಷ್ಟವೇ ಆಗಲಿ ನಿನ್ನನ್ನು ಬಿಡಲಾರೆನು ಬಡತನವೇ ಇರಲಿ ಸಿರಿತನವೇ ಬರಲಿ ನಿನ್ನನ್ನೇ ಹಿಂಪಾಲಿಸುವೆ ಕಷ್ಟವೇ ಇರಲಿ ನಷ್ಟವೇ ಆಗಲಿ ನಿನ್ನನ್ನು ಬಿಡಲಾರೆನು ಏಸಯ್ಯ ನೀನೆ ನನ್ನ ಜೀವ ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀ
ಜೀವಿರುವೆ ಆರಾಧಿಸುತ್ತಿರುವೆನು ಈ ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು ಹಿಂಸೆ ಇರಲಿ ದುಃಖವೇ ಇರಲಿ ನಾ ಸೋತು ಹೋಗಲಾರೆನು ನೋವೇ ಇರಲಿ ಜೀವವೇ ಹೋಗಲಿ ನಿನ್ನ ಹಿಂದೆ ಬರುವೆನು ಹಿಂಸೆಯೇ ಇರಲಿ ದುಃಖವೇ ಬರಲಿ ನಾ ಸೋತು ಹೋಗಲಾರೆನು ನೋವೇ ಇರಲಿ ಜೀವವೇ ಹೋಗಲಿ ನಿನ್ನ ಹಿಂದೆ ಬರುವೆನು ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಈ ಜೀವ ಇರುವರೆಗೂ ನಿನ್ನನ್ನೇ ಆರಾಧಿಸುತ್ತಿರುವೆನು ಪ್ರಾಣ ಇರುವರೆಗೂ ನಿನ್ನನ್ನೇ ಪ್ರೀತಿಸುತ್ತಲೇ ಇರುವೆನು ಯಾರೇನೆ ಅನ್ನಲಿ ತಿರಸ್ಕಾರವೇ ಬರಲಿ ಧೈರ್ಯದಿ ನಾ ಸಾಗುವೆ ಬಹಿಷ್ಕಾರ ಹಾಕಲಿ ಬಲಹೀನವಾಗಲಿ ನಿನಗಾಗಿಯೇ ಬಾಳುವೆ ಯಾರೇನೆ ಹನ್ನಲಿ ತಿರಸ್ಕಾರವೇ ಬರಲಿ ಧೈರ್ಯದಿ ನಾ ಸಾಗುವೆ ಬಹಿಷ್ಕಾರ ಹಾಕಲಿ ಬಲಹೀನವಾಗಲಿ ನಿನಗಾಗಿಯೇ ಬಾಳುವೆ ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಏಸಯ್ಯ ನೀನೆ ನನ್ನ ಪ್ರಾಣ ಏಸಯ್ಯ ನೀನೆ ನನ್ನ ಜೀವ ಆಮೇನ್. ಧನ್ಯವಾದಗಳು ಸಹೋದರಿ ಶಶಿಕಲಾ ಅವರಿಗೆ. ದೇವರ ಮಹಿಮೆಯನ್ನು ಕೊಂಡಾಡೋದಕ್ಕೋಸ್ಕರವಾಗಿ ನಿಮಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಸಮಯದಲ್ಲಿ ನಾವು ದೇವರ ಪವಿತ್ರಾತ್ಮನ ಸಹಾಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಬೋಧಕರಂತ ಎಂ ರಾಜವರು ಇದ್ದಾರೆ ಮೈಸೂರಿಂದ. ಅವರು ನಮಗೆ ಪ್ರಾರಂಭದ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕಾಗಿ ನಾನು ಕೇಳ್ಕೊತೇನೆ. ಪಾಸ್ಟರ್ ಎಂ ರಾಜವರು, ಮಹೋನ್ನತನಾದ ಸ್ವಾಮಿ, ಆಮೇನ್ ಆಮೇನ್. ಓಕೆ, ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಒಂದು ಸಣ್ಣ ಸಮಯನ ನಾವು ಕೊಡೋಣ. ಮಕ್ಕಳು ಓಕೆ ಓಕೆ, ಥ್ಯಾಂಕ್ ಯು. ಮಕ್ಕಳ ಯಾವತ್ತು ನಾವು ಸುಳ್ಳಾಡ್ಬಾರ್ದು, ಸುಳ್ಳೇಳಿ ಒಬ್ಬರಿಗೆ ಮೋಸ ಮಾಡಿ ಜೀವನವನ್ನ ಮಾಡಬಾರ್ದು, ಅದಕ್ಕೆ ಪನಿಷ್ಮೆಂಟ್ ಆಗ್ತದೆ. ಓಕೆ, ಒಳ್ಳೆ ನೀತಿಯನ್ನು ನಾವು ಕಲ್ತಿದ್ದೇವೆ. ದೇವರನ್ನ ಆಶೀರ್ವಾದ ಮಾಡಿ ಮಕ್ಕಳು. ಈ ಸಮಯದಲ್ಲಿ ಗಲಾಟೆಯನ್ನ ಮಾಡಬಾರ್ದು. ಓಕೆ, ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಒಂದು ಬುಧವಾರ ಮತ್ತು ಭಾನುವಾರ ನಾವು ಆರೋಗ್ಯದ ವಿಷಯವನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಈ ವಾರ ಭಾನುವಾರ ಆಗಿರೋದ್ರಿಂದ ಒಂದು ಸಣ್ಣ ಒಂದು ಆರೋಗ್ಯದ ವಿಷಯವನ್ನು ತಿಳ್ಕೊಂಡು ನಾವು ಸಬಸಾಲ ಪಾಠಕ್ಕೆ ಬರೋಣ. ಈ ಸಮಯದಲ್ಲಿ ಸಹೋದರಿ ಸವಿತಾ ಮ್ಯಾಥ್ಯೂ ಅವರು ನಮಗೆ ಆರೋಗ್ಯದ ವಿಷಯವಾಗಿ ಒಂದು 2-3 ನಿಮಿಷಗಳ ಕಾಲ ಅವರು ನಮಗೆ ತಿಳಿಸ್ಕೊಡುವಂತರಾಗಿದ್ದಾರೆ. ನಿಮಗೆ ಸ್ವಾಗತ.
ಥ್ಯಾಂಕ್ ಯು ಪಾಸ್ಟರ್. ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ನಾನು ಕಳೆದ ದಿನ ಮಂಡಿ ನೋವು ಮತ್ತೆ ಕಾಲ್ ನೋವು ಬಗ್ಗೆ ಇಲ್ಲಿ ಮಾತಾಡಿದೆ. ಈ ದಿನದಲ್ಲಿ ಯಾವುದು ಒಂದು ರೆಮಿಡಿಗಳು ಆ ಒಂದು ಮನೆಯಲ್ಲಿ ಇರ್ತಕ್ಕಂಥವುಗಳನ್ನೇ ಬಳಕೆ ಮಾಡಿ ನಮ್ಮ ಮಂಡಿ ನೋವು ಕಾಲ್ ನೋವನ್ನ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೇನೆ. ಸೊ ನಮ್ಗೆ ಮಂಡಿ ನೋವು ಕಾಲ್ ನೋವು ಹೆಚ್ಚಾಗಿ ಬರ್ಬೇಕು ಅಂತ ಹೇಳಿದಾಗ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇರೋದ್ರಿಂದ ಬರುತ್ತೆ. ಹಾಗಾಗಿ ನಾವು ಕ್ಯಾಲ್ಸಿಯಂ ಅಂಶ ಇರ್ತಕ್ಕಂಥ ತರಕಾರಿಗಳನ್ನ ಹಣ್ಣುಗಳನ್ನ ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ತಿನ್ಬೇಕಾಗಿದೆ. ಈ ವಾಲ್ನಟ್ ಅಲ್ಲಿ ನಮ್ಮ ಒಂದು ಮೂಳೆಗೆ ಶಕ್ತಿ ಬರ್ತಕ್ಕಂಥ ಒಂದು ಅಂಶ ಇದೆ. ಮತ್ತೆ ಬೆಟ್ಟದ ನಲ್ಲಿಕಾಯಿ, ಅಗಸೆ ಬೀಜ ಮತ್ತೆ ಎಳ್ಳು ಇವುಗಳನ್ನೆಲ್ಲ ನಾವು ಏನ್ ಮಾಡೋಣ, ತಿನ್ನೋಣ, ಹೆಚ್ಚಾಗಿ ತಿನ್ನೋಣ. ಜೊತೆಗೆ ಎಲ್ಲಿ ನಮ್ಗೆ ನೋವಿರುತ್ತೆ ಆ ನೋವಿರೋ ಜಾಗದಲ್ಲಿ ಅರಿಶಿನವನ್ನ ನಾವು ನೀರಲ್ಲಿ ಕಲಸಿ ಪೇಸ್ಟ್ ಮಾಡಿ ಆ ಒಂದು ನೋವಿರೋ ಜಾಗಕ್ಕೆ ಹಾಕೋದ್ರಿಂದ ಏನಾಗುತ್ತೆ, ಮತ್ತೆ ಪ್ರತಿದಿನ ಬೆಳಿಗ್ಗೆ ನಾವು ಎದ್ದಾಗ ಬಿಸಿ ನೀರು ಕುಡಿಯೋ ಒಂದು ಅಭ್ಯಾಸ ಯಾರಲ್ಲಿ ಇರುತ್ತೋ ಅವ್ರುಗಳು ಒಂದು 8 tsp ಅರಿಶಿನ ಪುಡಿಯನ್ನ ಹಾಕೊಂಡು ಡೈಲಿ ಕುಡಿಯೋದ್ರಿಂದನು ಸಹ ಏನಾಗುತ್ತೆ, ಮಂಡಿ ನೋವು ಕಡಿಮೆ ಆಗುತ್ತೆ. ಮತ್ತೆ ನಮ್ಮ ಮಂಡಿ ಇಲ್ಲಿ ಏನಾದ್ರೂ ಊತ ಇತ್ತು ಅಂತ ಹೇಳಿದ್ರು ಸಹ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ಕಂಟಿನ್ಯೂಸ್ ಆಗಿ ಒಂದು 15-20 ದಿನ, 1 ತಿಂಗಳು, 3 ತಿಂಗಳು ಕಾಲ ಕುಡಿಬೇಕಾಗ್ತದೆ. ಮತ್ತೆ ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಅರಿಶಿನ ನಮ್ಗೆ ಈ ಒಂದು ಮಂಡಿ ನೋವು ಮತ್ತೆ ಕಾಲ್ ನೋವು, ಮಂಡಿ ಊತ ಇವುಗಳ ಒಂದು ನೋವುನು ಸಹ ಕಡಿಮೆ ಆಗ್ತದೆ. ಮತ್ತೆ ನಮ್ಮಲ್ಲಿ ಗಂದಿಗೆ ಅಂಗಡಿಗಳಲ್ಲಿ ಕರ್ಪೂರದ ಎಣ್ಣೆ ಸಿಗುತ್ತೆ. ಮತ್ತೆ ಇನ್ನು ಪಚ್ಚು ಕರ್ಪೂರ, ರಕ್ತಬೋಳ ಇವೆಲ್ಲ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಈಗ ರಕ್ತಬೋಳ ಅನ್ನೋದು ದೇವರ ವಾಕ್ಯದಲ್ಲಿನೂ ಸಹ ಹೇಳುತ್ತೆ, ದೇವರು ಹುಟ್ಟಿದಾಗ ಜೋಯಿಸರು ಬಂದ್ರು ರಕ್ತಬೋಳವನ್ನ ಕೊಡೋದ್ರ ಮೂಲಕವಾಗಿ ದೇವರಿಗೆ ಏನ್ ಮಾಡಿದ್ರು, ಅವರು ಸಹಸ್ರಾಂಗ ನಮಸ್ಕಾರ ಮಾಡಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ರು ಅಂತ ಹೇಳಿ. ಆ ರಕ್ತಬೋಳದಲ್ಲಿನೂ ಸಹ ಹೆಚ್ಚು ಆದಂತಹ ಒಂದು ಔಷಧೀಯ ಗುಣಗಳು ಇದೆ. ಈ ರಕ್ತಬೋಳವನ್ನ ನಾವು ಹುಣಸೆ ರಸದಲ್ಲಿ ಅದನ್ನ ಕಲಸಿ ಎಲ್ಲಿ ಮಂಡಿ ನೋವಿದೆ, ನೋವು ಊತ ಎಲ್ಲಿದೆ ಅಲ್ಲಿಗೆ ನಾವು ಪೇಸ್ಟ್ ಮಾಡಿ ಅದನ್ನ ಹಾಕಿದ್ರೆ ಅದು ಎಷ್ಟೇ ನೋವಿರಬಹುದು ಅದು ಊತ ಇರ್ಬೋದು ಅದು ಆದಷ್ಟು ಬೇಗನೆ ಕಡಿಮೆ ಆಗ್ತದೆ. ಹಾಗಾಗಿ ನೋಡಿ ದೇವ್ರು ಆ ಒಂದು ರಕ್ತಬೋಳದ ವಿಚಾರವನ್ನು ಸಹ ದೇವರಿಗೆ ಸಮರ್ಪಿಸುವುದರ ಮೂಲಕವಾಗಿ ನಾವು ಅದರ ಒಂದು ಔಷಧೀಯ ಗುಣ ಏನು ಅಂತ ತಿಳ್ಕೊಬೋದಾಗಿದೆ. ಜೊತೆಗೆ ಕರ್ಪೂರದ ಎಣ್ಣೆಯನ್ನ ಬಳಕೆ ಮಾಡಿ, ಲ್ಯಾವೆಂಡರ್ ಆಯಿಲ್ ಸಿಗುತ್ತೆ ಅದನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ಸಹ ನಮ್ಗೆ ಈ ಒಂದು ನೋವಿಂದ ನಾವು ಮುಕ್ತಿಯನ್ನ ಹೊಂದ್ಬೋದು. ಮತ್ತೆ ಈ ಒಂದು ಸ್ಫಟಿಕ ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಓಂ ಕಾಳು ಇವುಗಳನ್ನು ಸಹ ನಾವು ಬಳಕೆ ಮಾಡೋದ್ರಿಂದ ನಮ್ಮ ಒಂದು ಮಂಡಿ ನೋವನ್ನ ನಾವು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ. ಈ ರೀತಿಯಲ್ಲಿ ಈ ಒಂದು ಅಡಿಗೆ ಮನೆಯಲ್ಲಿ ಇರ್ತಕ್ಕಂಥವುಗಳನ್ನೇ ಬಳಕೆ ಮಾಡ್ಕೊಳ್ಳೋಣ. ಜೊತೆಗೆ ಶುಂಠಿ ಇದನ್ನು ಸಹ ನೋವನ್ನ ನಿವಾರಕ ಮಾಡ್ತಕ್ಕಂಥದ್ದು. ಶುಂಠಿಯನ್ನ ಜಜ್ಜಿ ಅದರ ರಸವನ್ನ ನಾವು ಎಲ್ಲಿ ನೋವಿದೆ ಆ ಜಾಗಕ್ಕೆ ಅದನ್ನ ಪಟ್ಟ ತರ ಹಾಕಿ ಅದನ್ನ ನಾವು ಬೆಳಿಗ್ಗೆ ಎದ್ದು ಬಿಸಿ ನೀರಲ್ಲಿ ವಾಶ್ ಮಾಡೋದ್ರಿಂದನೂ ಸಹ ತುಂಬಾ ಅನುಕೂಲ ಆಗುತ್ತೆ. ಜೊತೆಗೆ ಒಂದು ಟಬ್ ಅಲ್ಲಿ ಬಿಸಿ ನೀರನ್ನ ಇಟ್ಟು ಅದಕ್ಕೆ ವಿನಿಗರ್ ಅನ್ನ ಹಾಕಿ ಎಪ್ಸಮ್ ಸಾಲ್ಟ್ ಬರುತ್ತೆ ಅಂದ್ರೆ ಪಿಂಕ್ ಸಾಲ್ಟ್ ಬರುತ್ತೆ ಅದನ್ನ ನೀರಲ್ಲಿ ಹಾಕಿ ಒಂದು 10-20 ನಿಮಿಷ ಕಾಲಿಟ್ಟು ಕೂತ್ಕೊಂಡ್ರು ಸಹ ಆ ಒಂದು ಕಾಲು ನೋವು ಮಂಡಿ ನೋವುನು ಸಹ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ಮನೇಲೆ ಇರ್ತಕ್ಕಂಥವುಗಳನ್ನ ನಾವು ಬಳಕೆ ಮಾಡ್ಕೊಂಡು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಆಗಿದೆ. ಇವನ್ನೆಲ್ಲ ಉಪಯೋಗಿಸ್ಕೊಂಡು ನಾವು ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಆರೋಗ್ಯದ ವಿಷಯವಾಗಿ ತಿಳಿಸಿಕೊಟ್ಟಂತಹ ಸಹೋದರಿ ಸವಿತಾ ಮಾತಿ ಅವರಿಗೆ ಹೃದಯಪೂರ್ವಕವಾಗಿ ನಾವು ವಂದನೆಗಳನ್ನ ಸಲ್ಲಿಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ನೇರವಾಗಿ ನಮ್ಮ ಸಭಸಾಲ ಪಾಠಕ್ಕೆ ತೆರಳುವ ಈ ದಿನದ ಸಭಸಾಲ ಪಾಠವನ್ನ ತೆಗೆದುಕೊಳ್ಳುವಂತ ಪರಿಚಯ ಮಾಡ್ತೇನೆ. ನನ್ನ ಆತ್ಮೀಯ ಸಹೋದರರು, ಮುಖ್ಯವಾಗಿ ನಾವು ಬೈಬಲ್ ಕಾಲೇಜಿನಲ್ಲಿ ಒಟ್ಟಾಗಿ ನಾವು ಕೂಡಿ ಸತ್ಯವೇದ ತರಬೇತಿಯನ್ನ ಹೊಂದಿದ್ದೇವೆ. ಪಾಸ್ಟರ್ ತಿಮೋತಿ ನೀಲಗೌಡರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಪ್ರಸ್ತುತ ಅವರು ಮೂಲತಃ ಬೆಳಗಾಂ ಪ್ರಾಂತ್ಯದವರು.
ಸವದತ್ತಿ ಅಂತಕ್ಕಂಥ ನಿಮ್ಮ ಒಂದು ಅಲ್ಲಿ ಗೊತ್ತಿದೆ, ಆ ಒಂದು ಪಕ್ಕದ ಊರಿನವರು. ಈಗ ಅವರು ಬೆಂಗಳೂರು ಮೆಟ್ರೋ ಕಾನ್ಫರೆನ್ಸ್ ಅಡಿದಾವರೆಯಲ್ಲಿ ಸುಲ್ತಾನ್ ಪಳ್ಯ ಕನ್ನಡ ಸಭೆಯಲ್ಲಿ ಬೋಧಕರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಆತ್ಮೀಯ ಸಹೋದರರು ಮತ್ತು ದೈವ ಭಕ್ತರು, ಈ ಸಮಯದಲ್ಲಿ ವಿಶೇಷವಾಗಿ ನಾನು ಅವರಿಗೆ ಹೃದಯಪೂರ್ವಕವಾಗಿ ಪಾಸ್ಟರ್ ತಿಮ್ಮೋತಿ ಅವರಿಗೆ ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಪಾಠದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಈ ಸಮಯ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ ಪಾಸ್ಟರ್ ತಿಮ್ಮೋತಿ ಅವರು. ನಮಸ್ಕಾರ ಎಲ್ಲರಿಗೂ, ಬೋಧಕರೇ ನಿಮಗೂ ಸಹ ನಮಸ್ಕಾರ. ನಮಸ್ತೆ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನೋಡೋದು ಬಹಳ ಸಂತೋಷ. ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಂಪತ್ ಶಾಲೆಗೆ ಮತ್ತೊಂದು ಆವರ್ತಿ. ಇವತ್ತಿನ ದಿವಸ ದೇವರು ಇವತ್ತಿನ ಸಾಯಂಕಾಲದ ವೇಳೆಯಲ್ಲಿ ಈ ಒಂದು ಸಂಪತ್ ಪಾಠ ಶಾಲೆಯನ್ನ ಅದನ್ನ ನಡೆಸಿಕೊಡ್ಲಿಕ್ಕೆ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಮತ್ತು ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇರ್ತಕ್ಕಂತ ಬೋಧಕರಾದ ಸುರೇಂದ್ರ ಮತ್ತು ಅವ್ರ ಕುಟುಂಬ ಮಕ್ಕಳನ್ನ ದೇವರ ಆಶೀರ್ವಾದ ಮಾಡಲಿ. ಮತ್ತು ಈ ಸಾಯಂಕಾಲದ ವೇಳೆಯಲ್ಲಿ ಲಾಗಿನ್ ಆಗಿರ್ತಕ್ಕಂತಹ ಎಲ್ಲಾ ಪ್ರತಿಯೊಂದು ಕುಟುಂಬಗಳಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸುವಂತವನಾಗ್ತೇನೆ. ಸೊ ದೇವರು ನಿಮ್ಮನ್ನ ಯಥೇಚ್ಛವಾಗಿ ಆಶೀರ್ವಾದ ಮಾಡಿ ಅದ್ಭುತವಾಗಿ ನಡೆಸುತ್ತಾ ಬಂದಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ಸಾಯಂಕಾಲದ ವೇಳೆಯಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ನಾವು ನೇರವಾಗಿ ಇವತ್ತಿನ ಪಾಠಕ್ಕೆ ಹೋಗೋಣ. ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಬೋಧಕರಿಗೂ ಮತ್ತು ಆ ಮಹಾದೇವರಿಗೂ ನಾನು ವಂದನೆಗಳನ್ನ ತಿಳಿಸುವಂತವನಾಗ್ತೇನೆ. ಈ ತ್ರೈಮಾಸಿಕದಲ್ಲಿ ಕಲಿತಾ ಇರ್ತಕ್ಕಂಥ ಪಾಠ ಧರ್ಮೋಪದೇಶ ಕಾಂಡದಲ್ಲಿ ಪ್ರಸ್ತುತ ಸತ್ಯ ಅಂತಕ್ಕಂಥದ್ದು, ಅದರಲ್ಲಿ ಐದನೆಯ ಪಾಠ. ಅದರಲ್ಲಿ ಇವತ್ತು ಭಾನುವಾರದ ಪಾಠದ ಬಗ್ಗೆ ನಾವು ಹೋಗೋಣ. ನಿಮ್ಮ ಹೃದಯದಲ್ಲಿ ಸುನ್ನತಿ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಈ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ದಿವಸ ನಾವು ಕಲೀಲಿಕ್ಕೆ ಹೋಗ್ತಾ ಇರ್ತಕ್ಕಂತಹ ಅದ್ಭುತವಾದ ಪಾಠ, ಹಳೆಯ ಒಡಂಬಡಿಕೆಯಿಂದ ಆರಿಸಿಕೊಂಡಿರ್ತಕ್ಕಂತಹ ಒಂದು ವಿಶೇಷವಾದ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪಾಠವಾಗಿದೆ. ಒಂದು ವಚನವನ್ನ ಓದಿ ಪ್ರಾರ್ಥನೆಯೊಂದಿಗೆ ಆಮೇಲೆ ಪ್ರಾರಂಭ ಮಾಡುವಂತವರಾಗೋಣ. ಧರ್ಮೋಪದೇಶ ಕಾಂಡ 10:16 ವಚನವನ್ನ ಓದಿ ನಾವು ಮುಂದಕ್ಕೆ ಪ್ರಾರ್ಥನೆಯೊಂದಿಗೆ ಹೋಗುವಂತವರಾಗೋಣ. ಆದ್ದರಿಂದ ನೀವು ಆಜ್ಞೆಗೆ ಮನಿಯದ ನಿಮ್ಮ ದುಸ್ವಭಾವವನ್ನ ಬಿಟ್ಟು ಬಿಟ್ಟು ನಿಮ್ಮ ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿರಿ ಎಂತಕ್ಕಂಥದ್ದು. ದೇವರು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನೆಲ್ಲ ಆಶೀರ್ವಾದಿಸಿ ಆತನ ಆತ್ಮನ ಮೂಲಕವಾಗಿ ನಮ್ಮನ್ನ ನಡೆಸಬೇಕಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಾವು ಪ್ರಾರಂಭ ಮಾಡುವಂತವರಾಗ. ಕೃಪೆಯಲ್ಲಿ ಈಶ್ವರುಳಂತಹ ಸೃಷ್ಟಿಕರ್ತನ ತಂದೆ ಆ ದೇವರೇ, ಈ ಒಂದು ಸುಂದರವಾದ ಸಾಯಂಕಾಲದ ವೇಳೆಯಲ್ಲಿ ರಾಷ್ಟ್ರೀಯ ಕನ್ನಡ ಸಂಬತ್ ಪಾಠಶಾಲೆಯಲ್ಲಿ ಕರ್ನಾಟಕದಾದ್ಯಂತ ಮತ್ತು ವಿಶ್ವಾದ್ಯಂತ ಎಲ್ಲಾ ಕನ್ನಡ ಕ್ರೈಸ್ತ ಭಕ್ತರು ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಾಮಿ ಈ ಒಂದು ಕಲಿತಾ ಇರತಕ್ಕಂಥ ವಿಷಯಗಳಲ್ಲಿ ಇದುವರೆಗೂ ನೀನು ನಡೆಸಿಕೊಟ್ಟಿದ್ದೀಯನ್ನು ಮುಂದೆಯೂ ಸಹ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಮ್ಮನ್ನ ಆದಿವಂತ್ಯವಾಗಿದ್ದು ನಡೆಸುತ್ತಾ ಬರಬೇಕಾಗಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ, ಆಮೆನ್. ಕರ್ತನಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ಸಾಯಂಕಾಲದ ವೇಳೆಯಲ್ಲಿ ಈ ವಾರದ ಪಾಠ, ಈ ದಿನದ ಪಾಠದ ಶೀರ್ಷಿಕೆ ನಿಮ್ಮ ಹೃದಯದಲ್ಲಿ ಸುನ್ನತಿ ಅಂತಕ್ಕಂಥದ್ದು. ಸುನ್ನತಿ ಅಂದ್ರೆ ನಿಮಗೆ ಗೊತ್ತಿರತಕ್ಕಂಥ ವಿಷಯ, ಹಳೆ ಒಡಂಬಡಿಕೆಯಲ್ಲಿ ಯಾರಾದರೂ ಆದ್ರೆ ಅವರು ಸುನ್ನತಿ ಮಾಡಿಕೊಂಡು ದೇವರ ಜನಾಂಗ ಅವರು ಬರಬೇಕಾಗಿ ಪ್ರತಿಯೊಂದು ಮಗುವನ್ನು ಅವರು ಸುನ್ನತಿ ಮಾಡತಕ್ಕಂಥವಾಗಿ. ಆದ್ರೆ ಈಗ ಅದು ಇಲ್ಲ. ಯಾಕೆಂತ ಹೇಳಿದ್ರೆ ಯೇಸು ಸ್ವಾಮಿಯವರು ಆ ಒಂದು ಸಂಸ್ಕಾರವನ್ನ ಮಾರ್ಪಡಿಸಿರ್ತಕ್ಕಂಥವ್ರನ್ನ ನಾವು ಕಾಣ್ತೀವಿ. ಸ್ನಾನಿಕನಾದ ಯೋಹಾನನು ಬಂದು ಈಗೋ ಯಜ್ಞಕ್ಕೆ ನೇಮಿಸಿರ್ತಕ್ಕಂಥ ಕುರಿ, ನಾನಾದರೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸುತ್ತೇನೆ, ನನ್ನ ಹಿಂದೆ ಬರುವಂತವನು ಆ ಬೆಂಕಿಯಲ್ಲಿಯೂ ಮತ್ತು ಪವಿತ್ರಾತ್ಮನಿಂದಲೂ ದೀಕ್ಷಾಸ್ನಾನ ಮಾಡಿಸುವಂತವರಾಗ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಅಂತಕ್ಕಂಥ ಸಂಸ್ಕಾರವನ್ನ ದೇವ ಜನರಲ್ಲಿ ನಾವು ಕಾಣುವಂತವರಾಗ್ತೀವಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯವರು ಈ ಒಂದು ಪರಿಶುದ್ಧವಾದ ಸಂಸ್ಕಾರವನ್ನು ಏನ್ ಮಾಡಿದ್ರು ಜಾರಿಗೆ ತೆಗೆದುಕೊಂಡು ಬರೋದು. ಸ್ನಾನಿಕನಾದ ಯೋಹಾನನ ಮೂಲಕವಾಗಿ ದೀಕ್ಷಾಸ್ನಾನ ಅಂತಕ್ಕಂತ ಒಂದು ಇದೇ ಸುನ್ನತಿಯ ಸಂಸ್ಕಾರವನ್ನ ಮರುಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ಹೊಸ ಒಡಂಬಡಿಕೆಯಲ್ಲಿ ಕಾಣ್ತೀವಿ. ಆದ್ರೆ ಇಲ್ಲಿ ಇವತ್ತಿನ ಪಾಠ ಹೇಳ್ತದೆ ದೇವರ ವಾಕ್ಯ, ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳಿರಿ ಎಂಬುದಾಗಿ. ಯಾಕೆ ಈ ಮಾತನ್ನ ಹೇಳಿದ್ರು ಅಂತಕ್ಕಂಥದ್ದನ್ನ ನಾವು ಕಲಿಯೋಣ. ಮೊದಲನೇದಾಗಿ 10 ಆಜ್ಞೆಗಳನ್ನ ದೇವರು ಮೋಶೆ ಮೂಲಕವಾಗಿ ಕೊಟ್ಟಾಗ
ಮೋಸೆ 40 ದಿವಸಗಳ ಕಾಲ ಆ ಬೆಟ್ಟದ ಮೇಲೆ ಇರುವಾಗ ಅದಾದ ಮೇಲೆ 40 ದಿನಗಳ ನಂತರ ದೇವರು ಪರಿಶುದ್ಧವಾದ ಆಜ್ಞೆಗಳನ್ನು ತನ್ನ ಕೈಯಾರೆ ಬರೆದು ತನ್ನ ಪವಿತ್ರವಾದ ಹಸ್ತಗಳಿಂದ ಕಲ್ಲಿನ ಮೇಲೆ ಈ 10 ಆಜ್ಞೆಗಳನ್ನು ಬರೆದು ಮೋಶೆ ಕೈಗೆ ಕೊಡುವಂತವರಾಗ ಪ್ರವಾದಿಯಾದ ಮೋಶೆ ಮಹಾನ್ ನಾಯಕ ಕೆಳಗಡೆ ಇಳಿದು ಬಂದು ನೋಡುವಷ್ಟರಲ್ಲಿ ಇಸ್ರಾಯೇಲರು ದಾರಿ ತಪ್ಪಿ ಹೋಗಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆರೋನನ ಮೂಲಕವಾಗಿ ಒಂದು ಬಸವನ ಮೂರ್ತಿಯನ್ನು ಮಾಡಿಕೊಂಡು ಅವರು ಕೆಟ್ಟು ಹೋಗಿರತಕ್ಕಂಥದ್ದನ್ನು ಕಾಣ್ತೀವಿ. ಆ ಸಂದರ್ಭದಲ್ಲಿ ಮೋಶೆಗೆ ಬಹಳ ಕೋಪ ಬಂದು ದೇವರು ಕೊಟ್ಟಿರತಕ್ಕಂಥ ಒಡಂಬಡಿಕೆಯ ಆಜ್ಞೆಗಳನ್ನು ಆ ಅಲ್ಲಿ ಒಡೆದು ಬಿಸಾಕಿಬಿಡುವಂಥ. ಸೊ ಹೀಗಿರೋದ್ರಿಂದ ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೋಸ್ಕರ ದೇವರು ಮೋಶೆಗೆ ಮತ್ತೆ ಏನು ಮಾಡ್ತಾರೆ, ಈ ಆಜ್ಞೆಗಳನ್ನು ಬರೆದುಕೊಡುವಂಥವ್ರಾಗ್ತಾರೆ. ಅದೇ 10ನೇ ಅಧ್ಯಾಯ ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ ಮೊದಲನೇ ವಚನ ದೇವರು ಹೇಳ್ತಾರೆ, ಆ ಕಾಲದಲ್ಲಿ ಯಹೋವನು ನನಗೆ, ನೀನು ಮೊದಲಿನ ಕಲ್ಲಿನ ಹಲಗೆಗಳಂತೆ ಬೇರೆ ಎರಡು ಹಲಗೆಗಳನ್ನು ಸಿದ್ಧಪಡಿಸಿಕೊಂಡು ಬೆಟ್ಟವನ್ನು ಹತ್ತಿ ನನ್ನ ಬಳಿಗೆ ಬಾ, ಮತ್ತು ನಾವೊಂದು ಮರದ ಮಂಜೂಷವನ್ನು ಮಾಡಿಸಿಕೊಳ್ಳಬೇಕು. ನೀನು ಒಡೆದು ಬಿಟ್ಟ ಮೊದಲಿನ ಹಲಗೆಗಳಲ್ಲಿ ಬರೆದಿದ್ದ ಮಾತುಗಳನ್ನು ನಾನು ಈ ಹಲಗೆಗಳ ಮೇಲೆ ಬರೆಯುವೇನು ಅಂತ. ತಿರುಗಾ ಮತ್ತೆ ಏನ್ ಮಾಡ್ತಾರೆ, ದೇವರು ಮೋಶೆಗೆ ಇನ್ನೊಂದು ಹಲಗೆಗಳನ್ನ, ಎರಡು ಹಲಗೆಗಳನ್ನ ತೆಗೆದುಕೊಂಡು ಬಾ, ನಾನು ಅದರ ಮೇಲೆ 10 ಆಜ್ಞೆಗಳನ್ನ ಬರೆದು ನಿಮಗೆ ಕೊಡುವಂತವನಾಗ್ತಾನೆ. ಮೋಶೆ ಬಹಳ ದುಃಖವನ್ನು ಅನುಭವಿಸುವಂತವನಾಗ್ತಾರೆ. ಅದಕ್ಕೆ ದೇವರು ಅವನನ್ನು ತುಂಬಾ ಪ್ರೀತಿ ಮಾಡುವಂಥವ್ರಾಗ್ತಾರೆ. ಬಹುಶಃ ಮೋಶೆ ಜಾಗದಲ್ಲಿ ಬೇರೆ ನೀವು ನಾವು ಯಾರಾದರೂ ಆಗಿದ್ರೆ, ಏ ಅವರು ತಪ್ಪು ಮಾಡಿದಾರೆ, ಅವರು ಶಿಕ್ಷೆ ಆಗಲೇಬೇಕು, ಅವರು ಸತ್ತೋಗ್ಬಿಡ್ಲಿ, ಅವ್ರು ಹಾಗೆ ಹೀಗೆ ಅಂತ ಹೇಳುವಂಥವ್ರಾಗಿರ್ತಾರೆ. ಆದರೆ ಮೋಶೆ ಏನು ಮಾಡ್ತಾನೆ, ದೇವರ ಜೊತೆಗೆ ಮಾತನಾಡುವಂಥವನಾಗ್ತಾನೆ. ಹೇಗೆ ಅಂತ ಹೇಳಿದ್ರೆ, ಅದೇ ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 28ನೇ ವಚನ ಹೇಳ್ತದೆ, ನೀನು ಯಾವ ದೇಶದಿಂದ ನಮ್ಮನ್ನು ಬರಮಾಡಿದೆಯೋ ಆ ದೇಶದವರು ಯಹೋವನು ಇಸ್ರಾಯೇಲರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಸೇರಿಸಲಾರದೆ ಹಾಗೆ ಮಾಡಿ ಅರಣ್ಯದಲ್ಲಿ ಕೊಲ್ಲುವುದಕ್ಕೆ ಕರೆದುಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾದೀತು. ಇಲ್ಲಿ ದೇವರಿಗೂ ಮತ್ತು ಮೋಶೆಗೂ ಒಂದು ಚರ್ಚೆ ನಡೀತಾ ಇರತಕ್ಕಂಥ ಸಂದರ್ಭ. ಈ ಚರ್ಚೆಯಲ್ಲಿ ಏನಾಗುತ್ತೆ ಅಂದ್ರೆ, ಮೋಶೆ ದೇವರಿಗೆ ಏನ್ ಮಾಡ್ತಾರೆ, ಸಲಹೆಗಳನ್ನ ಕೊಡುವಂಥವನಾಗ್ತಾನೆ, ಯೋಚನೆಗಳನ್ನ ಕೊಡುವಂಥವನಾಗ್ತಾನೆ, ಆಲೋಚನೆಗಳನ್ನ ಹೇಳುವಂಥವನಾಗ್ತಾನೆ. ಹೇಗೆ ಅಂದ್ರೆ, ದೇವರೇ ಅದ್ಭುತವಾಗಿಯೂ ಮತ್ತು ಬಹಳ ಪರಾಕ್ರಮಿಯಾಗಿಯೂ ನೀನು ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿರತಕ್ಕಂಥ ಇಸ್ರಾಯೇಲ್ ಜನಾಂಗವನ್ನ ಅವರು ದಾರಿ ತಪ್ಪಿ ಪಾಪ ಮಾಡಿದ್ರ ಪ್ರಯುಕ್ತವಾಗಿ ಈ ಅರಣ್ಯದಲ್ಲಿ ಅವ್ರನ್ನ ನೀನು ಸುಟ್ಟು ಸಾಯಿಸ್ಬಿಟ್ರೆ, ಆದ್ರೆ ಆ ದೇಶದವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳಬಹುದು, ಅವರನ್ನ ದೇವರು ಅರಣ್ಯದಲ್ಲಿ ಕೊಲ್ಲುವುದಕ್ಕೋಸ್ಕರ ಐಗುಪ್ತ ದೇಶದ ಕರೆದುಕೊಂಡು ಹೋದ್ರು ಅಂತ ಹೇಳೋದಕ್ಕಾಗಬಾರ್ದು, ಆಸ್ಪದವಾಗಬಾರ್ದು. ಮೋಶೆ ಎಷ್ಟ್ರ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇವತ್ತಿನ ದಿನಗಳಲ್ಲಿ ಪ್ರಸ್ತುತ ಸತ್ಯ ಅಂತಕ್ಕಂಥದ್ದು ಅಲ್ಲಿ ಮುಂದೆ ಬರೆದಿದ್ದಾರೆ ಧರ್ಮೋಪದೇಶದ ಕಾಂಡದಲ್ಲಿ. ಇವತ್ತು ಪ್ರಸ್ತುತ ಸತ್ಯ ಏನಾಗಿದೆ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಪ್ರಪಂಚದಾದ್ಯಂತ ಗಾಸಿಪ್ ಅಂದ್ರೆ ಏನ್ ಮಾಡೋದು, ಅಲ್ಲಿ ವಿಷಯ ಅಲ್ಲಿ ಹೇಳೋದು, ಇಲ್ಲಿ ವಿಷಯ ಅಲ್ಲಿ ಹೇಳೋದು, ಇಮ್ಮಿಡಿಯೇಟ್ಲಿ ಒಂದು ಕ್ಷಣದಲ್ಲಿ ಅವ್ರು ಹಿಂಗೆ ಹೇಳಿದ್ರು ಅಂತ ತಲುಪಿಸುವಂಥದ್ದು ಜಾಸ್ತಿ ಆಗಿದೆ. ಆದ್ರೆ ಮೋಶೆ ಆ ರೀತಿ ಮಾಡಲಿಲ್ಲ. 5 ಲಕ್ಷಕ್ಕೂ ಹೆಚ್ಚು ಜನರ ಬಗ್ಗೆ ದೇವರಿಗೆ ಹೇಳ್ಬಿಡ್ಬೋದು, ಆಯ್ತು ದೇವ್ರೇ ಇವರು ಮೊಂಡ್ರು ಅವಿದೇಯರು, ಇವ್ರನ್ನ ಸಾಯಿಸ್ಬಿಡು, ಇವ್ರನ್ನ ಇಲ್ಲೇ ಬೆಟ್ಟದಲ್ಲಿ ಇವ್ರನ್ನ ಇದು ಮಾಡ್ಬಿಡು ಅಂತ ಹೇಳ್ಬೋದಾಗಿತ್ತು. ದೇವ್ರು ಹೇಳ್ತಾರೆ, ನಿನ್ನಿಂದಲೇ ಒಂದು ದೊಡ್ಡ ಜನಾಂಗವನ್ನು ನಾನು ಮಾಡ್ತೀನಿ, ಇವ್ರನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದಾಗ ಮೋಶೆಗೆ ದೇವ್ರು ಈ ಮಾತನ್ನ ಹೇಳುವಂತವ್ರಾಗ್ತಾರೆ. ಆ ರೀತಿ ದೇವರು ಅರಣ್ಯದಲ್ಲಿ ಅವ್ರನ್ನ ಸಾಯಿಸ್ಬಿಟ್ರು ಅನ್ನೋದಕ್ಕೆ ಏನಾಗಬಾರ್ದು, ಆಸ್ಪದವಾಗಬಾರ್ದು. ಅದಕ್ಕೆ ಮೋಶೆ 40 ದಿನ ಹಗಲಿರುಳು ಉಪವಾಸ ಇರ್ತಾನೆ. ಯಾರಿಗೋಸ್ಕರ? ಇಸ್ರಾಯೇಲ್ ಜನಾಂಗಕ್ಕೋಸ್ಕರ. ಯಾಕೆ ಅಂತ ಹೇಳಿದ್ರೆ, ಆ ಜನರ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇತ್ತೋ ಮೋಶೆಗೂ ಅಷ್ಟೇ ಪ್ರೀತಿ ಇತ್ತು ಎಂಬುದಾಗಿ ನಮ್ಗೆ ತಿಳಿಸಲ್ಪಡ್ತದೆ. ಸೊ ಇವತ್ತು ದೇವರ ಮಕ್ಕಳಾಗಿರ್ತಕ್ಕಂಥ ನಾವು ಸಹ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇತರರನ್ನ ಪ್ರೀತಿಸುವಂತವರ ಹಂಗಿನಲ್ಲಿದ್ದೀವಿ ಅಂತ ದೇವರು ಆಕೆ ತಿಳಿಸಿದೆ. ನಾನು ಸುವಾರ್ತೆಯನ್ನು ಉಚಿತವಾಗಿ ತೆಗೆದುಕೊಂಡಿದ್ದೀನಿ ಅಂದ್ರೆ ಅದನ್ನು ಉಚಿತವಾಗಿ ಇನ್ನೊಬ್ಬರಿಗೆ ತಿಳಿಸುವಂತ ಒಂದು ಷರತ್ತಿನಡಿಯಲ್ಲಿ ನಾವೇನಾಗಿದ್ದೀವಿ, ಕ್ರೈಸ್ತರಿರುವಂತವರಾಗಿದ್ದೇವೆ. ಸೊ ಇವತ್ತು ನಮ್ಮನ್ನ ದೇವರು ಬಹಳ ಅದ್ಭುತವಾಗಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಹೇಳ್ತದೆ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 16ನೇ ವಚನ ಮತ್ತೊಂದಾವರ್ತಿ ಓದೋಣ. ಆದ್ದರಿಂದ ನೀವು ಆಜ್ಞೆಗೆ ಮನಿಯದ ನಿಮ್ಮ ದುಷ್ಟ ಸ್ವಭಾವವನ್ನ ಬಿಟ್ಟು ಬಿಟ್ಟು. ದೇವರು ಆಜ್ಞೆಗಳನ್ನ ಕೊಟ್ಟಾಗ ಅಲ್ಲಿಂದ ಇಲ್ಲಿವರೆಗೂ ಹೇಳ್ತಾರೆ, ಇದು ಶಾಶ್ವತವಾಗಿರ್ತಕ್ಕಂಥ ನಿಯಮ, ಇದು ಶಾಶ್ವತವಾಗಿರ್ತಕ್ಕಂಥ ನಿಯಮ ಎಂಬುದಾಗಿ.
ಅದಲ್ಲದೆ ವಿಮೋಚನೆ ಕಾಂಡ 20:8 ಹೇಳ್ತದೆ, ನೀವು ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು ಅಂತ. ಇದು ಸಂತತಿಯಿಂದ ಸಂತತಿಗೆ ಸಂತತಿಯಿಂದ ಸಂತತಿಗೆ ಹೋಗ್ಬೇಕೆಂಬುದಾಗಿ ಹೇಳಲ್ಪಡ್ತಾರೆ. ಆದ್ರೆ ಇವತ್ತಿನ ಕಾಲದಲ್ಲಿ ಎಷ್ಟು ಜನ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದಾರೆ? ಎಷ್ಟು ಜನ, ಅನೇಕ ಜನ ಇವತ್ತು ಪಾಸ್ಟರ್ಗಳು ಮೊದಲಾಗಿ ಈ ಆಜ್ಞೆಗಳು ಇಲ್ಲ, ಈ ಆಜ್ಞೆಗಳು ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಯೇಸು ಸ್ವಾಮಿ ಎರಡು ಆಜ್ಞೆಗಳನ್ನು ಕೊಟ್ಟರು, ಅದಕ್ಕೆ ಅದೇ ಎರಡು ಆಜ್ಞೆಗಳು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. 10 ಆಜ್ಞೆಗಳು ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. 10 ಆಜ್ಞೆಗಳು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯೇಸು ಸ್ವಾಮಿ ದೇವರು ಮೋಶೆಯನ್ನ ಕರೆದು ಇನ್ನೊಂದು ಎರಡು ಹಲಿಗೆಗಳನ್ನು ತೆಗೆದುಕೊಂಡು ಬಾ, ನೀನು ಹೊಡೆದಿದೀಯ ಅದನ್ನ ಮತ್ತೆ ನಾನು ಬರೆದು ಕೊಡ್ತೀನಿ ಅಂತಕ್ಕಂತ ಹೇಳೋ ಅವಶ್ಯಕತೆ ಇರಲಿಲ್ಲ. ಪ್ರಿಯರ, ಇವತ್ತು ಇಡೀ ಪ್ರಪಂಚದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇವರ ಆಜ್ಞೆಗಳು ನಮಗೆ ಬೇಕಾಗಿಲ್ಲ, ಸ್ವಾಮಿಯವರು ಮಾತ್ರ ಬೇಕು ಅಂತ. ನೀನು ನನ್ನ ಪ್ರೀತಿಸುವುದಾದ್ರೆ ನನ್ನ ಆಜ್ಞೆ ಹೇಗೆ ತಿಳಿಸುತ್ತೆ? ಇವತ್ತು ಒಬ್ಬ ಭಕ್ತರಾಗಿ ದೇವರ ಮಕ್ಕಳಾಗಿ ನಾವು ನೀವು ಈ ಲೋಕದಲ್ಲಿ ಜೀವನ ಮಾಡಬೇಕಾದ್ರೆ ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸುವಂತವರಾಗಬೇಕು, ದೇವರ ಆಜ್ಞೆಗಳಿಗೆ ಮಣಿಯುವಂತವರಾಗಬೇಕು. ಅದನ್ನೇ ಇಲ್ಲಿ ಹೇಳುವಂತದ್ದಾಗಿದೆ ಏನಂದ್ರೆ, ಆದ್ದರಿಂದ ನೀವು ಆಜ್ಞೆಗೆ ಮಣಿಯದ ದುಷ್ಟ ಸ್ವಭಾವದವರಾಗಿದ್ದೀರಿ. ಇವತ್ತು ಇಡೀ ಪ್ರಪಂಚ ಯಾರು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾರೋ ಅವ್ರನ್ನ ಬಿಟ್ಟು ಈ ಲೋಕದ ಎಲ್ಲಾ ಜನಾಂಗದವರು ದುಷ್ಟರಾಗಿದ್ದಾರೆ, ಆಜ್ಞೆಗೆ ಮಣಿಯದವರಾಗಿದ್ದಾರೆ. ಅದಕ್ಕೆ ದೇವರು ಹೇಳ್ತಾರೆ ಆಜ್ಞೆಗೆ ನಾವು ಒಳಪಡುವಂತವರಾಗ್ಬೇಕು ಅಂತ. ಯೇಸು ಸ್ವಾಮಿ ಹೇಳಿದ್ರು ನೀನು ನನ್ನನ್ನು ಪ್ರೀತಿಸುವುದಾದ್ರೆ ಮೊದಲು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡಿ ಎಂಬುದಾಗಿ ಹೇಳಲ್ಪಡ್ತಾರೆ. ಸೊ ದೇವರು ಈ ಆಜ್ಞೆಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಈ ಕಾಲದಲ್ಲಿ, ಆ ಕಾಲದಲ್ಲಿ ಮೋಶೆಗೆ ನೀನು ಒಡೆದೋಗಿದ್ದೆ ಆಯ್ತು ಬಿಡಪ್ಪ ಪರವಾಗಿಲ್ಲ ಹೋಗ್ಲಿ ಬಿಟ್ಬಿಡು ಅಂತ ಹೇಳ್ಬಿಡ್ತಿದ್ರು ದೇವರು. ಆದ್ರೆ ದೇವ್ರು ಹಂಗೆ ಮಾಡ್ಲಿಲ್ಲ, ನೀನು ಆಜ್ಞೆಗಳನ್ನು ಒಡೆದಾಕಿದ್ಯಾ, ಸೊ ಆ ಆಜ್ಞೆಗಳನ್ನು ಒಡೆದಿದ ಪ್ರಯುಕ್ತವಾಗಿ ಮೋಶೆ ಕಾನಂದಿ ಶಿಕ್ಷೆ ಇರೋದು ಏನಾಯ್ತು ತಪ್ಪು ಹೋಯ್ತು ಎಂಬುದಾಗಿ ನೋಡ್ತೀವಿ. ಯಾವ ಕಾರಣಕ್ಕಾಗಿ ಮೋಶೆ ಆಜ್ಞೆಗಳನ್ನು ಒಡೆದಾಕ? ಕೋಪ. ತಾನು ಪ್ರೀತಿಸುವಂತ ಜನರು, ತಾನು ತನ್ನ ಕೈಗಳಿಡಿರ್ತಕ್ಕಂಥ ಈ ಒಂದು ದೇವರ ಕುಲ, ಇವತ್ತು ದೇವರ ಜನಾಂಗ ಈ ರೀತಿ ಆಯ್ತಲ್ಲ, ನನ್ನ ದೇವರನ್ನ ಬಿಟ್ಟು ಅನ್ಯ ದೇವರನ್ನ ಇವ್ರೇನ್ ಮಾಡಿದ್ರು ಪೂಜೆ ಮಾಡ್ತಾ ಇದಾರಲ್ಲ, ನನ್ನ ದೇವರು ಸೃಷ್ಟಿಕರ್ತನಾಗಿರ್ತಕ್ಕಂಥ ದೇವರನ್ನ ಬಿಟ್ಟು ಯಾವುದೋ ಒಂದು ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದಾರಲ್ಲ ಎಂಬುದಾಗಿ ಬಹಳ ಕೋಪ ಬಂತ. ಆತ ಆ ಕೋಪದಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕಲ್ಲನ್ನು ಎತ್ತಿ ಬಿಸಾಕುವಂತವನ. ಆತನು ಮಾಡಿದ್ದ ತಪ್ಪ ಹಾಗಾದ್ರೆ ತಪ್ಪು ಯಾವುದು ಅಂತ ಹೇಳಿದ್ರೆ ದೇವರ ಆಜ್ಞೆಗಳನ್ನ ಕೆಳಗಡೆ ಬಿಸಾಕಿರ್ತಕ್ಕಂಥದ್ದು. ಆತನಿಗೆ ಸಿಟ್ಟು ಬಂದಿರತಕ್ಕಂಥದ್ದು ತಪ್ಪಲ್ಲ, ಆದ್ರೆ ಆ ಸಿಟ್ಟಿನಲ್ಲಿ ಮಾಡಿರ್ತಕ್ಕಂತಹ ತಪ್ಪು ಏನಾಯ್ತು ಕೊನೆಗೆ ಅವನಿಗೆ ಅದು ಮುಳುವಾಯ್ತು ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗ್ತದೆ ಪ್ರಿಯರೇ. ಸೊ ಹೀಗಿರೋದ್ರಿಂದ ನಾವು ದೇವರ ಆಜ್ಞೆಗಳಿಗೆ ಮಣಿಯುವಂತವರಾಗ್ಬೇಕು, ದೇವರ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವಂತ ಮಕ್ಕಳಾಗ್ಬೇಕು. ಅದಕ್ಕೋಸ್ಕರ ದೇವರ ವಾಕ್ಯ ತಿಳಿಸದೆ ನಿಮ್ಮ ಹೃದಯದಲ್ಲಿ ಸುನ್ನತಿ ಮಾಡಿಕೊಳ್ಳಿರಿ ಅಂತ. ಏನ್ ಸುನ್ನತಿ ಮಾಡ್ಕೊಳ್ಳೋದು ಹೃದಯದಲ್ಲಿ ಅಂತ ಹೇಳಿ, ಅದಕ್ಕೆ ಯೇಸು ಸ್ವಾಮಿಯವರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಒಬ್ಬನು ಹೊಸದಾಗಿ ಹುಟ್ಟಬೇಕಾದ್ರೆ ಆತನು ನೀರಿನಿಂದಲೂ ಆತ್ಮನಿಂದಲೂ ಏನಾಗ್ಬೇಕು? ಹೊಸದಾಗಿ ಹುಟ್ಟಬೇಕು ಅಂತ. ಒಬ್ಬ ವ್ಯಕ್ತಿ ನಿಕೋದೇಮನು ರಾತ್ರಿ ಸಮಯದಲ್ಲಿ ಬಂದು ಯೇಸು ಸ್ವಾಮಿನ ಭೇಟಿ ಮಾಡಿದಾಗ ನಾನು ಹೊಸದಾಗಿ ಹುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವನ ಎಲ್ಲಾ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದ, ಓಕೆ ಎಲ್ಲಾ ಇದು ಮಾಡ್ತಾ ಇದ್ದ, ಆದ್ರೆ ಒಂದೇ ಒಂದು ಏನಿಲ್ಲ, ಅವನಲ್ಲಿ ಪ್ರೀತಿ ಇರಲಿಲ್ಲ. ದೇವ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ, ನೀನು ಹೊಸದಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ತಿರುಗಿ ತಾಯಿ ಗರ್ಭದಲ್ಲಿ ಹೋಗಕ್ಕಾಗಲ್ಲ, ಆದ್ರೆ ನೀನೇನ್ ಮಾಡ್ಬೇಕು? ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟಬೇಕು ಅಂತ. ಸೊ ಇವತ್ತು ಪ್ರಸ್ತುತ ಸತ್ಯ ಏನು ಅಂತ ಹೇಳಿದ್ರೆ, ನಾವ್ಯಾರು ಇವತ್ತು ಸುನ್ನತಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದೀಕ್ಷಾ ಸ್ನಾನದ ಸಂಸ್ಕಾರವನ್ನ ದೇವರೇನ್ ಮಾಡಿದರೆ, ಈ ನೂತನವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕ್ರೈಸ್ತ ಸಮುದಾಯಕ್ಕೆ ಪರಿಚಯ ಪಡಿಸಿರ್ತಕ್ಕಂಥವರಾಗಿ, ಆ ದೀಕ್ಷಾ ಸ್ನಾನದ ಸಂಸ್ಕಾರ ಏನು ಅಂತ ಹೇಳಿದ್ರೆ ನೀರಿನಿಂದಲೂ ಮನುಷ್ಯನು ಶುದ್ಧಿ ಆಗುವಂತವನಾಗ, ಆತ್ಮನಿಂದಲೂ ಆತನು ನೂತನ ಜೀವಿತವನ್ನ ಹೊಂದುವಂತವನಾಗ, ಹೊಸದಾಗಿ ಹುಟ್ಟುವಂತವನಾಗ, ಅದೇ ಏನು ಹೃದಯದ ಸುನ್ನತಿ ಎಂಬುದಾಗಿ ತಿಳಿಸಲ್ಪಡ್ತದೆ. ಮೊದಲು ಹೃದಯ ಶುದ್ಧಿ ಆಗ್ಬೇಕು. ಇಲ್ಲಿರ್ತಕ್ಕಂಥ ಹೃದಯ ಶುದ್ಧಿ ಆದರೆ ಮಾತ್ರ ಏನಾಗುತ್ತೆ ಅಂದ್ರೆ, ಅದು ನಿಜವಾಗಲೂ ದೇವರ ಒಂದು ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇರ್ತಕ್ಕಂಥ ವ್ಯಕ್ತಿ ಆಗ್ತದೆ. ನಾನು ಇವತ್ತು ಆಜ್ಞೆಗಳನ್ನ ಕೈಕೊಂಡು ನಡೆದು ನನ್ನ ಹೃದಯವನ್ನ ದೇವರಿಗೆ ಒಪ್ಪಿಸ್ಕೊಡ್ಲಿಲ್ಲ ಅಂದ್ರೆ, ನನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಇಲ್ಲ ಅಥವಾ ದೇವರಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಇಲ್ಲಿ ಹೇಳಿದ್ದು ನಿಮ್ಮ ಹೃದಯದಲ್ಲಿ ಸುನ್ನತಿ ಆಗ್ಬೇಕು ಅಂತ. ಇವತ್ತು ಸುನ್ನತಿಯೊಂದೇ ಹಿಡ್ಕೊಂಡು ದೇವರ ಆಜ್ಞೆಗಳನ್ನ ಕೈಕೊಂಡ್ರೆ ಅದ್ರ ಪ್ರಯೋಜನ ಇಲ್ಲ. ಇವತ್ತು ನಾನು ದೀಕ್ಷಾಸನ ತೆಗೆದುಕೊಂಡಿದ್ದೀನಿ ಅಂದ್ರೆ ದೇವರ ಆಜ್ಞೆಗಳಿಗೆ ಬದ್ಧನಾಗಿರ್ಬೇಕು, ಒಡಂಬಡಿಕೆ. ಅದಕ್ಕೆ ಮೊದಲನೇ ಸಾರಿ ಮೋಶೆ ಒಡಂಬಡಿಕೆಯನ್ನ ಒಡೆದಾಗ
ಜನರ ಮತ್ತು ದೇವರ ಒಂದು ಒಡಂಬಡಿಕೆ ಏನಾಯಿತು ಅಲ್ಲಿ ಮುರಿದು ಹಾಕಿತು ಅಂತಕ್ಕಂತ ಆಲೋಚನೆಯನ್ನು ಕೊಡುವಂಥದ್ದು. ಮೋಶೆ ಆ ಕಲ್ಲಿನ ಒಂದು ಆಜ್ಞೆಗಳನ್ನು ಒಡೆದು ಹಾಕಿದಾಗ ಏನಾಗುತ್ತೆ ಅಂದ್ರೆ ಒಂದು ಒಡಂಬಡಿಕೆ ಮುರಿದು ಹೋಯ್ತು. ಆದ್ರೆ ಪುನರ್ಸ್ಥಾಪಿಸುವಂತ ಒಡಂಬಡಿಕೆ ಯಾವುದಂದ್ರೆ ಈ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯದಲ್ಲಿ ನಾವು ಓದುವಂತವರಾಗ್ತೀವಿ. ಏನು ಅಂತ ಹೇಳಿದ್ರೆ, ನೀನು ಮತ್ತೊಂದು ಎರಡು ಕಲ್ಲುಗಳನ್ನ ತೆಗೆದುಕೊಂಡು ಬಾ, ಅದರಲ್ಲಿ ನಾನು ಹೊಸದಾಗಿ ಮತ್ತೆ ಆಜ್ಞೆಗಳನ್ನ ಏನ್ ಮಾಡ್ತೀನಿ ಬರೆಯುವಂತನಾಗ್ತಾನೆ, 10 ಆಜ್ಞೆಗಳನ್ನ ಮತ್ತೆ ನಾನು ಬರೆಯುವಂತನ ಬರೆದು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಅದೇನ್ ಸೂಚಿಸ್ತಂದ್ರೆ, ಒಡೆದು ಹೋಗಿರತಕ್ಕಂತಹ ತಂದೆ ಮತ್ತು ಮಕ್ಕಳ ಸಂಬಂಧವನ್ನ ಪುನರ್ ಸ್ಥಾಪಿಸುವಂತಹ ಒಂದು ಕಾರ್ಯವಾಗಿರ್ತಕ್ಕಂಥದ್ದು. ತಂದೆ ಮತ್ತು ಮಕ್ಕಳ ಒಡೆದು ಹೋಗಿರ್ತಕ್ಕಂಥ ಸಂಬಂಧವನ್ನು ಪುನರ್ ಸ್ಥಾಪಿಸುವಂಥದ್ದು ಈ ಒಂದು ಮತ್ತೆ ದೇವರು ಆಜ್ಞೆಗಳನ್ನು ಕೊಡುವಂಥದ್ದಾಗಿದೆ ಅಂತ ನೋಡಿ. ಸೊ ಇವತ್ತು ಎಷ್ಟೊಂದು ಜನ ಬೋಧಕರುಗಳಿದ್ದಾರೆ, ಸ್ವಾರ್ಥಿಕರಿದ್ದಾರೆ, ಎವಾಂಜಲಿಸ್ಟ್ಗಳಿದ್ದಾರೆ. ಆಸಾಮ್ದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಪ್ರವಾದಿ ಅಂತ ಕರೆಯಲ್ಪಡ್ತಾರೆ ಅವ್ರಿಗೆ, ಈ ಆಧುನಿಕ ಜಗತ್ತಿನ ಪ್ರವಾದಿ ಅಂತ ಕರೆಯಲ್ಪಡ್ತಾರೆ. ಆ ಪ್ರವಾದಿಗಳಿಗೆ ಈ ಆಜ್ಞೆಗಳ ಬಗ್ಗೆ ಗೊತ್ತಾಗಲ್ಲ, ತಿಳಿಸಕ್ ಕೊಡಾಗಲ್ಲ. ಎಷ್ಟೊಂದು ಜನ ಇವತ್ತು ಪಾಸ್ಟರ್ಗಳಿದ್ದಾರೆ, ಇಂಡಿಪೆಂಡೆಂಟ್ ಪಾಸ್ಟರ್ ಅವ್ರಿಗೆ ಓಕೆ, ಏನೇ ಆಗಿರಲಿ, ಆದ್ರೆ ದೇವರ ವಾಕ್ಯ ಏನ್ ತಿಳಿಸ್ತದೆ ಅದನ್ನ ಈ ಸಮಾಜಕ್ಕೆ ತಿಳಿಸುವಂತವನೇ ಶ್ರೇಷ್ಠವಾದ ಬೋಧಕ. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆರೋನನ ತರ ಈ ಲೋಕದಲ್ಲಿ ಜೀವನ ಮಾಡಕ್ ಹೋಗ್ತಾ ಇದ್ದೀವಿ. ಓ, ಅವ್ರೇನ್ ಅಂದ್ಬಿಡ್ತಾರೋ, ಇವ್ರೇನ್ ಅಂದ್ಬಿಡ್ತಾರೋ, ಓ ಆ ರೀತಿ ಮುತುವರ್ಜಿಯನ್ನು ವಹಿಸ್ಕೊಂಡು ಹೋಗುವಂತವ್ರು ಆಗ್ತೀವಿ, ಭಯ ಪಡುವಂತವ್ರು ಆಗ್ತೀವಿ. ಆರೋನನು ಭಯಪಟ್ಟು ಇಸ್ರಾಯೇಲ್ ಜನಾಂಗಕ್ಕೆ, ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ನನ್ನನ್ನು ಓಡ ಸಾಯಿಸ್ಬಿಟ್ರೆ ಏನ್ ಮಾಡೋದಪ್ಪ ಅಂದ್ರೆ. ಮೋಶೆ ಆ ರೀತಿ ತಿಳ್ಕೊಂಡಿದ್ರೆ ಇವತ್ತು ಅವನ ಬಗ್ಗೆ ನಾವು ಕಲೀಲಿಕ್ಕೆ ಹೋಗ್ತಾ ಇರಲಿಲ್ಲ ಪ್ರಿಯರ, ದೇವರು ಅವನನ್ನು ಇಷ್ಟಪಡ್ತಿರ್ಲಿಲ್ಲ. ಆದ್ರೆ ಮೋಶೆ ದೇವರಿಗೆ ಭಯಪಟ್ಟು ಜೀವಿಸುವಂತವನಾಗಿದ್ದ, ದೇವರಿಗೆ ಭಯಪಡುವಂತವನಾಗಿದ್ದ. ಆದ್ರೆ ಆರೋಣ ಮನುಷ್ಯರಿಗೆ ಭಯಪಡುವಂತವನ. ಇವತ್ತು ನಾವು ಸಹ ಈ ಲೋಕದಲ್ಲಿ ಕೆಲವು ಸಮಯ ಸಂದರ್ಭಗಳು ಬಂದಾಗ ಮನುಷ್ಯರಿಗೆ ಭಯಪಡುವಂತವರಾಗ್ತೀವಿ. ಆದ್ರೆ ಸತ್ಯವೇದ ಆದಿಕಾಂಡದಿಂದ ಪ್ರಕಟಣೆಯ ಪುಸ್ತಕದವರೆಗೂ ನನಗೆ ಭಯಪಡ್ರಿ ಅಂತ ಹೇಳುತ್ತೆ. 119ನೇ ಕೀರ್ತನೆ 120ನೇ ವಚನ ಹೇಳ್ತದೆ, ದಾವಿದನು ಹೇಳ್ತಾನೆ, ದೇವ್ರೆ ನಾನ್ ಮಾತ್ರ ಭಯಪಡ್ತಾ ಇಲ್ಲ, ನನ್ನ ಶರೀರದಲ್ಲಿ ಇರತಕ್ಕಂಥ ಮಾಂಸವು ಮೊದಲಾಗಿ ಭಯಪಡ್ತದೆ ಅಂತ ಹೇಳ. ಭಯ ಅಂತ ಹೇಳಿದ್ರೆ ಬರೀ ಹೃದಯದಲ್ಲಿ ಮಾತ್ರ ಭಯ ಅಲ್ಲ, ನನ್ನ ದೇಹದಲ್ಲಿ ಇರ್ತಕ್ಕಂಥ ಮಾಂಸ ನರಮಂಡಲ ಎಲುಬುಗಳು ಮೊದಲಾಗಿ ಭಯಪಡುವಂಥದ್ದಾಗಿದೆ. ಒಟ್ಟಾರೆ ಒಬ್ಬ ಪರಿಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿಯೇ ಆತನ ಏನ್ ಮಾಡ್ಬೇಕು, ದೇವರ ಮುಂದೆ ನಡುಗಬೇಕು ಎಂಬುದಾಗಿ ಹೇಳಲ್ಪಡ್ತದೆ, ಭಯ ಪಡಬೇಕು ಎಂಬುದಾಗಿ ಹೇಳಲ್ಪಡ್ತದೆ. ದಾವಿದನ್ ಹೇಳ್ತಾನೆ, ನನ್ನ ಹೃದಯವೂ ಭಯಪಡುವಂಥದ್ದಾಗಿದೆ, ನನ್ನ ಎಲುಬುಗಳು ಭಯಪಡುವಂಥದ್ದಾಗಿದೆ, ನನ್ನ ದೇಹದಲ್ಲಿ ಇರ್ತಕ್ಕಂಥ ನರಮಂಡಲು ಭಯಪಡುವಂಥದ್ದಾಗಿದೆ, ಅಷ್ಟೇ ಯಾಕೆ ನನ್ನ ದೇಹದಲ್ಲಿ ಇರ್ತಕ್ಕಂಥ ಮಾಂಸವು ಭಯಪಡುವಂಥದ್ದಾಗಿದೆ. ಮೋಶೆ ಅದೇ ರೀತಿ ಭಯಪಟ್ಟುಕೊಂಡು ಜೀವನ ಮಾಡಿದ ಪ್ರಯುಕ್ತವಾಗಿ ಅದ್ಭುತವಾದ ಆಶೀರ್ವಾದವನ್ನು ಆತನು ಕಂಡು ಎಂಬುದಾಗಿ ನೋಡ್ತೀವಿ. ಮೋಶೆ ಅಂತಹ ಜೀವನ ನಾವು ಏನ್ ಮಾಡಬೇಕು ಅಂದ್ರೆ ನೆನೆಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನವನ್ನು ಜೀವಿಸಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಸುಮಾರು 500,000 ಬರೀ ಗಂಡಾಳ ಮಾತ್ರ 500,000, ಇನ್ನು ಅವರು ಪತ್ನಿಯರು 500,000, ಮಕ್ಕಳು ಒಬ್ಬೊಬ್ಬರಿಗೆ ಗಂಡ ಹೆಂಡತಿಗೆ ಆಗಿನ ಕಾಲದಲ್ಲಿ 10, 12, 13 ಜನ ಮಕ್ಕಳು, ಒಟ್ಟಾರೆಗೆ ಒಂದು 20-25 ಲಕ್ಷ ಜನ ಇಸ್ರಾಯೇಲ್ ಜನ ಲೆಕ್ಕ ಹಾಕಿದ್ರು. ಸತ್ಯವೇದ ಹೇಳುತ್ತೆ ಗಂಡಸರ ಸಂಖ್ಯೆ ಮಾತ್ರ 500,000 ಅಂತ. ಇನ್ನು ಇವ್ರ ಜೊತೆಗೆ ಬಂದಿರತಕ್ಕಂಥ ಐಗುಪ್ತರು ಅವರು ಸಹ ಬಂದಿದ್ದಾರೆ, ಅವರೊಂದು 500,000 ಜನ, ಒಟ್ಟು ಇನ್ನು 30 ಲಕ್ಷ ಜನಕ್ಕೆ ನಾಯಕನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಮೋಶೆ. ಸೊ ಆ ಮೋಶೆ 40 ದಿವಸ ಹಗಲಿರು ಉಪವಾಸ ಇರ್ತಾನೆ, ಯಾರಿಗೋಸ್ಕರ ಅಂತ ಹೇಳಿದ್ರೆ ಇಸ್ರಾಯೇಲ್ ಜನಕ್ಕೋಸ್ಕರ. ಸೊ ನೀವು ಬದಲಾಗ್ರಿ, ದೇವರ ಆಜ್ಞೆಗೆ ಮಣಿಯಿರಿ, ದೇವರ ಆಜ್ಞೆಗಳನ್ನ ತಾತ್ಸಾರ ಮಾಡಬೇಡ್ರಿ. ಪ್ರಸ್ತುತ ಸತ್ಯ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇರ್ತಕ್ಕಂಥದ್ದು. ಇವತ್ತು ಈ ಇವತ್ತಿನ ಪಾಠದಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಪಾಠದಲ್ಲಿ ನಾವು ಕಲಿತೀವಿ, ದೇವರ ವಾಕ್ಯ ತಿಳಿಸ್ತದೆ ಪ್ರಸ್ತುತ ಸತ್ಯ ಏನು ಅಂತ ಹೇಳಿದ್ರೆ, ದ ಬುಕ್ ಆಫ್ ಡೆಟ್ರೋನೋಮಿಯ ಧರ್ಮೋಪದೇಶ ಕಾಂಡದ ಪುಸ್ತಕದಿಂದ ಅದು ಆಗ ನಡೆದು ಹೋಗಿರ್ತಕ್ಕಂಥದ್ದು, ದೇವರು ಅವ್ರಿಗೆ ಹೇಳಿರ್ತಕ್ಕಂಥದ್ದು ನಮಗಲ್ಲ ಅಂತ ಎಷ್ಟೊಂದು ಜನ ಹೇಳುವಂಥವ್ರು ಆಗ್ತಾರೆ. ಆದ್ರೆ ದೇವರ ವಾಕ್ಯ ತಿಳಿಸ್ತದೆ ಇದು ಶಾಶ್ವತವಾಗಿರ್ತಕ್ಕಂತಹ ನಿಯಮ, ನಿನ್ನ ಸಂತತಿಯಿಂದ ಸಂತತಿಗೆ ಈ ಆಜ್ಞೆಗಳನ್ನು ಕೈಕೊಂಡು ನಡಿ ಎಂಬುದಾಗಿ ಹೇಳಲ್ಪಡ್ತದೆ. ಹೃದಯ ಶೂನ್ಯತೆ ಇಲ್ಲದೆ ಏನ್ ಮಾಡಕ್ ಸಾಧ್ಯ ಇಲ್ಲ, ದೇವರನ್ನ ಕಾಣಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳಲ್ಪಡ್ತದೆ. ಹೀಗಿರೋದ್ರಿಂದ ಮುಂದೆ ದೇವರ ವಚನಕ್ಕೆ ನಾವು ಹೋಗುವಂತವ್ರಾಗಣ. ದಯಮಾಡಿ ಯಾರಾದ್ರೂ ಓದ್ತೀರಾ ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 15ನೇ ವಚನ? ದ
ಧರ್ಮೋಪದೇಶ ಕಾಂಡ 15:14 ವಚನ ಆಲೋಚಿಸಿರಿ ಉನ್ನತೋನ್ನತವಾದ ಆಕಾಶ ಮಂಡಲವು ಮತ್ತು ಭೂಮಿಯು ಅದರಲ್ಲಿರುವ ಎಲ್ಲವೂ ನಿಮ್ಮ ದೇವರಾದ ಯಹೋವನವೇ ಆದರೂ ಆತನು ನಿಮ್ಮ ಪಿತೃಗಳಲ್ಲಿ ಇಷ್ಟವುಳ್ಳವನಾಗಿ ಅವರನ್ನು ಪ್ರೀತಿಸಿದ್ರಿಂದ ಈಗ ನಿಮ್ಮ ಅನುಭವಕ್ಕೆ ಬಂತೆಂದು ಅವರು ತರುವಾಯ ಅವರ ಸಂತತಿಯವರು ರಾದ ನಿಮ್ಮನ್ನೇ ಎಲ್ಲಾ ಜನಾಂಗಗಳಿಂದ ಆದುಕೊಂಡನು ಅಂತ ಈ ಭೂಮಂಡಲದಲ್ಲೆಲ್ಲ ಉನ್ನತೋನ್ನತವಾದ ಆಕಾಶ ಮತ್ತು ಭೂಮಿ ಅದರಲ್ಲಿರುವ ಎಲ್ಲವೂ ದೇವರದೇ ಆದರೆ ಅದರಲ್ಲಿ ಕೆಳಗಡೆ ಇರತಕ್ಕಂತಹ ದೇವರ ಮಕ್ಕಳಾಗಿರ್ತಕ್ಕಂತಹ ಇಸ್ರಾಯೇಲರನ್ನ ದೇವರೇನ್ ಮಾಡಿದ್ರು ಆರಿಸಿಕೊಂಡ್ರು ಎಂಬುದಾಗಿ ಈ ವಾಕ್ಯ ಸಲ್ಪಡ್ತದೆ. 17ನೇ ವಚನ, ನಿಮ್ಮ ದೇವರಾದ ಯಹೋವನು ದೇವಾದಿ ದೇವನು ಕರ್ತರ ಕರ್ತನಾಗಿದ್ದಾನೆ, ಆತನು ಪರಮ ದೇವರು ಪರಾಕ್ರಮಿಯು ಭಯಂಕರನೂ ಆಗಿದ್ದಾನೆ, ಆತನು ದಾಕ್ಷಿಣ್ಯ ನೋಡುವವನಲ್ಲ ಲಂಚ ತೆಗೆದುಕೊಳ್ಳುವವನಲ್ಲ, ಆತನು ತಾಯಿ ತಂದೆಯವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ, ಪರದೇಶಿಗಳಾದವರಲ್ಲಿ ಪ್ರೀತಿ ಇಟ್ಟು ಅವರಿಗೆ ಅನ್ನ ವಸ್ತ್ರಗಳನ್ನು ಕೊಡುತ್ತಾನೆ ಅಂತಕ್ಕಂಥದ್ದು. 17-18 ವಚನ ನೀವು ಓದಬೇಕು. ನಮ್ಮ ದೇವರ ಗುಣಾತಿಶಯಗಳು ಎಂಥದ್ದು, ಆತನ ಪ್ರೀತಿ ಎಂಥದ್ದು ಎಂಬುದಾಗಿ ಹೇಳಲ್ಪಡ್ತದೆ. ಏನು ಅಂತ ಹೇಳಿದ್ರೆ, ನಿಮ್ಮ ದೇವರಾದ ಯಹೋವನು ದೇವಾದಿ ದೇವನು ಕರ್ತರ ಕರ್ತನಾಗಿಯೂ ಇದ್ದಾನೆ, ಪರಮ ದೇವರು ಪರಾಕ್ರಮಿಯು ಭಯಂಕರನೂ ಆಗಿದ್ದಾನೆ, ಆತನು ದಾಕ್ಷಿಣ್ಯ ನೋಡುವವನಲ್ಲ ಲಂಚ ತೆಗೆದುಕೊಳ್ಳುವವನಲ್ಲ, ಆತನು ತಾಯಿ ತಂದೆ ಇಲ್ಲದವರ ಮತ್ತು ವಿಧವೆಯರ ನ್ಯಾಯವನ್ನು ಸ್ಥಾಪಿಸುತ್ತಾನೆ. ಇವತ್ತು ಈ ಕಾರ್ಯವನ್ನು ನಾವು ಏನ್ ಮಾಡ್ಬೇಕಾಗಿದೆ, ಕ್ರೈಸ್ತರಾಗಿರ್ತಕ್ಕಂಥವ್ರು ನಾವು ಮಾಡ್ಬೇಕಾಗಿದೆ. ಎಷ್ಟೊಂದು ಜನ ಇದನ್ನ ಮಾಡುವಂತವ್ರಾಗಿದ್ದಾರೆ, ದೇವ್ರ ಮಕ್ಕಳು ಅನ್ಸ್ಕೊಂಡಿರ್ತಕ್ಕಂಥವ್ರು ಈ ದೇವರ ಆಜ್ಞೆಗಳ ಪ್ರಕಾರ ದೇವರ ಮಾತಿನ ಪ್ರಕಾರ ನಡೆಯುವಂತವ್ರಾಗಿದ್ದಾರೆ. ಸೊ ಹೀಗಿರೋದ್ರಿಂದ ನಮ್ಮ ಹೃದಯದಲ್ಲಿ ಸುನ್ನತಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಹೃದಯದಲ್ಲಿ ದೇವರನ್ನ ಪ್ರತಿಷ್ಠೆ ಪಡಿಸಿಕೊಳ್ಳಬೇಕು. ಇವತ್ತು ಈ ಸಂಸ್ಕಾರವನ್ನ ಮುಸ್ಲಿಮ್ಸ್ ಈಗಲೂ ಮಾಡ್ಕೊಂಡು ಬಂದಿದ್ದಾರೆ. ಸುಲ್ತಾನ್ ಪಾಳ್ಯದಲ್ಲಿ ಒಂದು ಕುಟುಂಬ ಇದೆ, ಅವರು ಈ ವಿಷಯದ ಬಗ್ಗೆ ಮಾತಾಡಿದ್ರು ನನ್ನ ಹತ್ರ. ಸೊ ನಾವು ಇದನ್ನ ಈಗಲೂ ಮಾಡ್ಕೊಂಡು ಬರ್ತೀವಿ, ಪ್ರಪಂಚ ಇದನ್ನ ಮಾಡ್ಕೊಂಡು ಬರ್ತಾ ಇಲ್ಲ, ಬೈಬಲ್ ಅಲ್ಲಿ ಇರ್ತಕ್ಕಂಥ ಸತ್ಯವನ್ನ ನೀವು ನಾವು ಕೈಕೊಂಡು ನಡೀತಾ ಇದ್ದೀವಿ ಮಾತನ್ನ ಅವ್ರು ಹೇಳಿದ್ರು. ಅವರು ಪ್ರಾರ್ಥನೆಗೆ ಕರೆದ್ರು, ಹೋಗಿ ಪ್ರೇಯರ್ ಮಾಡಿ ಬಂದ್ವಿ. ಅವ್ರು ಇವತ್ತಿಗೂ ಆ ಒಂದು ಸಂಸ್ಕಾರವನ್ನು ಏನ್ ಮಾಡ್ತಾ ಇದಾರೆ ಅಂದ್ರೆ ನಡ್ಸ್ಕೊಂಡು ಬರುವಂತವ್ರಾಗಿದ್ದಾರೆ, ಸುನ್ನತಿ ಅಂತಕ್ಕಂಥ ಒಂದು ಸಂಸ್ಕಾರ. ಆದ್ರೆ ಸತ್ಯವೇದದಲ್ಲಿ ತಿಳಿಸುತ್ತೆ ಸ್ಪಷ್ಟವಾಗಿ, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಪ್ರಾಣ ಬಿಟ್ಟಾಗ ಈ ಲೋಕದ ಪಾಪವು ಎಲ್ಲವೂ ತೀರಿತು ಅಂತ ಹೇಳಿದಾಗ ಈ ಒಂದು ಸಂಸ್ಕಾರ ಏನಾಯ್ತು ಅಲ್ಲಿ ಹೋಗುವಂಥದ್ದು, ಹೊಸದ ಒಂದು ಸಂಸ್ಕಾರವನ್ನು ನಾವು ಕಾಣ. ಸ್ನಾನೀಕರಣದ ಯೋಹಾನನ ಮೂಲಕವಾಗಿ ಈ ಸಂಸ್ಕಾರವು, ದೀಕ್ಷಾಸ್ನಾನದ ಸಂಸ್ಕಾರವು ಮರುಸ್ಥಾಪನೆ ಆಯಿತು ಎಂಬುದನ್ನು ನೋಡ್ತೀವಿ. ಸುನ್ನತಿ ಎಂಬತಕ್ಕಂಥ ಸಂಸ್ಕಾರ ಹೋಗಿ ಮತ್ತೆ ದೀಕ್ಷಾಸ್ನಾನದ ಸಂಸ್ಕಾರ ಏನಾಯ್ತು, ಮರುಸ್ಥಾಪನೆ ಆಯಿತು. ಸೊ ಇವತ್ತಿನ ದಿವಸ ನಾವು ಯೇಸು ಕ್ರಿಸ್ತನಲ್ಲಿ ಆತನ ಆಜ್ಞೆಗಳ ಮೂಲಕವಾಗಿ ನಾವು ನಂಬಿ ಆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಾಗ ದೀಕ್ಷಾಸ್ನಾನವನ್ನ ತೆಗೆದುಕೊಳ್ಳುವಂತಾಗ್ತದೆ. ರೋಮಾಪುರದವರು ಬರೆದ ಪತ್ರಿಕೆ 2:25 ವಚನ ಓದ್ತೀರ ಯಾರಾದ್ರು? ರೋಮಾಪುರದವರು ಬರೆದ ಪತ್ರಿಕೆ 2:25 ವಚನ, ನೀನು ಧರ್ಮಶಾಸ್ತ್ರಕ್ಕನುಸಾರವಾಗಿ ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನಕರವಾದದ್ದೇ ಸರಿ, ಆದರೆ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂತಾಯಿತು. ನೋಡಿ ಎಷ್ಟು ಅಪೊಸ್ತಲನಾದ ಪೌಲನು, ಶ್ರೀ ಪೌಲನು ಹೇಳುವಂತವ್ರು ಆಗ್ತಾರೆ, ನೀನು ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವವನಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನವಾದದ್ದೇ ಸರಿ. ಧರ್ಮಶಾಸ್ತ್ರ ಪ್ರಕಾರ ನಡೀತೀಯ ನಡಿಯಪ್ಪ, ಸುನ್ನತಿ ಮಾಡ್ಕೋತೀಯ ಮಾಡ್ಕೋ, ಆದರೆ ನೀನು ಧರ್ಮಶಾಸ್ತ್ರವನ್ನ ಮೀರಿ ನಡೆಯುವವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂಗಾಯ್ತು. ಇವತ್ತಿನ ಆಧುನಿಕ ದೇವರ ಆಜ್ಞೆಗಳನ್ನ ಮೀರಿ ನಡೀತಾ ಇರತಕ್ಕಂತ ಕ್ರೈಸ್ತರಿಗೆ ಅನ್ವಯಿಸುವಂತಹ ವಾಕ್ಯ ಇದು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಅವ್ರು ನಡೆದ್ರೆ ಸುನ್ನತಿ ಎಂಬ ಸಂಸ್ಕಾರ ಅವ್ರು ಕರೀತದೆ. ಈಗ ಧರ್ಮಶಾಸ್ತ್ರ ಅಂತ ಹೇಳಿ ಇಡೀ ಸತ್ಯವೇದ ಸಮಗ್ರ ಶಾಸ್ತ್ರಕ್ಕೆ ಧರ್ಮಶಾಸ್ತ್ರ ಅಂತ ಕರೀತಾರೆ. ಈ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಅವ್ರು ನಡೆದ್ರೆ ಅವ್ರು ದೀಕ್ಷಾಸ್ನಾನ ತೆಗೆದುಕೊಳ್ಳುವಂತ ಸಂಸ್ಕಾರ ಅದು ಸರಿಯಾಗುತ್ತೆ. ಆದರೆ ನೀನು ಧರ್ಮಶಾಸ್ತ್ರವನ್ನ ಮೀರಿ ನಡೆದ್ರೆ ನಿನಗೆ ಆ ಸುನ್ನತಿ ಅಂತಕ್ಕಂಥ ಪದದಲ್ಲಿ ದೀಕ್ಷಾಸ್ನಾನ ಅಂತ ಹಾಕಿರಿ, ದೀಕ್ಷಾಸ್ನಾನದ ಇಲ್ಲದಿದ್ದರೂ ದೀಕ್ಷಾಸ್ನಾನ ಇದ್ದರೂ ಇಲ್ಲದಂಗಾಯ್ತು. ಎಷ್ಟು ಅರ್ಥಗರ್ಭಿತವಾಗಿ ಶ್ರೀ ಪೌಲನು ಬರೆದಿದ್ದಾನೆ ಅಂತ ಹೇಳಿದ್ರೆ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಆಲೋಚನೆಯನ್ನು ತಿಳಿಸುವಂತವನಾಗ್ತಾನೆ. ಇವತ್ತು ಎಷ್ಟೊಂದು ಜನ ಕ್ರೈಸ್ತರು ಧರ್ಮಶಾಸ್ತ್ರವನ್ನ ಕೈಕೊಂಡು ನಡೀತಾರೆ, ಆಮೇಲೆ ದೀಕ್ಷಾಸ್ನಾನವನ್ನ ಕೈಕೊಂಡು ನಡೀತಾರೆ, ಅದು ಒಳ್ಳೇದೇ. ಆದ್ರೆ ದೇವರ ವಾಕ್ಯ ತಿಳಿಸೋದಿಲ್ಲಿ
ನೀನು ಧರ್ಮಶಾಸ್ತ್ರವನ್ನ ಮೀರಿ ನಡೆದು ನೀನು ದೀಕ್ಷಾಸನ ಮಾಡಿಸಿಕೊಂಡ್ರೆ ಪ್ರಯೋಜನ ಏನು ಅಂತ ಕೇಳಲ್ಪಡ್ತಾರೆ. ಇವತ್ತಿನ ಪ್ರಪಂಚದ ದೀಕ್ಷಾಸನಕ್ಕೂ ಮತ್ತು ಧರ್ಮಶಾಸ್ತ್ರಕ್ಕೂ ಇರುವಂತ ಒಂದು ಸಂಬಂಧ ಏನು ಅಂತಕ್ಕಂಥದ್ದು ಇವತ್ತಿನ ಪಾಠದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಸುಮ್ ಸುಮ್ಮನೆ ದೀಕ್ಷಾಸನ ತೆಗೆದುಕೊಳ್ಳೋದು, ಸುಮ್ ಸುಮ್ಮನೆ ಹೋಗೋದು. ಎಷ್ಟೊಂದು ಜನ ನಾಳೆ ಮದುವೆ ಇದೆ ಅಂದ್ರೆ ಇವತ್ತು ದೀಕ್ಷಾಸನ ತೆಗೆದುಕೊಳ್ತಾರೆ. ಓಕೆ, ಎಷ್ಟೊಂದು ಜನರನ್ನ ನೋಡಿದೀವಿ ನಾವು. ಮತ್ತೆ ನಾಳೆ ಮದುವೆ ಇದೆ, ಯಾವತ್ತು ಭಾನುವಾರ ಮದುವೆ ಇದೆಯಪ್ಪ, ಶನಿವಾರ ತೆಗೆದುಕೊಂಡ್ಬಿಡ. ಯಾವುದಕ್ಕೋಸ್ಕರ ದೀಕ್ಷಾಸನ ತೆಗೆದುಕೊಳ್ಳೋದವರು? ಮದುವೆಗೋಸ್ಕರ ದೀಕ್ಷಾಸನ ತೆಗೆದುಕೊಳ್ಳೋದು, ದೇವರಿಗೋಸ್ಕರ ಅಲ್ಲ. ಆದ್ರೆ ಇವತ್ತಿನ ಜಗತ್ತಿನಲ್ಲಿ ಯಾವುದಕ್ಕೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇದ್ದೀವಿ? ಅದಕ್ಕೆ ಶ್ರೀ ಪೌಲನು ಹೇಳ್ತಾನೆ, ನೀನು ಧರ್ಮಶಾಸ್ತ್ರ ಅನುಸಾರವಾಗಿ ನಡೆಯುವುದಾದರೆ ಸುನ್ನತಿ ಎಂಬ ಸಂಸ್ಕಾರವು ಪ್ರಯೋಜನವಾದದ್ದೇ ಸರಿ, ಆದರೆ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆಯುವನಾಗಿದ್ದರೆ ನಿನಗೆ ಸುನ್ನತಿ ಇದ್ದರೂ ಇಲ್ಲದಂಗ ಆಯ್ತು ಅಂತ ಹೇಳ. ಸೊ ಹೀಗಿರಲಾಗಿ ಸುನ್ನತಿ ಇಲ್ಲದವನು ಧರ್ಮಶಾಸ್ತ್ರದ ನಿಯಮಗಳ ಪ್ರಕಾರ ನಡೆದರೆ ಸುನ್ನತಿ ಇಲ್ಲದವನಾಯ್ತರು ಸುನ್ನತಿಯಿಂದ ಅವನ ಎಣಿಸಲ್ಪಡುವುದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಓಕೆ, ಇಲ್ಲಿ ಇನ್ನೊಂದು ವಚನ ನಾವು ಓದೋಣ, 28ನೇ ವಚನ ಓದ್ತೀರಾ? ಅದೇ 28ನೇ ವಚನ, ಹೊರಗೆ ಮಾತ್ರ ಯಹೂದನಾಗಿರುವವನು ಯಹೂದನಲ್ಲ. ಮತ್ತು ಓಕೆ ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಶ್ರೀ ಪೌಲನ್ನು ತಿಳಿಸುವಂತವ್ರು ಆಗ್ತಾರ ಅಂದ್ರೆ, ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ. ಇವತ್ತು ಹೊರಗಿನ ತೋರಿಕೆಗೆ ಮಾತ್ರ ಕ್ರೈಸ್ತರಾಗಿರ್ತಕ್ಕಂಥವ್ರು ಅಲ್ಲ. ಅದೇನು ಅಂತ ಹೇಳಿದ್ರೆ, ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ. ಈ ಸುನ್ನತಿ ಅಂತಕ್ಕಂಥದ್ದು ಆಗಿನ ಕಾಲದಲ್ಲಿ ಹೊರಗಿನ ಶರೀರಕ್ಕೆ ಮಾಡಿರ್ತಕ್ಕಂಥ ಒಂದು ಸುನ್ನತಿ. ಆದ್ರೆ ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನನ ಮೂಲಕ ಸ್ಥಾಪಿತವಾಗಿರ್ತಕ್ಕಂತಹ ಈ ಮರು ಒಡಂಬಡಿಕೆ, ಮರು ಸ್ಥಾಪನೆ, ಈ ದೀಕ್ಷಾಸನದ ಸಂಸ್ಕಾರ ಏನು ಅಂದ್ರೆ ಹೃದಯದ ಸುನ್ನತಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರವಾದಿಯಾದ ಯೆರೆಮೀಯನು ಹೇಳ್ತಾನೆ, ನಿಮ್ಮ ಹೃದಯದ ಮುಂದೋಗಲನ್ನ ತೆಗಿರಿ ಅಂತ ಹೇಳಲ್ಪಡ್ತಾರೆ ಸತ್ಯವಿದೆ. ಓಕೆ, ಸೊ ಇವತ್ತಿನ ದಿವಸ ನಮ್ಮ ಹೃದಯಕ್ಕೆ ಸುನ್ನತಿ ಆಗ್ಬೇಕು. ಹೃದಯ ಸುನ್ನತಿ ಆಗ್ಬೇಕು ಅಂತ ಹೇಳಿದ್ರೆ ಹೃದಯ ಶುದ್ಧತೆ ಆಗ್ಬೇಕು. ಅದನ್ನು ಶುದ್ಧತೆ ಮಾಡುವಂತವ್ರು ಯಾರು? ದೇವರು. ಪಶ್ಚಾತ್ತಾಪ ನಾನು ಪಡ್ಬೇಕು, ನಾನು ಪಾಪ ಮಾಡಿದ್ದೀನಿ ಅಂದ್ರೆ, ಉದಾಹರಣೆಗೆ ಅಳಿಸೋಗಿರ್ತಕ್ಕಂಥ ಅನ್ನಕ್ಕೆ ಸಮಾನ. ಒಬ್ಬ ಪಾಪ ಮಾಡಿರ್ತಕ್ಕಂಥ ವ್ಯಕ್ತಿ ಅಳಿಸೋಗಿರ್ತಕ್ಕಂಥ ಅನ್ನ ಯಾವುದಕ್ಕೂ ಪ್ರಯೋಜನ ಇಲ್ಲ, ಇಟ್ಟಷ್ಟು ಕೆಡುವಂಥದ್ದಾಗಿದೆ. ಪಾಪಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಅದು. ಆ ಪಾಪವನ್ನು ತೆಗೆಯುವಂಥದ್ದು ಯಾವುದು ಅಂದ್ರೆ ದೀಕ್ಷಾಸನದ ಸಂಸ್ಕಾರ. ಅದಕ್ಕೆ ದೇವರು ಹೇಳ್ತಾರೆ, ನೀವು ಶುದ್ಧರಾಗಿರಿ, ನೀವು ಶುದ್ಧರಾಗಿರಿ, ನನಗೆ ಭಯಪಡ್ರಿ, ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೀರಿ, ನನ್ನ ವಾಕ್ಯಗಳಂತೆ ನಡೀರಿ, ನನ್ನ ಧರ್ಮಶಾಸ್ತ್ರ ಪ್ರಕಾರ ನಡೀರಿ. ದೇವರು. ಸೊ ಹೀಗಿರೋದ್ರಿಂದ ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ. ಈಗ ಧರ್ಮಶಾಸ್ತ್ರವನ್ನ ಬಿಟ್ಟು ನಾನು ದೀಕ್ಷಾಸನ ಮಾಡ್ಕೊಂಡ್ರೆ ಪ್ರಯೋಜನ ಏನು? ಅಥವಾ ದೀಕ್ಷಾಸನ ಮಾಡಿಸಿಕೊಂಡು ನಾನು ಧರ್ಮಶಾಸ್ತ್ರ ಬಿಟ್ಟಿರೋ ಪ್ರಯೋಜನ ಏನು? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಧರ್ಮಶಾಸ್ತ್ರದಂತೆ ನಡೆದು ದೀಕ್ಷಾಸನ ತೆಗೆದುಕೊಂಡ್ರೆ ಹೃದಯ ಸುನ್ನತಿ ಆದಂಗೆ, ಹೃದಯ ಶುದ್ಧತೆ ಆದಂಗೆ, ಅದು ನಿಜವಾದ ದೀಕ್ಷಾಸನಕ್ಕೆ ಒಂದು ಚಿಹ್ನೆ ಆಗಿರ್ತಕ್ಕಂಥದ್ದಾಗಿದೆ. ಇವತ್ತು ನಾವು ಏನ್ ಮಾಡ್ತೀವಿ? ಒಂದನ್ನ ಬಿಡ್ತೀವಿ, ಇನ್ನೊಂದನ್ನ ಹಿಡ್ಕೋತೀವಿ, ಇನ್ನೊಂದನ್ನ ಹಿಡ್ಕೋತೀವಿ, ಇನ್ನೊಂದನ್ನ ಬಿಡ್ತೀವಿ. ಇದೆಲ್ಲವನ್ನ ಏನ್ ಮಾಡ್ತೀವಿ ಅಂದ್ರೆ ಕೈಕೊಂಡು ನಡೆಯುವಲಿಕ್ಕೆ ದೇವರು ನಮ್ಗೆ ಏನ್ ಮಾಡಿದ್ದಾರೆ? ಸಹಾಯ ಮಾಡ್ತಾರೆ, ಪವಿತ್ರಾತ್ಮನನ್ನ ಕೊಟ್ಟಿದ್ದಾರೆ. ಈ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥದ್ದ ನೀವು ಕೈಕೊಂಡು ನಡೀರಿ ಅಂತಾಗಿ. 29ನೇ ವಚನ, ಆದ್ರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿಯೇ. ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬಂದದ್ದಲ್ಲ ಅಂತ ಹೇಳ್ತಾರೆ. ನೋಡ್ರಿ, ದೇವ್ರು ಇವತ್ತು ನಮ್ಮನ್ನು ಹೊಗಳ್ಬೇಕು. ಇವತ್ತು ಏನು ಅಂತ ಹೇಳಿದ್ರು, ನಮಗೆ ಮನುಷ್ಯರು ಹೊಗಳ್ಬೇಕು, ಯಾರಾದ್ರೂ ಹೊಗಳಿದ್ರು ನನ್ನನ್ನು ಹೊಗಳಿದ್ರಪ್ಪ ಅಂತ ಕಾಲರ್ ಇದು ಮಾಡ್ಕೊತೀವಿ. ಓಕೆ, ಈ ಹೊಗಳಿಕೆ ಶಾಶ್ವತವಾದದ್ದಲ್ಲ. ದೇವ್ರು ನಮ್ಮನ್ನು ಹೊಗಳ್ಬೇಕಂದ್ರೆ ನಾವು ಈ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನಡೆಯುವಂತವ್ರಾಗ್ಬೇಕು. ಸೊ ಹೀಗಿರೋದ್ರಿಂದ ದೇವರು ನಮ್ಮನ್ನು ಅದ್ಭುತವಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಮ್ಮನ್ನ ಬಲಪಡಿಸಿದ್ದಾರೆ, ಆತನ ನಾಮದಿಂದ ನಮ್ಮನ್ನ ತುಂಬಿಸಿದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂಥ ಆಲೋಚನೆಗಳನ್ನು ನಾವು ಕಲಿಯುವಂಥವರಾಗಿದ್ದೇವೆ. ಮತ್ತು ದೇವರು ಈ ಬಗ್ಗದ ಜನರು, ಮನೆಯದ ಜನರಿಗೆ ಒಂದು ವಿಶೇಷವಾದ ಅಂಶಗಳನ್ನು ತಿಳಿಸ್ಕೊಡುತ್ತಾ, ಮೋಶೆಯ ಮೂಲಕವಾಗಿ ಅವ್ರನ್ನ ತಿದ್ದುತ್ತಾ, ಅವ್ರನ್ನೇನ್ ಮಾಡ್ತಾರೆ ಅಂದ್ರೆ ಸರಿಯಾದ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಡುವಂಥವ್ರು ಆಗ್ತಾರೆ. ಸೊ ಹೀಗಿರೋದ್ರಿಂದ
ಆಗಿನ ಕಾಲದ ಇಸ್ರಾಯೇಲರು ದೇವರ ಆಜ್ಞೆಗಳಿಗೆ ಮತ್ತೆ ಅವರು ಏನ್ ಮಾಡಿದ್ರು ಒಳಗಾದ್ರು ಎಂಬುದಕ್ಕನ್ನ ನಾವು ನೋಡ್ತೀವಿ. ಇವತ್ತಿಗೂ ಪ್ರಪಂಚ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ತಗೋಬೇಕು ಅಂತ ಹೇಳಲ್ಪಡ್ತಾರೆ. ನನಗೇನು ಯೇಸು ಸ್ವಾಮಿಯಿಂದ ಒಂದು ಒಳ್ಳೇದಾದ್ರೆ ಸಾಕಪ್ಪ ಅಷ್ಟೇ ಅಂತ ಅಂದ್ಬಿಡ್ತಾರೆ. ಆದ್ರೆ ಹಾಗಲ್ಲ, ನಿಜವಾಗಲೂ ಒಬ್ಬ ದೇವರ ಭಕ್ತ ಸಂಪೂರ್ಣವಾಗಿರ್ತಕ್ಕಂಥ ಧರ್ಮಶಾಸ್ತ್ರವನ್ನ ತಿಳಿದುಕೊಂಡು ಅದರಂತೆ ನಡೆಯುವುದಾದ್ರೆ ಮಾತ್ರ ಆತನು ಕ್ರೈಸ್ತನಾಗ್ತಾನೆ ಅಂತ ಹೇಳ್ತಾರೆ. ಸೊ ಇದು ನಮ್ಮ ವಿಶ್ವದ ಇತಿಹಾಸದಲ್ಲಿಯೇ ಕ್ರಿಸ್ತ ಶಕ ಮತ್ತು ಕ್ರಿಸ್ತ ಪೂರ್ವ ಅಂತ ತಿಳಿಸಲ್ಪಡ್ತದೆ. ಕ್ರಿಸ್ತ ಪೂರ್ವ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ಹಿಂದಿನ ಪಾಪ ಅಂತ ತೋರಿಸಲ್ಪಡ್ತದೆ. ಕ್ರಿಸ್ತ ಶಕೆ ಅಂತ ಹೇಳಿದ್ರೆ ಕ್ರಿಸ್ತನು ಅವನು ಹೃದಯದಲ್ಲಿ ನೂತನವಾಗಿ ಹುಟ್ಟಿದಾಗ, ಆತನು ಹೊಸ ಜೀವಿತ ಸೃಷ್ಟಿಯಾದಾಗ ಕ್ರಿಸ್ತ ಶಕೆ ಪ್ರಾರಂಭವಾಗ್ತದೆ. ಅದು ಇದು ಐತಿಹಾಸಿಕವಾಗಿ ನಾವು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕೆ ಅಂತ ಮಾಡ್ಕೊಂಡು, ಆದ್ರೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಇವಾಗಲೂ ಇವಕ್ಕೂ ಈ ಕ್ಷಣಕ್ಕೂ ಒಬ್ಬ ವ್ಯಕ್ತಿ ಕ್ರಿಸ್ತನನ್ನ ಸ್ವೀಕಾರ ಮಾಡ್ತಾ ಇದ್ದಾನಂದ್ರೆ ಆತನ ಹಿಂದಿನ ಜೀವಿತ ಕ್ರಿಸ್ತ ಪೂರ್ವ, ಮುಂದಿನ ಜೀವಿತ ಕ್ರಿಸ್ತ ಶಕೆ. ಸೊ ಆತನ ಹೃದಯ ಸುನ್ನತಿ ಆದ್ರೆ ಆತನು ಕ್ರಿಸ್ತನವನಾಗಿದ್ದ, ಆತನ ಹೃದಯ ಸುನ್ನತಿ ಆಗ್ಲಿಲ್ಲ ಅಂದ್ರೆ ಇನ್ನು ಕ್ರಿಸ್ತ ಪೂರ್ವದಲ್ಲಿಯೇ ಇದ್ದಾನೆ ಅಂತಕ್ಕಂಥ ಅಂಶವನ್ನ ಕಾಣುವಂತವರಾಗ್ತದೆ. ಸೊ ಹೀಗಿರೋದ್ರಿಂದ ದೇವರು ಈ ವಾಕ್ಯವನ್ನ ನಮ್ಮನ್ನ ಅದ್ಭುತವಾಗಿ ವಿಶೇಷವಾಗಿ ಆಶೀರ್ವಾದ ಮಾಡಿ ನಡೆಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸೋಣ. ನಾ ಜಾಸ್ತಿ ಸಮಯ ತೆಗೆದುಕೊಂಡೆ ಅಂತ ಅನಿಸ್ತದೆ ಪಾಸ್ಟರ್. ಓಕೆ, ನೋ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿಗೆ ನನ್ನ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತೀನಿ. ನಿಮ್ಮ ಹೃದಯದಲ್ಲಿ ಸುನ್ನತಿ ಅಂತಕ್ಕಂಥ ಈ ಪಾಠದ ಬಗ್ಗೆ ದೇವ್ರು ನಮಗೆ ಪವಿತ್ರಾತ್ಮನ ಮೂಲಕವಾಗಿ ಬಹಳ ಅದ್ಭುತವಾಗಿ ನಮಗೆ ಈ ವಾಕ್ಯಗಳ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸಮಯ ಕೊಟ್ಟಿರ್ತಕ್ಕಂಥ ಬೋಧಕರಿಗೂ ಮತ್ತು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಮತ್ತು ನಮ್ಮನ್ನ ನಿಮ್ಮನ್ನ ನಡೆಸ್ತಾ ಇರತಕ್ಕಂಥ ಮಹಾದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ಒಂದು ಪಾಠವನ್ನು ಮುಕ್ತಾಯ ಮಾಡುವಂತನಾಗುತ್ತೆ. ಥ್ಯಾಂಕ್ ಯು ಬೋಧಕರೇ. ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಸುನ್ನತಿ ಅನ್ನುವಂಥ ಬಹಳ ಸವಿಸ್ತಾರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀರಾ. ಈಗಾಗಲೇ ಸುಮಾರು ಒಂದು 50 ಕುಟುಂಬಗಳು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರ. 51 ಈಗ ರೀಚ್ ಆಗ್ತಾ ಇದೆ. ಇನ್ನನ್ನು ಅನೇಕರು ನಮಗೆ ನಡೆಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅದ್ಭುತವಾಗಿ ದೇವರು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸ್ತಾ ಇದ್ದಾನೆ, ಅದಕ್ಕಾಗಿ ಸ್ತೋತ್ರ. 51 ಕುಟುಂಬಗಳು ಭಾಗಿಯಾಗಿದ್ದೀರ. ನಿಮ್ಮ ಈ ಒಂದು ಪಾಠದಲ್ಲಿ ನಿಮ್ಮ ಹೃದಯದಲ್ಲಿ ಸುನ್ನತಿ ಅನ್ನೋ ಒಂದು ವಿಷಯವನ್ನು ಕುರಿತು ಏನಾದರೂ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ಅಥವಾ ನಿಮ್ಮ ಅನಿಸಿಕೆ ಇದ್ರೆ ಹಂಚಿಕೊಳ್ಳುವಾಗ ನಿಮ್ಮಲ್ಲಿ ನಾನು ಕೇಳ್ಕೊತೇನೆ. ಇದು ಚರ್ಚಾ ಸಮಯವಾಗಿದೆ. ಎನಿ ಡೌಟ್ಸ್, ಪ್ರಶ್ನೆ ಏನಾರು ಇದೆ ಅಂತೀರಾ ಚರ್ಚೆ ಮಾಡುವಂತದ್ದು? ಇಲ್ಲಿ ಇಲ್ಲಿ ಹೇಳ್ತಾರೆ ಅದು ಸರ್ಕಮ್ಸೈಸ್ ದಟ್ ಇಸ್ ಸುನ್ನತಿ ಏನ್ ಹೇಳ್ತಾರೆ ದಟ್ ಇಸ್ ಬಿನ್ ರಿಪ್ಲೇಸ್ಡ್ ವಿತ್ ಬ್ಯಾಪ್ಟಿಸಮ್ ಅಂದ್ರೆ ದೀಕ್ಷಾ ಸ್ನಾನ. ಬಟ್ ಈಗ ಅದು ಮತ್ತೆ ವೈ ಇನ್ ರೋಮನ್ಸ್ ಅದು ಅದ್ರ ಬಗ್ಗೆ ಹೇಳಲ್ಪಟ್ಟಿದೆ ಅಂತ, ವೈ ಇಟ್ ಹಸ್ ಬಿನ್ ಇನ್ಸ್ಟೆಡ್ ಆಫ್ ಅದನ್ನೇ ಯಾಕೆ ಮತ್ತೆ ರಿಪೀಟ್ ಆಗಿದೆ ಅಂತ ಅಲ್ಲಿ ದಟ್ ಶುಡ್ ನಾಟ್ ಹವ್ ಬಿನ್ ಟೋಲ್ಡ್ ಅಲ್ಲ ವೆನ್ ಇಟ್ ಇಸ್ ರಿಪ್ಲೇಸ್ಡ್ ಬೈ ಸಮ್ ಅದರ್ ಸಿಂಗ್ ಅದು ಯಾಕೆ ಹೇಳಿದಾರೆ ಅಂತ, ವಾಟ್ ಅಂದ್ರೆ ವಾಟ್ ಇಸ್ ವಾಟ್ ವಾಸ್ ದ ಇಂಟೆನ್ಷನ್ ಅಂತ ದೇವ್ರದ ಏನದು. ಪತ್ರಿಕೆಯಲ್ಲಿ ರಿಪೀಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ ಬೋಧಕರು ಅದರ ವಿಷಯ ಕುರಿತು ಹೇಳಿದ್ದಾರೆ. ಅಂದ್ರೆ ಆತ್ಮೀಕವಾದಂತ ಸುನ್ನತಿ, ನಾವು ಹೃದಯ ಸುನ್ನತಿ ಆಗ್ಬೇಕಾಗಿದೆ. ಅದು ಆಗಿನ ಒಂದು ಕಾಲದಲ್ಲಿ ನಾವು ನೋಡ್ಬೇಕಾದ್ರೆ ದೇವರ ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಒಂದು, ಅದು ಏನಾಗಿದೆ ದೈಹಿಕವಾದಂತ ಸುನ್ನತಿ. ಅದು ಒಂದು ದೇವರಿಗೂ ಮತ್ತು ನಮಗೂ ಇರ್ತಕ್ಕಂತ ಒಂದು ಒಡಂಬಡಿಕೆಯ ಗುರುತಾಗಿತ್ತು. ಇಂದು ಅವೆಲ್ಲವೂ ಸಹ ಏನಾಗಿದೆ ಅಂತಂದ್ರೆ ಈಗಲೂ ಸಹ ಬೇರೆ ಒಂದು ಧರ್ಮಗಳು ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಮ್ಮ ಮುಸ್ಲಿಂ ಬಾಂಧವರು. ಹಾಗಾಗಿ ಅದನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಪ್ರಸ್ತುತವಾದಂತ ಈ ಸತ್ಯ ಅನ್ನುವಂಥ ವಿಷಯವನ್ನ ನಾವು ನೋಡುವಾಗ ರೋಮಾಪುರದ ಪತ್ರ ಹೊಸ ಒಂಬಿಕೆಯಲ್ಲಿ ಯೇಸು ಕ್ರಿಸ್ತನೇ ನಮಗೆ ಆತನು ತನ್ನ ಒಂದು ನಿಜವಾದಂತ ಒಂದು ರಕ್ತಧಾರೆಯನ್ನು ನಮಗೆ ಸುರಿಸಿ ಆತನು ನಮ್ಮ ಮೂಲಕವಾಗಿ ಅಂದ್ರೆ ನಮಗೆ ಹೊಸ ಜೀವಿತವನ್ನ ಕೊಡೋದಕ್ಕೋಸ್ಕರವಾಗಿ ಆ ಒಂದು ಹಳೆಯ ಒಂದು ಸುನ್ನತಿಯನ್ನ ಅದು ರದ್ದಾಗಿ ಯೇಸು ಕ್ರಿಸ್ತರ ಮೂಲಕವಾಗಿ ನಾವು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಂಥದ್ದೇ ಇದೊಂದು ನೂತನ ಒಡಂಬಡಿಕೆ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ. ಓಕೆ, ಇದರ ಬಗ್ಗೆ ನಾವು ಹೆಚ್ಚಾಗಿ ಬೋಧಕರುಗಳಿದ್ದಾರೆ, ಹಿರಿಯರಿದ್ದಾರೆ, ಅವರ ಅನಿಸಿಕೆಗಳನ್ನ ನಾವು ತಿಳ್ಕೊಳ್ಳೋಣ. ಏನ್ ಹೇಳ್ತಾರೆ ಅದೇ ನನಗೆ ಅಂದ್ರೆ ಏನು ಸರ್ಕಮ್ಸೈಸ್ ಯುವರ್ ಹಾರ್ಟ್ ಅಂತ ಇದೆ ಅಲ್ಲ, ಅಲ್ಲಿ ಅದ್ ಬೇರೆ ಯೂಸ್ ಮಾಡಬಹುದಾಗಿತ್ತಲ್ಲ, ಬಟ್ ಪರ್ಟಿಕ್ಯುಲರ್ಲಿ ಅದನ್ನೇ ಯೂಸ್ ಮಾಡ್ತಾ ಇದಾರಲ್ಲ ಅದ್ ಯಾಕಂತ ಜಸ್ಟ್ ಅಂದ್ರೆ ನಮ್ಮ ಹೃದಯದಲ್ಲಿ ಅದನ್ನ ನಾವ್ ಏನ್ ಮಾಡ್ಕೊಳ್ಬೇಕು. ಈಗ ಒಂದು ಒಡಂಬಡಿ ಫಾರ್ ಎಕ್ಸಾಂಪಲ್ ನಾವು ಒಡಂಬಡಿಕೆಗೆ ಒಂದು ಗುರುತು ಏನೋ ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಬೇರೆ ಒಂದು ಒಪ್ಪಂದಕ್ಕ ಆಗಿರ್ಬೋದು, ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದು ನನ್ನದು
ಅನ್ನುವಂಥದ್ದನ್ನು ಒಂದು ನಾವು ಅವ್ರಿಗೆ ಒಂದು ರಿಂಗ್ ಆಗಿರ್ಬೋದು ಅಥವಾ ಒಂದು ಹಣವನ್ನಾಗಿರ್ಬೋದು ಯಾವುದೋ ಒಂದು ವಸ್ತುವನ್ನಾಗಿರ್ಬೋದು ನಾವು ಕೊಟ್ಟು ಅದನ್ನ ನಾವೇನ್ ಮಾಡ್ಕೊಳ್ತೇವೆ ಒಪ್ಪಂದವನ್ನು ಮಾಡ್ಕೊಳ್ತೇವೆ. Okay. Yeah, I agree. Yeah, I've got, I'm getting it. Anyway. doubt clear mana. ಯಾಕಂದ್ರೆ ಒಂದ್ಸರಿ ನಮ್ಗೆ ಆ ಡೌಟ್ ಉಳ್ಕೊಂಡ್ರೆ ಶಾಂತಕುಮಾರ್ ಅವರು ಶಾಂತಕುಮಾರ್ ಅವ್ರು ಮಾತಾಡ್ತಾರೆ. ಓಕೆ ನೋಡಿ ಕೇಳಿಸ್ತಾ ಇದೆ ಅಂತೀರಾ? ಎಸ್ ಎಸ್ ಮಾತಾಡಿ. ಯೇಸು ಸ್ವಾಮಿ ಎಲ್ಲ ಮಾರ್ಕನ್ ಬರ್ಸು ವಾರ್ತೆ 12ನೇ ಅಧ್ಯಾಯದಲ್ಲಿ ಒಬ್ಬ ಶಾಸ್ತ್ರಿ ಬಂದು ಕೇಳ್ತಾನೆ ಏನಂತಂದ್ರೆ ಸ್ವಾಮಿ ಆಜ್ಞೆಗಳಲ್ಲಿ ಯಾವುದು ದೊಡ್ಡ ಆಜ್ಞೆ ಅಥವಾ ಮೊದಲನೇ ಆಜ್ಞೆ ಅಂತ ಕೇಳಿದಾಗ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ನಿನ್ನ ದೇವರಾದ ಯೆಹೋವನನ್ನ ಪ್ರೀತಿಸು ಅಂತ ಹೇಳ್ತಾರೆ. ಪೂರ್ಣ ಹೃದಯ ಅಂತಂದ್ರೇನು? ಇಲ್ಲೇ ಆ ಶಬ್ದಕ್ಕೆ ಉತ್ತರ ಸಿಗ್ತದೆ. ಪೂರ್ಣ ಹೃದಯ ಅಂತಂದ್ರೆ ಇಸ್ರಾಯೇಲ್ಯರು ಅನೇಕ ಸಾರಿ ಅವ್ರು ಏನ್ ಮಾಡ್ತಾ ಇದ್ರು, ಹೃದಯಗಳನ್ನ ಬಂಡುತನಕ್ಕೆ ಒಪ್ಪಿಸ್ತಾ ಇದ್ರು, ಕಠಿಣ ಮಾಡ್ಕೊಳ್ತಾ ಇದ್ರು ಬಂಡುತನಕ್ಕೆ ಒಪ್ಪಿಸ್ತಾ ಇದ್ರು, ಕಠಿಣ ಮಾಡ್ಕೊಳ್ತಾ ಇದ್ರು. ಅವ್ರ ಹೃದಯ ದೇವರಿಂದ ದೂರ ಇತ್ತು, ಅವ್ರು ಸುನ್ನತಿ ಮಾಡ್ಕೊಂಡಿಲ್ಲ. ಈ ಸುನ್ನತಿ ಈಗ ತಾನೇ ನಾವು ರೋಮಾಪುರದ ಬರೆದ ಪತ್ರಿಕೆ 2:28-29 ನಾವು ನೋಡೋದಾದ್ರೆ ಹೃದಯ ಸುನ್ನತಿಯೇ ಸುನ್ನತಿ, ಹೊರಗಿನ ಸುನ್ನತಿ ಎಲ್ಲ ಅದಕ್ಕೆ ಅದು ಲೆಕ್ಕಕ್ಕಿಲ್ಲ. ಅದು ಕೇವಲ ಅದು ಶಾರೀರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಹೃದಯ ಸುನ್ನತಿ ಬಹಳ ಪ್ರಾಮುಖ್ಯವಾದದ್ದು. ಯಾಕೆ ಅಂತಂದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಶಕ್ತಿಯಿಂದ ನೀನು ಪ್ರೀತಿಸಬೇಕು ಅನ್ನೋದಾದ್ರೆ ಅಲ್ಲಿ ಮೊದಲನೇ ಆಜ್ಞೆಗೆ ನಾವು ಹೋಗೋದಾದ್ರೆ ನನ್ನ ಹೊರತು ಬೇರೆ ದೇವರುಗಳು ನಿನಗೆ ಇರಬಾರದು, ಪೂರ್ಣ ಹೃದಯವನ್ನ ಆ ದೇವರಿಗೆ ಕೊಡಬೇಕು. ಆ ಹೃದಯ ಸುನ್ನತಿ ನಮಗೆ ಬರಬೇಕು. ಕ್ರೈಸ್ತರಾದ ನಾವು ಇವತ್ತು ಹೃದಯ ಸುನ್ನತಿ ಇಲ್ಲದವರಾಗಿದ್ದೇವೆ. ಹೊರಗಿನ ತೋರಿಕೆಯಲ್ಲಿ ನಾವು ವಿಗ್ರಹ ಆರಾಧನೆ ಮಾಡದೇ ಇರಬಹುದು, ಆದ್ರೆ ಹೃದಯದಲ್ಲಿ ದುಸ್ವಭಾವ ಇದೆ ಅಲ್ವಾ? ಈಗ ನಾವು ಧರ್ಮೋಪದೇಶ ಕಾಂಡದಲ್ಲಿ ನಾವು ಓದಿದ್ವಿ, ದುಸ್ವಭಾವ ಇದೆ, ನಮ್ದು ಸ್ವಾರ್ಥ ಸ್ವಭಾವ ಇದೆ ಅಂತ ನಾವು ನೋಡಿದೀವಿ. ಇದನ್ನ ತೆಗೆದುಹಾಕ್ಬೇಕು ಅಂತ ಹೇಳ್ತದೆ. ಸ್ವಾರ್ಥ ಸ್ವಭಾವ ದುಸ್ವಭಾವ ತೆಗೆದುಹಾಕಿ ನಾವು ಸಂಪೂರ್ಣವಾಗಿ ಪೂರ್ಣ ಹೃದಯದಿಂದ ಆತನನ್ನ ಪ್ರೀತಿ ಮಾಡಬೇಕು. ಇದೇ ಸುನ್ನತಿ. ಓಕೆ, ಥ್ಯಾಂಕ್ ಯು ಬೋಧಕರೇ, ನಿಮ್ಮ ಒಂದು ಅನಿಸಿಕೆಗಳನ್ನ ನೀವು ನಮ್ಗೆ ಕೂಡ ಹಂಚ್ಕೊಂಡಿದ್ದೀರಾ. ಓಕೆ, ಪಾಸ್ಟರ್ ಎಂ ರಾಜು ಅವರು ಮಾತಾಡ್ಬೇಕು ಅಂತ. ಪಾಸ್ಟರ್ ಎಂ ರಾಜು ಅವರು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ವಿಷಯವನ್ನ ಅರ್ಥ ಮಾಡ್ಕೋಬೇಕು. ರೋಮಾಪುರದವರು ಪತ್ರಿಕೆನಲ್ಲಿ ಆ ವಿಷಯವನ್ನು ಮತ್ತೆ ಯಾಕೆ ಪ್ರಸ್ತಾಪಿಸಿದ್ದಾರೆ ಅಂತ ಕೇಳ, ಅದು ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಅಲ್ಲಿ ಯಾಕೆ ರೋಮಾಪುರದ ಪತ್ರಿಕೆಯಲ್ಲಿ ಬರ್ದಿದ್ದಾರೆ ಅಂತ ಹೇಳುವಾಗ, ಆ ಸಮಯದಲ್ಲಿ ಪ್ರಸ್ತುತವಾದಂತ ಸತ್ಯ ಏನಿತ್ತು ಅಂತಂದ್ರೆ, ಆಗಿನ ಅಲ್ಲಿರ್ತಕ್ಕಂತ ಯಹೂದ್ಯರು ಸುನ್ನತಿಯನ್ನ ಅವರು ಅಭ್ಯಾಸ ಮಾಡ್ಕೊಂಡು ಬಂದಿದ್ರು. ಅಲ್ಲಿ ಅನ್ಯ ಜನರಿಗೆ ಸುವಾರ್ತೆ ಸಾರಲ್ಪಡುವಾಗ ದೀಕ್ಷಾ ಸ್ನಾನವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಹೊಸ ಒಡಂಬಡಿಕೆಯಲ್ಲಿ. ಆದ್ರೆ ಯಹೂದ್ಯರು ಕೂಡ ಕ್ರೈಸ್ತರಾಗಿದ್ರು, ಅವರು ಸುನ್ನತಿಯನ್ನ ಪ್ರೀತಿಸ್ತಕ್ಕಂಥವ್ರು, ಅದನ್ನ ಹಿಂಬಾಲಿಸ್ಕೊಂಡ್ ಬಂದ್ತಕ್ಕಂಥವ್ರು. ಯಾಕಂದ್ರೆ ಅವ್ರು ಮೋಸೆ ಧರ್ಮಶಾಸ್ತ್ರವನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಕೊ ಬಂದವರು. ಸೊ ಅದ್ರ ಮೇಲೆ ಅಭಿಮಾನ ಇತ್ತು. ಈ ವಿಷಯದಲ್ಲಿ ತಾನೇ ಪೇತ್ರನಿಗೂ ಪೌಲನಿಗೂ ವಾಗ್ವಾದಗಳು ನಡೀತವೆ. ಹಾಗಾಗಿ ಪೌಲನು ಪೇತ್ರನ ಏನ್ ಮಾಡ್ತಾನಂತಂದ್ರೆ, ಯಹೂದ್ಯರನ್ನ ಕ್ರೈಸ್ತತ್ವದಲ್ಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುನ್ನತಿಯನ್ನ ಅವ್ರಿಗೆ ಅದನ್ನ ಹಂಗೆ ಬಿಟ್ಟಿರ್ತಾನೆ, ಅದ್ರ ಬಗ್ಗೆ ಏನು ಅವ್ರಿಗೆ ಒತ್ತಾಯ ಮಾಡಲಿಕ್ಕಿಲ್ಲ. ಆದ್ರೆ ಪೌಲನ್ ಬಂದು ಅದನ್ನ ಕಂಪಲ್ಸರಿ ಮಾಡಿ ಆ ಸುನ್ನತಿಯನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಹೀಗಾಗಿ ಆ ಸಮಯದಲ್ಲಿ ಯಾಕೆ ಮಾತನ್ನ ಹೇಳಿದಾನಂತಂದ್ರೆ, ಆಗಿನ ಕಾಲದಲ್ಲಿ ಆ ಸುನ್ನತಿಯನ್ನ ಅಭ್ಯಾಸ ಮಾಡ್ತಿದ್ದಂತ ಆ ಯಹೂದ ಜನಾಂಗ ಕ್ರೈಸ್ತರಾಗಿದ್ದರಿಂದ ಅವರಿಗೂ ಕೂಡ ಸುವಾರ್ತೆಯನ್ನ ಸಾರಬೇಕಾಗಿತ್ತು, ಅವ್ರಿಗೂ ಅರ್ಥ ಮಾಡ್ಕೊಡ್ಬೇಕಾಗಿತ್ತು. ಆ ಒಂದು ಕಾರಣದಿಂದ ದೇವರ ಆತ್ಮನು ಅಲ್ಲಿ ಯಹೂದ್ಯರನ್ನು ಅನ್ಯರನ್ನು ಹೊಸ ಒಡಂಬಡಿಕೆಗೆ ಒಡಂಬಡಿಸುವಂತ ಒಂದು ಪ್ರಯತ್ನಕ್ಕಾಗಿ ಅಲ್ಲಿ ಆ ಒಂದು ವಿಷಯವನ್ನ ಪ್ರಸ್ತಾಪಿಸಿದ್ದಾನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಬೋಧಕರೇ, ಇದ್ರ ಬಗ್ಗೆ ನೀವು ಬಹಳ ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಂಡಿದ್ರ. ಓಕೆ, ಇದ್ರ ಬಗ್ಗೆ ಯಾರಾದ್ರೂ ಬೇರೆ ಯಾರು ಏನಾದ್ರು ಅಂತ ಮಾನಸಿಕ ಹಂಚ್ಕೊಳ್ಳಿಕ್ಕೆ ಏನಾದ್ರು ಹೋಗ್ತೀರಾ? ನಮಸ್ತೆ ಮಾತಾಡಿ. ಇದ್ರ ಓಕೆ
ಹೃದಯ ಸುನ್ನತಿಯ ಮೂಲಕ ಈಗಿನ ದಿನಗಳಲ್ಲಿ ದೀಕ್ಷಾ ಸ್ನಾನವೆಂಬ ಸುನ್ನತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ದೀಕ್ಷಾ ಸ್ನಾನ ಎಷ್ಟು ಪವಿತ್ರವಾದದ್ದೋ ಹಾಗೆಯೇ ಈ ಇದರ ಸಂಸ್ಕಾರ ಯಾವುದು ಸುನ್ನತಿ ಸಂಸ್ಕಾರ ಸಂಸ್ಕಾರ ಅದು ಅಷ್ಟೇ ಇದು ಪ್ರಾಮುಖ್ಯವಾದದ್ದು ಕೂಡ ಹೃದಯ ಸುನ್ನತಿ ಇರ್ಲೇಬೇಕು. ಇಂದಿನ ದಿನಗಳಲ್ಲಿ ಹೃದಯ ಇದು ದೀಕ್ಷಾ ಸ್ನಾನ ಇಲ್ಲದೆ ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಒಳಗಾಗಬಹುದು ಎಂಬುದಾಗಿ ಹೇಳ್ತಾ ಇದಾರಲ್ಲ, ಇದು ಸರಿಯೋ ಅಥವಾ ತಪ್ಪೋ ದಯವಿಟ್ಟು ತಿಳಿಸ್ಕೊಡಿ. ಓಕೆ ಓಕೆ, ಒಳ್ಳೆ ಪ್ರಶ್ನೆಯನ್ನ ಕೇಳಿದರೆ ನಮ್ಮ ಎದುರಂತ ಹೇಮಲತ ಭಕ್ತರಾಜ್ ಅವರು. ಅಂದ್ರೆ ಆ ಒಂದು ದೀಕ್ಷಾ ಸ್ನಾನವನ್ನು ಈಗ ನಾವು ಒಂದು ಏನಪ್ಪ ಅವ್ರ ಪ್ರಶ್ನೆ ಅಂತಂದ್ರೆ ಆವಾಗ ಏನ್ ಮಾಡ್ತಾ ಇದ್ರು ದೈಹಿಕವಾದ ಸುನ್ನತಿಯನ್ನ ತೆಗೆದುಕೊಳ್ತಾ ಇದ್ರು. ಈಗ ಹೃದಯ ಸುನ್ನತಿ ಏನಂದ್ರೆ ದೀಕ್ಷಾ ಸ್ನಾನಕ್ಕೆ ಸಂಬಂಧಪಟ್ಟ ಹೃದಯ ಸುನ್ನತಿ ಅಂದ್ರೆ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವಂಥದ್ದು ಅನ್ನುವಂಥ ವಿಷಯದ ಕುರಿತು ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳದೆ ಕರ್ತನ ರಾತ್ರಿ ಸಂಸ್ಕಾರದಲ್ಲಿ ಭಾಗವಹಿಸಿದ್ದಾರೆ ಇದು ಸರಿನಾ ಅನ್ನುವಂತ ಆ ಪ್ರಶ್ನೆಯನ್ನ ಕೇಳಿದ್ದಾರೆ. ಬೋಧಕರೇ ಎಸ್ ಹೇಳಿ. ಈ ಸುನ್ನತಿ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಹೇಳಿದ್ದಾರೆ. ಸೊ ಸುನ್ನತಿ ಅಂದ ತಕ್ಷಣ ಪವಿತ್ರತೆ, ಸುನ್ನತಿ ಅಂದ್ರೆ ಪವಿತ್ರತೆ. ಅಲ್ಲಿ ಎಲ್ಲಿ ಅಲ್ಲಿ ಯಹೂದರಲ್ಲಿ ಇರ್ತಕ್ಕಂಥದ್ದು ಅದೇನೆ ಪವಿತ್ರವಾದ ಸ್ಥಳಕ್ಕೆ ಅಲ್ಲಿ ಏನೇ ಕೆಲಸ ಕಾರ್ಯಗಳು ಮಾಡ್ಬೇಕು ಅಂತಂದ್ರೆ ಪವಿತ್ರತೆ ಇರ್ಬೇಕು ಅಂತ ಅವ್ರೊಂದು ಭಾವನೆಗಳಿತ್ತು. ಸೊ ಒಂದು ಯಾವುದೇ ವಸ್ತು ಮುಟ್ಬೇಕಾದ್ರು ಅಲ್ಲಿ ದೇವಸ್ಥಾನ ಆಲಯಕ್ಕೆ ಹೋಗಿ ಏನೇ ಕೆಲಸ ಮಾಡ್ಬೇಕಾದ್ರು ಯಹೂದಿಗಳೇ ಮಾಡ್ತಾ ಇದ್ರು. ಯಾಕಂದ್ರೆ ಸುನ್ನತಿ ಅವ್ರಲ್ಲಿತ್ತು. ಓಕೆ, ಇವ್ರು ಯಾರು ಸಹ ಸುನ್ನತಿ ಮಾಡಿಸ್ಕೊಂಡಿರ್ಲಿಲ್ಲ. ಸೊ ಹಾಗಾಗಿ ಸುನ್ನತಿ ಇಲ್ಲ ನೀವು ಅಂತ ಅಂದ್ಬಿಟ್ಟು ಅವ್ರನ್ನ ಅನ್ಟಚಬಲ್ ರೀತಿ ಕಾಣ್ತಾ ಇದ್ರು. ಸೊ ಅದಕ್ಕೆ ಪೌಲ ಹೇಳ್ತಕ್ಕಂಥದ್ದು ಸುನ್ನತಿ ಸುನ್ನತಿ ಎಲ್ಲ ಆಗ್ಬೇಕು ಅಂತಂದ್ರೆ ನಮ್ಮ ದೇಹದಲ್ಲ ಆಗ್ಬೇಕಾದದ್ದು ಹೃದಯದಲ್ಲಿ. ಓಕೆ, ಬಹಳ ಸರಳವಾಗಿ ಹೇಳಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ನಿಮ್ಮ ಪ್ರಶ್ನೆಗೆ ನಾವು ಬರ್ತೀವಿ. ಇದನ್ನ ಅದು ಮಾಡ್ಬೇಕಾ ಏನಿದೆ ಹಾಗಾದ್ರೆ, ಅದಿಲ್ಲದೆ ನಾವು ಈ ಸುನ್ನತಿಯಲ್ಲೇ ನೇರವಾಗಿ ಈ ರಾತ್ರಿ ಭೋಜನ ಸಂಸ್ಕಾರ ಸುನ್ನತಿಗೆ ನಾವು ಒಳಗಾದಾಗ ದೀಕ್ಷಾ ಸ್ನಾನ ಅವಶ್ಯಕತೆ ಇದೆಯಾ ಹಾಗಾದ್ರೆ? ಓಕೆ, ಓಕೆ, ಅದರ ಬಗ್ಗೆ ನಾವು ಮಾತಾಡೋಣ, ಚರ್ಚೆ ಮಾಡೋಣ ಖಂಡಿತವಾಗ್ಲೂ, ಯಾಕಂದ್ರೆ ಇದು ಚರ್ಚಾ ಸಮಯವಾಗಿದೆ. ಪ್ರಶ್ನೆಯ ಕುರಿತಾಗಿ ಡೌಟ್ ಎಲ್ಲ ಕ್ಲಿಯರ್. ಓಕೆ, ಮಾತಾಡೋ ಯಾರು? ಪಾಸ್ಟರ್ ತಿಮ್ಮೋತಿ ಅವರು. ಮೈಕ್ ಆನ್ ಮಾಡ್ಕೊಳ್ಳಿ, ಮೈಕ್ ಮೈಕ್ ನಿಮ್ದು ಮೈಕ್ ಆನ್ ಆಗಿಲ್ಲ. ಹಲೋ, ಮಾತಾಡಿ ಇವಾಗ, ಮಾತಾಡಿ ಮಾತಾಡಿ. ಇಲ್ಲಿ ಏನ್ ಕೇಳಿಸ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಅವನವನ ಹೃದಯದಲ್ಲಿ ನಿಷ್ಕರ್ಷೆ ಮಾಡಿಕೊಂಡು ಈ ಸಂಸ್ಕಾರಕ್ಕೆ ಒಳಗಾಗ್ರಿ ಅಂತ ಅಲ್ಲಿ ಹೇಳಲ್ಪಡ. ಯಾವ ಸಂಸ್ಕಾರ? ಪಾದ ತುಳಿಯೋ ಸಂಸ್ಕಾರಕ್ಕೆ. ಓಕೆ, ಅವನವನ ಹೃದಯದಲ್ಲಿ ನಿಷ್ಕರ್ಷೆ. ಓಕೆ, ನಾನು ಈಗ ಹೇಗೆ ಈಗ ನಮ್ಮ ಸೆವೆಂತ್ ಡೇ ಅಡ್ವೆಂಟೇಜ್ ಸಭೆಯಲ್ಲಿ 18 ವರ್ಷ ಮೇಲ್ಪಟ್ಟು ದೀಕ್ಷಾ ಸ್ನಾನ ಮಾಡ್ತೀವಿ, ಅದಕ್ಕಿಂತ ಒಳಗಡೆ ದೀಕ್ಷಾ ಸ್ನಾನ ಮಾಡೋದಿಲ್ಲ. ಖಂಡಿತ ಸತ್ಯವೇದಲ್ಲಿ ಚಿಕ್ಕ ಮಕ್ಕಳಿಗೂ ದೀಕ್ಷಾ ಸ್ನಾನ ಮಾಡಿರ್ತಕ್ಕಂತ ಉದಾಹರಣೆ ಎಲ್ಲೂ ಇಲ್ಲ. ಸೊ ಆ ದೀಕ್ಷಾ ಸ್ನಾನದ ಸಂಸ್ಕಾರನೆ ಬೇರೆ ಮತ್ತು ಈ ಪಾದ ತುಳಿಯ ಸಂಸ್ಕಾರನೆ ಬೇರೆ. ಸಹೋದರ ಸಿಸ್ಟರ್ ಕೇಳುವ ಪ್ರಶ್ನೆ ಏನು ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನ ಆಗೋದಕ್ಕಿಂತ ಮುಂಚೆನೆ ಈ ಪಾದ ತುಳಿಯ ಸಂಸ್ಕಾರಕ್ಕೆ ಅವ್ರು ತಗೋಬಹುದಾ ಅಂತ. ಅದ್ರಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿಲ್ಪಟ್ಟಿದೆ, ಪ್ರತಿಯೊಬ್ಬರು ಪಾದ ತೊಳೆ ಸಂಸ್ಕಾರ ಅಲ್ಲ, ಕಮ್ಯೂನಿಯನ್, ಹೋಲಿ ಕಮ್ಯೂನಿಯನ್, ರೊಟ್ಟಿ. ಅದೇ ಕಮ್ಯೂನಿಯನ್ ಕ್ರಿಸ್ಮಸ್ನಲ್ಲಿ ಭಾಗವಹಿಸಬಹುದು. ಅದೇ ಎರಡು ಒಂದೇ, ಅದು ಪಾದ ತೊಳೆ ಸಂಸ್ಕಾರ ಆದ ನಂತರ ನಾವು ಕಮ್ಯೂನಿಯನ್ ಹೋಗ್ತೀವಿ. ಈಗ ನಮ್ಮ ಸಭೆಗಳಲ್ಲಿ ಮಾತ್ರ ಪಾದ ತೊಳೆ ಸಂಸ್ಕಾರ ಉಪಯೋಗಿಸ್ ನಾವು ಪಾಲ್ಗೊಳ್ತೀವಿ, ಬೇರೆ ಸಭೆಗಳಲ್ಲಿ ಇದು ಸಂಸ್ಕಾರ ಇಲ್ಲ. ಅಮ್ಮ ಕೇಳ್ತಾರೋ ಪ್ರಶ್ನೆ, ರೊಟ್ಟಿ ಮುರಿಯೋದು, ರೊಟ್ಟಿ ರಾಕ್ಷಸ ಅದ್ರಲ್ಲಿ ಪಾಲ್ಗೊಳ್ಳೋದಕ್ಕೆ, ಅದ್ರಲ್ಲಿ ಪಾಲ್ಗೊಳ್ಳೋದ್ರಿಗೆ ಅದರಲ್ಲಿ. ಹೌದೌದು, ಅದೇ 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 ಸಂಸ್ಕಾರಕ್ಕೆ ದೇವರ ವಾಕ್ಯ ತಿಳಿಸಿದ್ರೆ ಪ್ರತಿಯೊಬ್ಬನ ಅವನ ಹೃದಯದಲ್ಲಿ ನಿಷ್ಕರ್ಷೆ ಮಾಡಿಕೊಂಡ ಪ್ರಕಾರ ನಡೀಲಿ ಅಂತ. ಅವನಿಗೆ ಸರಿ ಕಂಡ್ರೆ ಅವನ ಅದನ್ನ ನಡಿಬೇಕು, ಇಲ್ಲ ಅಂದ್ರೆ ಇಲ್ಲ, ಇಲ್ಲ ನಾನು ದೀಕ್ಷಾಸನ ಇನ್ನೂ ತೆಗೆದುಕೊಂಡಿಲ್ಲ, ನಾನು ಈ ಸಂಸ್ಕಾರದಲ್ಲಿ ಭಾಗಿ ಆಗ್ಬಾರ್ದು ಅಂತ. ಎಷ್ಟೊಂದ್ ಜನ ನನ್ ಚರ್ಚಲ್ಲಿ ಮೊದಲಾಗಿ ಎಷ್ಟೊಂದ್ ಜನ ಈ ಇದನ್ನ ತಗೊಳಲ್ಲ, ರೊಟ್ಟಿ ಮತ್ತು ದೀಕ್ಷಾಸನ, ಇಲ್ಲ ಇಲ್ಲ ನಾನು ದೀಕ್ಷಾಸನ ತೆಗೆದುಕೊಂಡಿಲ್ಲ ಇನ್ನು ತಗೊಳಲ್ಲ ಅಂತ ಹೇಳ್ತಾರೆ. ಸೊ ಹೀಗೆ ಅವರವರ ಹೃದಯದಲ್ಲಿ ಅವ್ರು ನಿಷ್ಕರ್ಷೆ ಮಾಡಿಕೊಂಡ ಪ್ರಕಾರ, ಅದಕ್ಕೆ ನಾನು ಹೇಳಿದೆ, ನನ್ನ ಇದರಲ್ಲಿ ಒಂದು ಇದು ಮಾಡಿದೆ, ನಾಳೆ ಮದುವೆ ಇದೆ ಅಂದ್ರೆ ಇವತ್ತು ದೀಕ್ಷಾಸನ ತೆಗೆದುಕೊಳ್ತಾರೆ. ಅವ್ರಿಗೆ ಮುಖ್ಯ ಯಾವುದು ಹಾಗಾದ್ರೆ? ಈ ರೀತಿ ಇರ್ತ ಕಾನ್ಸೆಪ್ಟ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಸಭೆಗಳಲ್ಲಿ ಕಾಣುವಂತವ್ರು ಆಗ್ತೀವಿ. ಸೊ ಅವರವರ ಒಂದು ಇದಕ್ಕೆ
ಅದಕ್ಕೆ ದೇವರ ವಾಕ್ಯ ತಿಳಿಸ್ತದೆ, ನಿನ್ನ ಹೃದಯದಲ್ಲಿ ನೀನು ನಿಷ್ಕರ್ಷ ಮಾಡಿಕೊಂಡ ಪ್ರಕಾರ ನೀನೇನ್ ಮಾಡು ಆ ಸಂಸ್ಕಾರದಲ್ಲಿ ಭಾಗಿಯಾಗು ಅಂತ ಹೇಳಲ್ಪಡ್ತದೆ. ಒಂದು ವಿಷಯವನ್ನ ನಾನು ಅವ್ರಿಗೆ ಪರಿಷ್ಕಾರವಾಗಿ ಮನವರಿಕೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ ಒಂದು ಅಭಿಪ್ರಾಯ ಏನಾಗಿದೆ ಅಂತಂದ್ರೆ, ಈ ಕರ್ತನ ರಾತ್ರಿ ಭೋಜನಕ್ಕೂ ಸುನ್ನತಿಗೂ ಯಾವುದೇ ಸಂಬಂಧ ಇಲ್ಲ. ಕರ್ತನ ರಾತ್ರಿ ಸುನ್ನತಿ ಬಂದು ದೀಕ್ಷಾ ಸ್ನಾನಕ್ಕೆ ಸಾಂಕೇತಿಕವಾಗಿದೆ, ಸುನ್ನತಿಗೆ ದೀಕ್ಷಾ ಸ್ನಾನವನ್ನ ಸಾಂಕೇತಿಕವಾಗಿ ಕೊಟ್ಟಿದ್ದಾರೆ. ಆದರೆ ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮ ಬಂದ್ಬಿಟ್ಟು ಯೇಸು ಕ್ರಿಸ್ತನ ಶಿಲುಬೆಯ ಮೇಲಿನ ಮರಣವನ್ನ ನಮಗೆ ಜ್ಞಾಪಿಸೋದಕ್ಕೆ ಕ್ರಿಸ್ತನು ನಮಗೆ ತಿಳಿಸಿಕೊಟ್ಟಂತ ಒಂದು ಹೊಸದಾದಂತ ಒಂದು ನಿಯಮವಾಗಿದೆ. ಸೊ ನಮ್ಮ ಪಾಪಗಳಿಗಾಗಿ ಆತನು ಶಿಲುಬೆ ಮೇಲೆ ಸತ್ತನು, ಆತನು ನಮ್ಮ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಬಲಿಯಾದನು, ಮತ್ತು ನಮ್ಮ ಪಾಪಗಳು ಆತನ ರಕ್ತದಿಂದ ತೊಳೆಯಲ್ಪಡುವಂತದ್ದಾಗಿದೆ. ಆದುದರಿಂದ ನಾವು ಪಾಪವನ್ನ ಮಾಡುವಾಗ ಕ್ರಿಸ್ತನನ್ನ ಶಿಲುಬೆಗೆ ಏರಿಸತಕ್ಕಂಥವರಾಗಿದ್ದೇವೆ. ಅದರಿಂದ ನಾವು ಪಾಪದಿಂದ ವಿಮುಕ್ತರಾಗಿ ಜೀವಿಸುವಂತ ಪ್ರಯತ್ನವನ್ನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಸ್ತನ ನಿಯಮಗಳಿಗೆ ಅಧೀನರಾಗಿರೋದಕ್ಕೆ ಹೊಸ ಬಲವನ್ನ, ಹೊಸದಾದಂತ ಒಂದು ಚೈತನ್ಯವನ್ನ ನಮ್ಮ ಜೀವಿತದಲ್ಲಿ ಮತ್ತೆ ತುಂಬಲು ಆತ್ಮಿಕವಾದಂತ ಒಂದು ಸ್ಥಿತಿಯನ್ನ ದೇವರು ಹೊಸ ಅಪ್ಪಣೆಯಾಗಿ ಅದನ್ನ ನಮ್ಗೆ ಕೊಟ್ಟಿದ್ದಾನೆ. ಅದರಿಂದ ಇದು ಹೃದಯ ಸುನ್ನತಿಗೂ ಅಥವಾ ಹಳೆಯ ಕಾಲದ ಸುನ್ನತಿಗೂ ಕ್ರಿಸ್ತ ಇದು ಏನು ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. ಸೊ ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮ ಹೊಸದಾಗಿ ಕ್ರೈಸ್ತರಿಗೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯಲು ಯೇಸು ಕ್ರಿಸ್ತನ ಶಿಲುಬೆ ಮೇಲಿನ ಮರಣವನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡು ದೇವರ ಭಯಭಕ್ತಿಯಲ್ಲಿ ನಡೆಯೋದಕ್ಕೆ ದೇವರು ಮಾಡುವಂತ ಒಂದು ಹೊಸ ಮಾರ್ಗ. ಓಕೆ, ಥ್ಯಾಂಕ್ ಯು ಬದಕರೆ. ಥ್ಯಾಂಕ್ ಯು. ಆದ್ರೆ ಅನಿಸಿಕೆ ಅಂತಂದ್ರೆ, ಆಗ ನಮ್ಮ ಕಾಲದಲ್ಲಿ ಈ ದೀಕ್ಷಾ ಸ್ನಾನ ತಗೊಳ್ಬೇಕಾದ್ರೆ ರಕ್ಷಣೆ ಹೊಂದಿರ್ಲೇಬೇಕು. ಅದು ನಮ್ಮ ಅನುಭವವನ್ನ ನಾವು ಅವಾಗ ಹಂಚ್ಕೊಳ್ಳೇಬೇಕಾಗಿತ್ತು, ಸಾಕ್ಷಿ ಕೊಡ್ಲೇಬೇಕಿತ್ತು. ಆಗ ಅಂತ ಒಂದು ಸನ್ನಿವೇಶದಲ್ಲಿ ನಾವು ಎಲ್ಲ ಬೆಳೆದವ್ರು. ಅದರಿಂದ ಈಗಿನ ಒಂದು ಸನ್ನಿವೇಶದಲ್ಲಿ ನಡೆಯುತ್ತಿರುವಂತ ಈ ಒಂದು ಇದನ್ನ ನಾವು ಒಂದು ಅವಕಾಶ ಅಷ್ಟೇ. ಹಾಗೆ ಕೆಲವು ಸಭೆಗಳಲ್ಲಿ ಕೆಲವು ಸಭೆಗಳಲ್ಲಿ ದೀಕ್ಷಾ ಸ್ನಾನ ಆಗದೆ ಅವ್ರು ಹುಟ್ಟಿ ದ್ರಾಕ್ಷ ರಸ ಕೊಡೋದಿಲ್ಲ. ಅವ್ರು ಹೇಳೋದೇ ಸ್ಪಷ್ಟವಾಗಿ ಹೇಳ್ತಾರೆ, ಯೇಸು ಸ್ವಾಮಿ 12 ಶಿಷ್ಯರಿಗೆ ಒಂದರಿಗೆ ಅವ್ರಿಗೆ ಮಾತ್ರ ರೊಟ್ಟಿ ದ್ರಾಕ್ಷ ರಸ ಕೊಟ್ಟಿದ್ದು, ಬೇರೆ ಜನಗಳಿಗೆ ಈಗ 5,000 ಜನಗಳಿಗೆ ಊಟ ಹಾಕೋದು ಅದು ಬೇರೆ ಆಗತ್ತೆ. ಆದ್ರೆ ತನ್ನ ಶಿಷ್ಯರಿಗೆ ಮಾತ್ರ ಈ ಸಂಸ್ಕಾರ ಪಾಲು ತೆಗೆದುಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದು. ಯಾರ್ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ದೀಕ್ಷಾಸ್ಥಾನ ಮಾತ್ರ ಈ ಸಂಸ್ಕಾರ ಭಾಗವಹಿಸ್ಬೇಕು ಅಂತ ಮೊದ್ಲೇ ಹೇಳ್ಬಿಡ್ತಾರೆ. ಬಟ್ ನಮ್ಮ ಸಭೆನಲ್ಲಿ ಕೆಲವು ಸಲ ನಿಮ್ಮ ಮನಸ್ಸಿಗೆ ನಿಮ್ಮ ಹೃದಯಕ್ಕೆ ಒಪ್ಪದಂಗೆ ಅಥವಾ ನಿಮ್ ಚಾಯ್ಸ್ ಅಂತ ಹೇಳ್ಬಿಟ್ಬಿಡ್ತಾರೆ. ಸೊ ಅದಕ್ಕೊಂದು ರೀತಿ ನೀತಿ ಅಂತ ಇಲ್ವಾ, ಇರ್ಬೇಕಾಗಲ್ವಾ ಹಾಗಾದ್ರೆ? ಓಕೆ, ಖಂಡಿತವಲ್ಲ. ನಿಮಗೆ ಕೇಳುವಂತ ಪ್ರಶ್ನೆಗೆ ಸರಿ ನೀವು ಕೇಳುವಂತದ್ದು ಪಾಸ್ಟರ್ ಶಿವರಾಜ್ ಜಾಂತಿ ಅವ್ರು ಅಷ್ಟೇ. ಪಸ್ಕ ಊಟ ಅನ್ನತಕ್ಕಂಥದ್ದೇ ಕರ್ತನ ರಾತ್ರಿ ಭೋಜನ ಅಂತ ವರ್ಗಾವಣೆ ಆಗಿದೆ. ಪಸ್ಕ ಹಬ್ಬದ ಊಟ ಮಾಡ್ಬೇಕಾದ್ರೆ ಸುನ್ನತಿ ಆಗ್ಲೇಬೇಕು ಅಂತಿದೆ, ಹಾಗೆ ಕರ್ತನ ಭೋಜನ ಮಾಡ್ಬೇಕಾದ್ರೆ ದೀಕ್ಷಾ ಸ್ನಾನ ಆಗ್ಲೇಬೇಕು. ಯಾಕೆ ಅಂತಂದ್ರೆ ನಾವು ಶಿಲುಬೆದ ಮೇಲೆ ನಮ್ ಪಾಪ ಎಲ್ಲ ಸ್ವಾಮಿ ಸತ್ತಿಸಿದಾನೆ ಕೊಲ್ಲಿದಾನೆ ನಾವು ನೀತಿವಂತರಾಗಿದ್ದೇವೆ ಅಂತ ಹೇಳ್ಕೊಂಡ್ರೆ ಅದು ನಡೆಯೋದಿಲ್ಲ. ಯಾಕೆಂದ್ರೆ ಸುನ್ನತಿ ಏನಿತ್ತು ಅಂದ್ರೆ ನೀತಿವಂತದಕ್ಕೆ ಸೂಚನೆ ಇತ್ತದು. ಸುನ್ನತಿ ನೀತಿವಂತಿಕೆ ಸೂಚಿಸಲ್ ಇದು ಆಗಲ್ಲ, ಅದು ಸುನ್ನತಿ. ಸುನ್ನತಿ ನೀತಿವಂತಕ್ಕೆ ಅದೊಂದು ಸಾಂಕೇತಿಕವಾಗಿತ್ತದು. ಹಾಗೇನೆ ಶಿಲುಬೆದ ಮೇಲೆ ಸ್ವಾಮಿ ನಮ್ ಪಾಪಕ್ಕಾಗಿ ಸತ್ತಿದಾನೆ ಅಂತಂದ ಮೇಲೆ ಅದು ಸಾಂಕೇತಿಕವಾಗಿ ರೋಮಾಪುರದ ಬರೆದ ಪತ್ರಿಕೆ 6:1-4 ವಚನ, ನಾವು ಕೂಡ ನಮ್ಮ ಪಾಪಕ್ಕಾಗಿ ಸಾಯ್ಬೇಕು, ಹೂಣಲ್ಲಿ ಪಡಬೇಕು ನೀರಿನಲ್ಲಿ. ನಾವು ಯೇಸು ಸ್ವಾಮಿ ಜೀವಂತವಾಗಿದ್ದಂತೆ ನೀರಿನಲ್ಲಿ ನಾವು ಜೀವಂತವಾಗಿ ಹೊಸ ಉಸಿರನ್ನ ಅಂದ್ರೆ ಹೊಸ ಜೀವಿತವನ್ನು ಸ್ಟಾರ್ಟ್ ಮಾಡ್ಬೇಕು. ಆವಾಗ ಮಾತ್ರ ಕರ್ತನ ಭೋಜನ ತಗೊಳಕ್ಕೆ ಹಕ್ಕಿದೆ. ಸುಮ್ಮನೆ ಪವಿತ್ರಾತ್ಮ ದೇವರು ನಮ್ಗೆ ಶಿಲುಬೆ ಮೇಲೆ ಎಲ್ಲ ಪಾಪ ತೆಗೆದು ಹಾಕಿದಾನೆ ಅಂತಂದ್ರೆ
ಅದು ಆಗಲ್ಲಪ್ಪ ಅಷ್ಟೇ. ಯಾಕೆ ಅದು ನೇರವಾಗಿದೆ, ಯಾಕೆಂತಂದ್ರೆ ದೀಕ್ಷೆ ಸ್ನಾನ ಅನ್ನತಕ್ಕಂಥದ್ದು ಕೊಲೊಸೆ 2:11-12 ವಚನ ದೀಕ್ಷೆ ಸ್ನಾನಕ್ಕೂ ಹೋಲಿಸಿದೆ. ಏನ್ರಿ ಅದು ಇಲ್ಲದನ್ನೇ ತಗೋಬೇಕು ಅಂತಂದ್ರೆ ಮನಸ್ಸಿಗೆ ಒಪ್ಪದಿಲ್ಲದು. ಕಾರಣ ಏನು, ಈಗ ಒಬ್ರು ಬೋಧಕರು ಹೇಳಿದ್ರು ನೋಡು ಅದು ತಪ್ಪಾಗ್ತದೆ, ಅದು ತಪ್ಪೇ. ಯಾಕೆ ಗೊತ್ತಾ, ಅದು ಸಾಂಕೇತಿಕವಾಗಿದೆ ದೀಕ್ಷೆ ಸ್ನಾನ. ನಾವು ಪಾಪದಿಂದ ತೊಳೆಯಲ್ಪಟ್ಟಿದ್ದೇವೆ, ಸ್ವಾಮಿ ತೊಳೆದಿದ್ದಾನೆ ಅಂತಂದ್ಮೇಲೆ ಈಗ ನಿಮ್ಮ ಶಿಲುಬೆಯನ್ನು ನಿತ್ಯ ಹೊತ್ತುಕೊಂಡು ಬನ್ರಿ ಅಂತ ಯಾಕೆ ಹೇಳ್ಬೇಕು? ಲೂಕ 9 ಅಧ್ಯಾಯದಲ್ಲಿ ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ನಿಕೋದೇಮನಿಗೆ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ಅವನು ಪರಲೋಕ ರಾಜ ಸೇರುವುದಿಲ್ಲ. ಅದು ನೀರಿಂದ ಹುಟ್ಟಲೇಬೇಕು ಅಂದ್ರೆ ಅರ್ಥ ಏನು, ದೀಕ್ಷೆ ಸ್ನಾನ ಆಗ್ಲೇಬೇಕು. ಅದಕ್ಕೋಸ್ಕರ ಹಾಗೆಲ್ಲ ಕುಡ್ಲಾಕ್ ಬರೋದಿಲ್ಲ. ಅಲ್ಲ ಇನ್ನೊಂದು ಈಜಿ ವೈಟಮರು ಒಂದ್ ಕಡೆ ಹೇಳಿದಾರಂತ, ನನಗಂತ ಬುಕ್ಗಳು ಇಲ್ಲ ನನ್ನ ಹತ್ರ ಬೈಬಲ್ ಬಿಟ್ರೆ. ಆದ್ರೆ ದೀಕ್ಷೆ ಸ್ನಾನ ತಕೋಬೇಕಂತಂದ್ರೆ ಅವ್ರಿಗೆ ಪವಿತ್ರಾತ್ಮನ ಪ್ರೇರೇಪಣೆ ಆಗಿದೆ ತಗೊಳ್ಬೇಕು ಅಂತಂದ್ರೆ ಒಂದ್ ಸರಿ ಏನೋ ತಗೊಳ್ಬಹುದು, ಆದ್ರೆ ಪದೇ ಪದೇ ತಗೊಳ್ಬಾರ್ದು ಅಂತ ಹೇಳಿದಾರಂತ. ನಾವ್ ಆ ಬುಕ್ ಓದಿಲ್ಲ, ಅದು ನಿಮ್ಮಂತರಿಗೆ ಗೊತ್ತದು. ಓಕೆ, ಇವರು ನಮ್ಮ ಹಿರಿಗರು ಕೇಳದೇನಪ್ಪಾ ಪ್ರಶ್ನೆ ಅಂತಂದ್ರೆ, ಅವ್ರು ಕರೆಕ್ಟ್ ಆಗಿ ಹೇಳ್ತಿರೋದು, ಕೆಲವರು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡೆ ಏನ್ ಮಾಡ್ತಾ ಇದಾರೆ ಕರ್ತನ ರಾತ್ರಿ ಸಂಸ್ಕಾರದಲ್ಲಿ ಭಾಗವಹಿಸ್ತಾರೆ, ಇದು ಸರಿನಾ ತಪ್ಪಾ ಅಂತ ಅವರು ಕೇಳ್ತಾರೆ ಪ್ರಶ್ನೆ. ಅವರು ಅಷ್ಟೇ, ನಮ್ಮ ಸಭೆಯ ಕೆಲವು ಹೆಸರು ಇಷ್ಟಪಡೋದಿಲ್ಲ, ನಮ್ಮ ಸಭೆಯ ಕೆಲವು ಹಿರಿಯ ಬೋಧಕರು ದೀಕ್ಷಾ ಸ್ಥಾನ ಕರ್ತನರಾತ್ರಿ ಸಂಸ್ಕಾರದ ಕೊಡುವ ಟೈಮ್ನಲ್ಲಿ ಅವರೇ ಹೇಳ್ತಾರೆ, ನಿಮ್ಗೆ ನೀವು ದೀಕ್ಷಾ ಸ್ಥಾನ ತಗೊಳ್ದಿದ್ರು ಸರ್ ಪರವಾಗಿಲ್ಲ, ನಿಮ್ಮ ಮನಸ್ಸು ಚೇಂಜ್ ಆಯ್ತು ಅಂದ್ರೆ ತಗೊಳ್ಳಿ ಅಂತ ಹೇಳ್ತಾರೆ. ನಾ ಹೆಸರು ಹೇಳಕ್ ಇಷ್ಟಪಡೋದಿಲ್ಲ, ನಾ ಎಷ್ಟೊಂದ್ಸಲ ಚರ್ಚೆಯನ್ನು ಮಾಡಿದ್ದೀನಿ ಈ ವಿಷಯದಲ್ಲಿ. ಹಿರಿಯ ಬೋಧಕರುಗಳು, ಈಗ ಅಧಿಕಾರದಲ್ಲಿ ಇರುವ ಹಿರಿಯ ಬೋಧಕರುಗಳು ಸಹ ಈ ರೀತಿ ಹೇಳ್ತಾರೆ, ಇದು ತಪ್ಪಾದ ಇದು ಅಲ್ವಾ ಸಂದೇಶ ಅಲ್ವಾ ಇದು? ಖಂಡಿತವಾಗಿ ಈ ರೀತಿ ಸಂದೇಶ ಕೊಡೋದು ತಪ್ಪಲ್ವಾ ಇದು? ಖಂಡಿತವಾಗಿ ಸರಿ. ಒಂದ್ ವಿಷಯ ಹೇಳ್ತೀನಿ ಬೋಧಕರೆ, ಹೇಳಿ ಹೇಳಿ. ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಾದ್ರೆ ಸಭೆಯ ಎಲ್ಲಾ ಸತ್ಯಗಳನ್ನ ನಾವು ತಿಳಿಸಿ ಅವರು ಮನವರಿಕೆ ಮಾಡಿ ಅವರು ಒಪ್ಪಿಕೊಂಡು ಅವರು ಪ್ರಮಾಣ ಪೂರ್ವಕವಾಗಿ ಅದನ್ನ ನಿರ್ವಹಿಸುವಂತ ಒಂದು ತೀರ್ಮಾನವನ್ನ ಮಾಡಿದ್ಮೇಲೆ ದೀಕ್ಷಾ ಸ್ನಾನ ಕೊಡ್ತೀವಿ. ಹೌದು, ಆ ದೀಕ್ಷಾ ಸ್ನಾನಕ್ಕೆ ಒಂದು ಅರ್ಥ ಮತ್ತು ಒಂದು ಬಲ ಇರ್ತದೆ. ಅಂತ ಒಂದು ದೀಕ್ಷಾ ಸ್ನಾನ ಜೀವಮಾನದಲ್ಲಿ ಅವ್ರ ಜೀವಿತವನ್ನ ಪರಿವರ್ತಿತಗೊಳಿಸಿ ದೇವರಿಗೆ ಭಯಪಟ್ಟವರಾಗಿ ದೇವರ ನಿಯಮಗಳನ್ನ ಕೈಕೊಂಡು ನಡೆಯುವುದಕ್ಕೆ ಅವರಿಗೆ ಮಾರ್ಗದರ್ಶನ ಮಾಡ್ತದೆ. ಆದ್ರಿಂದ ದೀಕ್ಷಾ ಸ್ನಾನವಿಲ್ಲದೆ ಸಭೆಯ ಯಾವುದೇ ನಿಯಮಗಳಲ್ಲಿ ಪಾಲು ಹೊಂದತಕ್ಕಂಥದ್ದು ಅದು ತಪ್ಪೆ. ಅದನ್ನ ನಾವು ಸಮರ್ಥಿಸಬೇಕಾಗ್ತದೆ, ನಾವು ಅದನ್ನು ಉದಾಸೀನ ಮಾಡಬಾರ್ದು. ಅದು ಇನ್ನೊಂದು ರೀತಿಯಲ್ಲಿ ಸಭೆಗೆ ಒಂದು ಮಾರಕವಾದಂತ ಒಂದು ಮುಂದಿನ ಜೀವಮಾನಕ್ಕೆ ಒಂದು ದೊಡ್ಡ ಅಪಾಯವನ್ನ ತರೋದುಂಟು. ಹಿಂದಕ್ಕೆ ನಾವು ಯಾರು ಕೂಡ ಇಂಥದನ್ನ ಮಾಡಿರ್ಲಿಲ್ಲ, ಮಾಡ್ತಾನು ಇರ್ಲಿಲ್ಲ. ಇವಾಗ ಸ್ವಲ್ಪ ಸಡಿಲಟಿಕೆಯನ್ನ ನಾವು ಕಾಣ್ತಾ ಇದ್ದೇವೆ, ಅದು ಆಗ್ಬಾರ್ದು. ನಾವು ಆ ವಿಷಯದಲ್ಲಿ ಮಾತ್ರ ಬಹಳ ಸ್ವಲ್ಪ ನಿಷ್ಠುರವಾಗಿ ನಡ್ಕೊಂಡ್ರೆ ತಪ್ಪಾಗ್ಲಾರ್ದು. ದೀಕ್ಷಾ ಸ್ನಾನವನ್ನ ಸೀಮಿತಗೊಳಿಸಿ ದೀಕ್ಷಾ ಸ್ನಾನ ಆದ ನಂತರ ಪ್ರತಿಯೊಬ್ಬರಿಗೂ ಕರ್ತನ ರಾತ್ರಿ ಭೋಜನ ಕಾರ್ಯಕ್ರಮದಲ್ಲಿ ಅದು ಸರಿಯಾದ ದೀಕ್ಷಾ ಸ್ನಾನ ಹೊಂದಿರಬೇಕು. ಮದುವೆಗೋಸ್ಕರ ದೀಕ್ಷಾ ಸ್ನಾನ ತಗೊಂಡು ಬಂದವರು ಕರ್ತನ ರಾತ್ರಿ ಭೋಜನದಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾರೆ, ಅದ್ರಲ್ಲಿ ಯಾವ ಅರ್ಥ ಇರೋದಿಲ್ಲ. ಅದರಿಂದ ಅದರ ವಿಷಯದಲ್ಲಿ ನಾವು ಬಹಳ ಗಂಭೀರವಾಗಿ ಪರಿಗಣಿಸಲೇಬೇಕು. ಸಭೆ ಅದನ್ನ ನಾವು ಮುಂದುವರ್ಸಲಿಕ್ಕೆ ಹೋಗುವಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಇಲ್ಲಿ ಮಾತನಾಡ್ತಾ ಇರುವಂತ ವಿಚಾರಗಳು ಡಿಸ್ಕಸ್ ಮಾಡ್ತಾರಂತದ್ದು ಎರಡು ಬೇರೆ ಬೇರೆ ಸಬ್ಜೆಕ್ಟ್ ಆಕ್ಚುಲಿ. ಸಹೋದರಿ ಯಾರೋ ಆಂಟಿ ಅವರು ಕೇಳಿದಾಗೆ ದೀಕ್ಷಾ ಸ್ನಾನವಿಲ್ಲದೆ ಕತ್ತನ ರಾತ್ರಿ ಭೋಜನ ತೆಗೆದುಕೊಳ್ಳುವಾಗಿಲ್ಲ, ಅದು ತಪ್ಪು. ಯಾರು ದೀಕ್ಷಾ ಸ್ನಾನ ತಗೊಳ್ತಾರೆ, ಯಾರು ತಮ್ಮ ಪಾಪದ ಅರಿವು ಅವ್ರಿಗಾಗಿರ್ತದಲ್ಲ, ಹೌದು ಯೇಸು ಕ್ರಿಸ್ತನ್ ನನಗೋಸ್ಕರ ಸತ್ತಿದ್ದಾನೆ ನಾನು ಪಾಪಿ ಅಂತ ಒಪ್ಕೊಂಡು ಕ್ರಿಸ್ತನನ್ನ ತಮ್ಮ ಸ್ವಂತ ರಕ್ಷಕನನ್ನಾಗಿ ಪ್ರಭುವನ್ನಾಗಿ ಅಂಗೀಕಾರ ಮಾಡ್ಕೊಂಡು ಮಾತ್ರ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಕ್ ಸಾಧ್ಯ. ಫಸ್ಟ್ ತಿಮೋತಿ ಅವ್ರು ಹೇಳ್ದ ಹಾಗೆ ಏನ್ ಮಾಡಿದಾರೆ, ಧರ್ಮಶಾಸ್ತ್ರವನ್ನ ಅನುಕೂಲ ಶಾಸ್ತ್ರ ಮಾಡ್ಕೊಂಡಿದ್ದಾರೆ, ಗಳಿಗೋಸ್ಕರವಾಗಿ ಅಥವಾ ಬೇರೆ ಯಾವುದೋ ಒಂದು ವಿಚಾರ ತಪ್ಪು.
ಮತ್ತು ದೀಕ್ಷಾ ಸ್ನಾನ ತೆಗೆದುಕೊಂಡು ಒಂದು ಮಾತ್ರ ಕರ್ತನ ರಾತ್ರಿ ಥ್ಯಾಂಕ್ ಯು ಬೋಧಕರೇ, ಥ್ಯಾಂಕ್ ಯು, ಒಳ್ಳೆಯ ರೀತಿಯಲ್ಲಿ ನೀವು ಹೇಳ್ಕೊಡಿ. ಓಕೆ ಅಂದ್ರೆ ಇದನ್ನು ನಾವು ಜಾಸ್ತಿ ಹೇಳಕ್ ಹೋಗ್ಬೇಕಂದ್ರೆ ಕಂಟ್ಲೂಷನ್ ತಗೊಂಡು ಕೂಡ ಕೇಳ ಬರ್ತಾ ಇದೆ ಫಸ್ಟೇ ಕೇಳ ಬರ್ತಾ ಇದೆ ಫಸ್ಟೇ ಫಸ್ಟೇ ಕೇಳ ಬರ್ತಾ ಇದೇನಾ? ಎಸ್. ಇನ್ನೊಂದೇನು ಅಂತಂದ್ರೆ ದೀಕ್ಷೆ ಸ್ನಾನ ತಗೊಂಡಿನವ್ರು ಎಲ್ಲರೂ ಕರ್ತನ ಭೋಜನ ತಗೊಳ್ಳಲೇಬೇಕಂತ ಕಂಡೀಷನ್ ಇಲ್ಲ. ಅವ್ರ ಆ ದೀಕ್ಷಾ ಸ್ನಾನ ಆದ್ಮೇಲೆ ಅವ್ರ ಸ್ವ ಇಚ್ಛೆ ಅಂತ ನಾನು ಪ್ರಿಪೇರ್ ಆಗ್ಬೇಕು, ನಾನು ಅದ್ರಲ್ಲಿ ಪಾಲ್ಗರಾಗ್ಬೇಕು ಅನ್ನತಕ್ಕಂಥದ್ದು ಮಾತ್ರ ಇದು. ಏನಂದ್ರೆ ಇದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಏ ನೀನ್ ದೀಕ್ಷಾ ಸ್ನಾನ ತಗೊಂಡಿದ್ದಲ್ಲ, ಯಾಕೆ ಕರ್ತನ ಭಜನ್ಕ ನೀನು ರೆಡಿ ಆಗಿಲ್ಲ ಅಂತ ನಮಗ್ ಕೇಳಕ್ ಹಕ್ಕಿರೋದಿಲ್ಲ. ಏನ್ರಿ ದೀಕ್ಷಾ ಸ್ನಾನ ತಗೊಳ್ಳಲೇಬೇಕು ಕರ್ತನ ಭೋಜನ ತಗೊಳಕ್ಕೆ. ದೀಕ್ಷಾ ಸ್ನಾನ ತಗೊಂಡ್ರು ಕೂಡ ಕೆಲವರು ಏನ್ ಮಾಡೋದಿಲ್ಲ ಅಂದ್ರೆ ಕರ್ತನ ಭೋಜನಕ್ಕೆ ಭಾಗವಹಿಸಲ್ಲ. ಅದಕ್ಕೆ ನಾವು ಬಲವಂತ ಮಾಡತಕ್ಕಂಥದ್ದಿಲ್ಲ. ಏನ್ರಿ ಅದಕ್ಕೆ ನಮ್ಗೆ ಬಲವಂತ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಈಗ ಒಬ್ರು ಪಾಸ್ಟರ್ ಹೇಳಿದ್ರಲ್ಲ, ಎಲ್ಲರೂ ಹೇಳ್ತಕ್ಕಂಥದ್ದು ಏನಂತಂದ್ರೆ ಆ ಸಿಸ್ಟರ್ ಅವ್ರಿಗೆ ತಿಳಿಬೇಕು, ದೀಕ್ಷಾ ಸ್ನಾನ ಇಲ್ಲದ ಹೋದ್ರೆ ಕರ್ತನ ಭೋಜನ ತಗೊಳ್ಳಲೇಬಾರ್ದು. ಆಮೇನ್. ಆಮೇನ್. ಸಾಕು. ಓಕೆ. ಮುಖ್ಯವಾಗಿ ಅವ್ರ ಪ್ರಶ್ನೆಗೆ ನಾವು ಏನಪ್ಪಾ ಅಂತಂದ್ರೆ ದೀಕ್ಷಾ ಸ್ನಾನವಿಲ್ಲದೆ ಕರ್ತನ ರಾತ್ರಿ ಸಂಸ್ಕಾರದಲ್ಲಿ ಭಾಗವಹಿಸುವ ಇಲ್ಲ ಕಟ್ಟುನಿಟ್ಟಾಗಿ. ಇದು ನಮ್ಮ ಒಂದು ಪ್ರಶ್ನೆ. ಹಾ, ಈಗ ದೀಕ್ಷಾ ಸ್ನಾನವನ್ನ ನಾವು ಯೇಸುಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ನಮ್ಮ ಒಂದು ಮನಸ್ಸಿಗೆ ಆ ತಗೊಳ್ಳೇಬೇಕು ಅಂತ ಪವಿತ್ರಾತ್ಮ ಪವಿತ್ರ ಆದಾಗ ತಗೋಬೇಕು ಅಂತ ಹೇಳಿದ್ರು. ಈಗ ನನ್ನ ಉದಾಹರಣೆ ತಕೊಂಡಾಗ ಈಗ್ಲೂ ನನಗೆ ಅದು ಕಾಡ್ತಾ ಇದೆ. ನನ್ನ ಒಂದು ಇದು ಉತ್ತರದಿಂದ ಅಥವಾ ನನ್ನ ಒಂದು ಅನಿಸಿಕೆಯಿಂದ ನಾನು ಬ್ಯಾಪ್ಟಿಸಮ್ ತಗೋಬೇಕು ಅಂತ ತಕೊಂಡಿಲ್ಲ. ನಮ್ಮ ಪೇರೆಂಟ್ಸು ಯಾವ್ದೋ ಒಂದು ಸಂದರ್ಭ ಬಂತು, ನೀವು ಬ್ಯಾಪ್ಟಿಸಮ್ ತಗೋಬೇಕು ಅಂತ ಬ್ಯಾಪ್ಟಿಸಮ್ ಕೂಡಿಸ್ಬಿಟ್ರು. ಈಗ ಅಂತ ಒಂದು ಸಂದರ್ಭಗಳನ್ನ ಪೇರೆಂಟ್ಸ್ ಗಳು ನಮ್ಗೆ ತಂದಿಟ್ಟಾಗ ನಾವು ಯಾವ ರೀತಿಯಲ್ಲಿ ನಾವು ಅನ್ಸುತ್ತೆ? ಈಗ ನನಗೆ ಎಷ್ಟೋ ಸರಿ ಅನ್ಸುತ್ತೆ ನಾನು ಮತ್ತೆ ಬ್ಯಾಪ್ಟಿಸಮ್ ತಗೋಬೇಕು ಅಂತ ಅನ್ಸುತ್ತೆ. ಇದು ತಪ್ಪ ಸರಿನಾ? ಪೇರೆಂಟ್ಸ್ ಬೋಧಕರೇ, ಸಿಸ್ಟರ್ ಹೇಳೋದು ಬಹಳಷ್ಟು ಬಹಳಷ್ಟು ಸತ್ಯವಾಗಿದೆ. ಯಾಕಂತಾರೆ ಅನೇಕ ಸಂದರ್ಭದಲ್ಲಿ ಈ ಘಟನೆಗಳು ನಡೆದಿದ್ದಾವೆ. ಏನ್ರಿ ಅದಕ್ಕೋಸ್ಕರವಾಗಿ ಅವ್ರ ಮನಸ್ಸಿಗೆ ಅದು ದೀಕ್ಷಾ ಸ್ನಾನ ಅನ್ನತಕ್ಕಂತ ಭಾವನೆ ಇಲ್ಲದ ಹೋದ ಮೇಲೆ ಆ ದೀಕ್ಷಾ ಸ್ನಾನ ತಗೊಳಕ್ಕೆ ಇನ್ನೊಂದ್ಸರಿ ತಗೊಳಕ್ಕೆ ಯಾವುದೋ ಅಡ್ಡಿ ಇಲ್ಲ. ಯಾಕಂದ್ರೆ ಅಪೋಸ್ತಲರ 19ನೇ ಅಧ್ಯಾಯದಲ್ಲಿ ಡಬಲ್ ಇನ್ನೊಂದ್ಸರ್ತಿ ದೀಕ್ಷಾ ಸ್ನಾನ ತಗೊಂಡಿದೆ. ಸಿಸ್ಟರ್ ಅವ್ರಿಗೆ ಧೈರ್ಯ ಹೇಳಿ ತಗೊಳಕ್ ಹೇಳ್ರಿ, ಅವ್ರ ಮನಸ್ಸಾರ ಒಪ್ಕೊಂಡು ತಗೊಳ್ಬೇಕು. ಥ್ಯಾಂಕ್ ಯು. ಮತ್ತಷ್ಟು ಕೆಲವ್ರೆ ಅನೇಕ ಸಾರಿ ನಾವು ನೋಡ್ತೇವೆ ದೀಕ್ಷಾನ ಅವ್ರಿಗೆ ಅರಿವೇ ಇರಲ್ಲ ದೀಕ್ಷಾನ ಏನು ಅಂತಕ್ಕಂಥದ್ದು. ಆಗ್ಲೇ ಅವ್ರಿಗೆ ಇಂಥ ವಿಷಯದಲ್ಲಿ ಧೈರ್ಯವಾಗಿ ಎರಡನೇ ದೀಕ್ಷಾ ಸ್ನಾನಕ್ಕೆ ತಮ್ಮನ್ನು ಅವ್ರು ಒಪ್ಪಿಸ್ಕೊಡೋದು ಬಹಳ ಒಳ್ಳೇದು. ಒಳ್ಳೇದು ಒಳ್ಳೇದು, ಹೌದು ಖಂಡಿತವಾಗ್ಲು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎರಿಕರಂತ ಹೇಮಲತ ಭಕ್ತರಾಜ್, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ. ನಮ್ಮೆಲ್ಲರಿಗೂ ಕೆಲವು ಗೊಂದಲ ಇತ್ತು. ಆ ರೀತಿಯಾಗಿ ಕೆಲವು ಸಭೆಗಳಲ್ಲಿ ಇನ್ನೂ ಅವ್ರ ಪಾಸ್ಟರ್ ಏನ್ ಮಾಡ್ತಾರೆ ಅನೌನ್ಸ್ ಮಾಡ್ತಾರೆ ಅದು ಸರಿ. ಅದು ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತೀನಿ ನಾನು. ಆದಿಕಾಂಡದಲ್ಲಿ ಅಂದ್ರೆ ಇದು ಸಾರಿ ಕ್ರಿಸ್ತ ಪೂರ್ವದಲ್ಲೇನೆ ಈ ಇಸ್ರಾಯೇಲರ ಮಧ್ಯೆ ಇಸ್ರಾಯೇಲರಿಗೆ ಅಂದ್ರೆ ಅಬ್ರಾಹಮನಿಗೆ ಮಾಡಿರ್ತಕ್ಕಂಥ ಸುನ್ನತಿ ಇರ್ತಕ್ಕಂಥದ್ದು ಇಸ್ರಾಯೇಲರ ಮಧ್ಯದಲ್ಲಿ ಸೀನಾಯಿ ಬೆಟ್ಟದಿಂದ ಈಜಕ್ಕೆ ಬಂದ ಮೇಲೆ ಮತ್ತೆ ತಿರುಗಿ ಹೃದಯದ ಸುನ್ನತಿ ಆಗ್ಬೇಕು ಅಂತಂದ್ಮೇಲೆ ಅದು ಮೀನಿಂಗು ಎರಡು ಅರ್ಥ ಮಾಡ್ಬೇಕು ನಾವು. ಇದು ಚರ್ಮ ಹೃದಯ ಸುನ್ನತಿನೂ ಬಂತಲ್ಲಿ ಮತ್ತು ಅದು ಶಾರೀರಿಕ ಸುನ್ನತಿನೂ ಬಂತು. ಇದ್ರ ಅರ್ಥ ಏನು ಅಂತಂದ್ರೆ ಶಾರೀರಿಕ ಸುನ್ನತಿ ಮೈಕ್ ಮ್ಯೂಟ್ ಅದಕ್ಕೆ ತಕ್ಕೊಂಡಿದ್ರು ಅಂತಂದ್ರೆ ಫಸ್ಟೇ ಅದು ಆಕ್ಚುಲಿ ಇವತ್ತು ವೈಜ್ಞಾನಿಕ ದೃಷ್ಟಿಯಿಂದ ಚೆಕ್ ಮಾಡಿದ್ದಾರೆ. ಅದು ಆ ಮರಳು ಕಾಡಿನಲ್ಲಿ ಅಬ್ರಾಹ್ಮನ ತಿರುಗ್ತಾ ಇರುವ ಹಾಗೆ ಅದನ್ನ ಕ್ಲೀನ್ ಅತ್ಯಾವ ಅಂಶ ಇರೋದಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತಾವೆ ಅನ್ಕೊಂಡು ಅವ್ರು ಸುನ್ನತಿ ಮಾಡ್ಬೇಕು ಅನ್ನತಕ್ಕಂಥದ್ದು ಇತ್ತು ಅಂತ ಈಗ ಹಿಸ್ಟ್ರಿ ತೆಗೆದು ನೋಡಿದ್ದಾರೆ. ಆದ್ರೆ ಅದು ಏನೇ ಇರ್ಲಿ ಅದು ನಮ್ಗೆ ಬೇಕಾಗಿಲ್ಲ. ಆದ್ರೆ ಆ ಸುನ್ನತಿ ಏನಿದೆಯಲ್ಲ ಶಾರೀರಿಕ ಸುನ್ನತಿ ಅದಕ್ಕೆ ಅವ್ರು ಏನ್ ಕೊಟ್ಟಿಲ್ಲ ಬೆಲೆ. ಅವ್ರು ಸುಮ್ಮನೆ ಏ ನಮ್ ಪೂರ್ವಿಕರು ಮಾಡ್ಕೊಂಡಿದ್ದಾರೆ ಅಂತ ಮಾಡ್ಕೊಡ್ತಾರೆ. ಆದ್ರೆ ಅದಕ್ಕೂ ಬೆಲೆ ಇದ್ದಿದ್ದಿಲ್ಲ. ಮತ್ತು ಆತ್ಮಿಕವಾಗಿರ್ತಕ್ಕಂಥ ಸುನ್ನತಿ ಅಂತಕ್ಕಂಥ ಒಳ್ಳೆ ನಡವಳಿಕೆನು ಕೂಡ ಇಸ್ರೇಲ್ರಲ್ಲಿ ಇರಲಾರದಕ್ಕೋಸ್ಕರವಾಗಿನೇ ಅದು ನೀವು ಮೊದಲೇನಾಗ್ಬೇಕು ಹೃದಯದ ಸುನ್ನತಿ ಆದ್ರೆ ಮಾತ್ರ ಆ ಸುನ್ನತಿ ಮಾಡ್ಕೊಳ್ಬೇಕು ಅಂತ ಮೀನಿಂಗ್ ಕೊಡ್ತದ ಅದು. ಏನ್ರಿ
ಅಂದ್ರೆ ಸಿಲುಬೆನ ಮೇಲೆ ಬಂದಾಗೆ ಹೃದಯದ ಸುನ್ನತಿ ಮಾರ್ಪಟ್ಟು ದೀಕ್ಷಾ ಸ್ನಾನ ಕೊಯ್ತು ಆ ಶರೀರ ಸುನ್ನತಿ ಅನ್ನೋದು ಈ ಜೀಸಸ್ ಸುನ್ನತಿ ಮಾಡ್ಕೊಂಡು ಅದು ಮುಗಿಸ್ಬಿಟ್ಟ. ಓಕೆ ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳ ಬಗ್ಗೆ ಈಗ ನಾವು ಸಾಕಷ್ಟು ಈ ಹೃದಯ ಸುನ್ನತಿ ಅನ್ನುವಂಥದ್ದು ಮತ್ತು ದೀಕ್ಷಾ ಮತ್ತು ಕರ್ತನ ಸಂಸ್ಕಾರ ಇವೆರಡೂ ಸಂಬಂಧವನ್ನ ಅನ್ನುವಂಥದ್ದನ್ನ ಕುರಿತು ನಾವು ಒಳ್ಳೆ ರೀತಿಯಲ್ಲಿ ಅನೇಕ ಬೋಧಕ ವರ್ಗದವರು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಮಯದಲ್ಲಿ ಮುಕ್ತಾಯನ ಮಾಡೋಣ. ಈ ದಿನದ ಸಭಾಸಾಲ ಪಾಠವನ್ನ ನಡೆಸಿಕೊಟ್ಟಂತ ಪಾಸ್ಟರ್ ತಿಮೋತಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುವಂತನಾಗಿದ್ದೇನೆ. ಹಾಗೂ ಚರ್ಚಾ ವಿಷಯಗಳಲ್ಲಿ ಭಾಗವಹಿಸಿದಂತ ಎಲ್ಲಾ ಬೋಧಕ ವರ್ಗದವರಿಗೂ ಮತ್ತು ಹಿರಿಯರಿಗೂ ಸಹೋದರ ಸಹೋದರಿಯರಿಗೂ ನಾನು ಧನ್ಯವಾದಗಳು. ಮತ್ತೊಮ್ಮೆ ಈ ದಿನ ಮುಖ್ಯವಾಗಿ ಒಂದು ವಿಚಾರಗಳನ್ನು ನಾನು ನಿಮ್ ಕೂಡ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಕನ್ನಡ ಸಭಾಸಾಲಯ ಮತ್ತು ಅನುದಿನದ ಮನ್ನ ಕಾರ್ಯಕ್ರಮವನ್ನು ಎರಡು ದಿನ ನನ್ನ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಸಹೋದರ ರವಿ ಭಕ್ತರಾಜ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಹಳ ಗೊತ್ತು ನಮಗೆ ಎಷ್ಟು ಒಂದು ಒಂದು ಕಾರ್ಯಕ್ರಮ ಒಂದು ದಿನ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸಬೇಕಂದ್ರೆ ನಾವೆಷ್ಟು ಎಫರ್ಟ್ ಹಾಕ್ತೀವಿ, ಎಷ್ಟು ಸಮಯವನ್ನು ನಾವು ಅಲ್ಲಿಗೆ ಕಳಿತೀವಿ ಅನ್ನುವಂಥದ್ದನ್ನ ಅವರು ನನಗೆ ಅನುಭವ ಆಗಿದೆ. ಆದರೂ ಸಹ ಅವರು ಕೆಲಸ ಕಾರ್ಯಗಳನ್ನು ಬಿಟ್ಟು ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳಗ್ಗೆ ಮುಂಚಾನೆಯ ಅನುದಿನ ಮನ್ನ ಕಾರ್ಯಕ್ರಮವನ್ನು ಮತ್ತು ಸಭಾಸಾಲ ಕಾರ್ಯಕ್ರಮವನ್ನು ಎರಡು ದಿನಗಳಲ್ಲಿ ಅವರು ನಮಗೆ ನಡೆಸಿಕೊಟ್ಟಿದ್ದಾರೆ. ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಾನು ಹೃದಯಪೂರ್ವಕವಾಗಿ ಸಹೋದರ ರವಿ ಭಕ್ತರಾಜ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎರಡನೇದಾಗಿ ಮುಖ್ಯವಾಗಿ ನೀವೆಲ್ಲರೂ ನನಗೋಸ್ಕರವಾಗಿ ನೀವು ಪ್ರಾರ್ಥನೆಯನ್ನ ಮಾಡೋದಕ್ಕಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿನ್ನೆ ದಿನದಲ್ಲಿ ನಾವು ಔರಂಗಾಬಾದ್ ಅಹಮದ್ ನಿಯರ್ ಅಜಂತಾ ಎಲ್ಲೋರ ಅಲ್ಲಿ ನಮಗೆ ದೇವರು ಅದ್ಭುತವಾದ ರೀತಿಯಲ್ಲಿ ನಮಗೆ ಆರ್ಡಿನೇಷನ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ದೇವರು ನೆರವೇರಿಸಿಕೊಟ್ಟಿದ್ದಾರೆ. ಪಾಸ್ಟರ್ ಇಜ್ರಾಸ್ ಲಕ್ರ ಅವರು ನಮ್ಮ ಡಿವಿಷನ್ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿಗಳು ಮತ್ತು ಮಿನಿಸ್ಟ್ರಿಯಲ್ ಸೆಕ್ರೆಟರಿ ಅವರು ಮತ್ತು ನಮ್ಮ ವೆಸ್ಟರ್ನ್ ಇಂಡಿಯಾ ಯೂನಿಯನ್ ಅಧಿಕಾರಿಗಳು ಮತ್ತು ನಾರ್ತ್ ಮಹಾರಾಷ್ಟ್ರ ಸೆಕ್ಷನ್ ಅಧಿಕಾರಿಗಳು ಎಲ್ಲರೂ ಬಹಳ ಒಂದು ದೊಡ್ಡ ಕಾರ್ಯಕ್ರಮ. ಅಲ್ಲಿ ನಾನು ಕೂಡ ನಾಲ್ಕು ಬೋಧಕರು ಅಂದರೆ ನಾನು ಮತ್ತು ನಮ್ಮ ಕನ್ನಡ ರೇಡಿಯೋ ಸ್ಪೀಕರ್ ಹಾಗೂ ತಮಿಳ್ ರೇಡಿಯೋ ಸ್ಪೀಕರ್ ಮತ್ತು ನಾರ್ತ್ ಮಹಾರಾಷ್ಟ್ರ ಸೆಕ್ಷನ್ನಲ್ಲಿ ಇಬ್ಬರು ಬೋಧಕರು ನಾಲ್ಕು ಜನ ಒಟ್ಟಾಗಿ ನಾವು ಕರ್ತನ ಒಂದು ಒಂದು ಅಭಿಷೇಕವನ್ನು ನಾವು ಒಂದು ಪಡ್ಕೊಂಡಿದ್ದೇವೆ. ದೇವನಾಮಕ್ಕೆ ಸ್ತೋತ್ರ. ಆರ್ಡಿನೇಷನ್ಗೆ ದೇವರು ನಮ್ಮ ನಡೆಸಿಕೊಟ್ಟಿದ್ದಕ್ಕಾಗಿ ಉನ್ನತವಾದಂಥ ಕರೆಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ ಮತ್ತು ಪ್ರಾರ್ಥನೆ ಮಾಡಿದಂಥ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನಾ ವಿಜ್ಞಾಪನೆಗೆ ನಾವು ಬರೋಣ. ಪ್ರಾರ್ಥನಾ ವಿಜ್ಞಾಪನೆಯನ್ನು ನಮ್ಮ ಅನೇಕನಾರು ಪ್ರಾರ್ಥನೆ ವಿಜ್ಞಾಪನೆ. ಥ್ಯಾಂಕ್ ಯು ಎಲ್ಲರಿಗೂ. ಅನೇಕರು ನನಗೆ ವಿಶಸ್ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ ಹೇಳಿದ್ದೀರಾ. ನಿಮ್ಮೆಲ್ಲರಿಗೂ ನಮ್ಮ ಅನ್ನೋದ್ರಿಂದ ಮನ್ನ ಕುಟುಂಬಕ್ಕೂ ಮತ್ತು ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆ ಕುಟುಂಬದವರಿಗೂ ಹೃದಯಪೂರ್ವಕವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಈ ಸಮಯದಲ್ಲಿ ನಾವು ಮುಕ್ತಾಯ ಪ್ರಾರ್ಥನೆಯನ್ನು ಮಾಡೋಣ. ಅನೇಕ ಮನವಿಗಳನ್ನು ಪ್ರಾರ್ಥನೆ ಮನವಿ ಏನಾದ್ರು ಇದೆ ಅಂತೀರಾ? ಬೋಧಕರೇ ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ನಿಮಗೆ ಒಂದು ಸನ್ಮಾನ ಮಾಡಿದ್ದಕ್ಕಾಗಿ ದೇವರು ಹೆಚ್ಚೆಚ್ಚಾಗಿ ಆಶೀರ್ವಾದ ಕೊಡ್ಲಿ. ವಾಟ್ಸಪ್ ಅಲ್ಲಿ ಕೂಡ ನೋಡಿದೆ ನಾನು, ಇನ್ನೂ ಹೆಚ್ಚಾಗಿ ಆಶೀರ್ವಾದ ಕೊಟ್ಟು ಇನ್ನು ಮುಂದೆ ಮುಂದೆ ಇದಕ್ಕೆ ಹೋಗ್ಲಿ ಅಂತ ದೇವರಲ್ಲಿ ಬೇಡ್ಕೊಂತೀನಿ. ರಾಹುಲ್ ಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಫಸ್ಟ್. ಓಕೆ, ಥ್ಯಾಂಕ್ ಯು. ಖಂಡಿತವಲ್ಲ ಸರ್. ನಮ್ಮ ಅಕ್ಕೋರ್ ಲಗ್ನಾಗಿ ಐದಾರು ವರ್ಷ ಆಯ್ತು ಸರ್, ಇನ್ನ ಮಕ್ಕಳಾಗಿಲ್ಲ. ಅವ್ರ ಹೆಸರು ಹೇಳಿ ಬ್ರದರ್. ಪ್ರಿಯಾಂಕಾ ಅಂತ. ಓಕೆ, ಪ್ರಿಯಾಂಕಾ. ಪ್ರಿಯಾಂಕಾ ಅವರ ಪುತ್ರ ಸಂತಾನ ಸಂತಾನ ಭಾಗ್ಯಕ್ಕಾಗಿ. ಓಕೆ, ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾ, ಓಕೆ. ಬೇರೆ ಏನಾದ್ರೂ ಮನವಿ ಇದೆ ಅಂತೀರಾ ಸರ್? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಸರ್ ಅಷ್ಟೇ ಹೇಳಿ. ಒಂದು ಒಂದು ಹುಬ್ಳಿಯಲ್ಲಿ ಒಂದು ಹುಡುಗಿ ತುಂಬಾ ಸೀರಿಯಸ್ ಇದೆ, ಸುದೀಕ್ಷಾ ಅಂತ. ಸುದೀಕ್ಷಾ. ಓಕೆ, ಸುದೀಕ್ಷಾ. ಅವಳಿಗೆ ಇದು ಕೋಮದಲ್ಲಿದೆ, ಒಂದು ಏಳು ವರ್ಷದ ಮಗು ಇರ್ಬೋದು, ಹೆಣ್ಮಗು. ಅದಕ್ಕೆ ಅವ್ರ ತಾಯಿಯವರು ಫೋನ್ ಮಾಡಿದ್ರು ಸ್ವಲ್ಪ ಅವರಿಗಾಗಿ ಸುದೀಕ್ಷಾ ಎನ್ನದಾಗಿ. ಓಕೆ, ಥ್ಯಾಂಕ್ ಯು.
ಓಕೆ ನಾವು ಪ್ರಾರ್ಥನೆಯನ್ನ ಮಾಡೋಣ. ನನ್ನ ಕಾಲ್ಗೋಸ್ಕರ ಚೇತನ್ ಚೇತನ್ ಓಕೆ ಓಕೆ ಹಲೋ ಪಾಸ್ಟರ್ ಎಸ್ ಎಸ್ ಸರ್ ನಮ್ಮ ಅಕ್ಕಗೋಸ್ಕರ ಅವರು ಎಕ್ಸಾಮ್ ಬರ್ತಿದ್ದಾರೆ ಪೊಲೀಸ್ ಎಕ್ಸಾಮ್ ಮೇನಕಾ ಅಂತಾರ ಪ್ರಿಯಾಂಕಾ ಮೇನಕಾ 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 ಅವರ ಪಿ ಎಸ್ ಐ ಎಕ್ಸಾಮ್ಗೋಸ್ಕರವಾಗಿ ಓಕೆ ಥ್ಯಾಂಕ್ ಯು ಓಕೆ ಖಂಡಿತವಾಗ್ಲು ಸರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಿಸ್ಟರ್ ಕಂಗ್ರಾಚುಲೇಷನ್ ಸರ್ ಯುನೋ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಕೋ ಆಗ್ತಾ ಇದೆ ನೋಡಿ ಓಕೆ ಸರಿ ಸರಿ ಮಾತಾಡಿ ಇವಾಗ ಸರ್ ನನ್ನ ಹೆಲ್ತ್ ಯಾಕಂದ್ರೆ ಕಾಲ್ ಹಿಡಿದವ್ರಿ ಸರ್ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತಿದ್ರು ಡಾಕ್ಟರ್ ಹೌದ್ರಾ ಹಾ ಸರ್ ಅದಕ್ಕೆ ಈಗ 8 ದಿನ ಆಯ್ತು ಸರಿಯಾಗಿ ಕಾಲ್ ನಡಿಲಿಕ್ಕೆ ಬರ್ತಾ ಇಲ್ಲ ರೀ ಓಕೆ ಪ್ರಾರ್ಥನೆ ಮಾಡ್ತೀವಿ ಸಿಸ್ಟರ್ ಹಾ ಸರ್ ಸರ್ ಪ್ರೇ ಮಾಡಿ ಓಕೆ ಪ್ರಾರ್ಥನೆಯನ್ನ ಮಾಡೋಣ ಈ ಸಮಯದಲ್ಲಿ ಆ ದೇವರು ನನಗೆ ವಿಶ್ ಮಾಡಿದಂತ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಒಂದನೆ ಬೋಧಕರ ಆಗಿರ್ಬೋದು ಹಿರಿಕರಾಗಿರ್ಬೋದು ಸಹೋದರ ಸಹೋದರಿಯರು ಎಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಸಮಯದಲ್ಲಿ ನಮಗೆ ಮುಕ್ತಾಯದ ಪ್ರಾರ್ಥನೆಯನ್ನ ಪಾಸ್ಟರ್ ರೂಬೆನ್ ಪಾಲ್ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರು ಮೈಸೂರಿಂದ. ರೂಬೆನ್ ಪಾಲ್ ಅವರು ಯಾರು ಅಂತಂದ್ರೆ ನಮ್ಮ ಮಿಸಸ್ ಅವರ ಶ್ರೀಮತಿ ಅವರ ಅಣ್ಣ. ಅವರು ನಮ್ಮ ಒಂದು ಆರ್ಡಿನೇಷನ್ ಕಾರ್ಯಕ್ರಮಕ್ಕಾಗಿ ಮೈಸೂರಿಂದ ಪುಣೆಗೆ ಬಂದು ನಮ್ಮ ಕೂಡ ಅವರು ಪ್ರತಿಯೊಂದು ಕಾರ್ಯದಲ್ಲೂ ಅವರು ನಮ್ಮ ಕೂಡ ಸಹಾಯಕರಾಗಿದ್ದುಕೊಂಡು ಎಲ್ಲ ಸಲಹೆಗಳನ್ನ ಮಾಡಿ ಅಚ್ಚುಕಟ್ಟಾಗಿ ನಾವು ಅಲ್ಲಿಂದ ಸುರಕ್ಷಿತವಾಗಿ ಕಾರಲ್ಲಿ ಹೋಗಿ ಮತ್ತೆ ಬರುವಂತೆ ಅವ್ರ ನಮ್ಮೆಲ್ಲ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಾನು ಹೃದಯಪೂರ್ವಕವಾಗಿ ಪಾಸ್ಟರ್ ರೂಬೆನ್ ಮತ್ತು ಅವರ ಕುಟುಂಬದವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಮಧ್ಯದ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಅವರು ಇದ್ದಾರೆ, ಆ ಪಾಸ್ಟರ್ ರೂಬೆನ್ ಪಾಲ್ ಅವರು. ಅವರು ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಕೊನೆಯ ಒಂದು ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಮುಕ್ತಾಯದ ಪ್ರಾರ್ಥನೆ ಆದ ನಂತರ ನಾವು ದೇವರ ಆಶೀರ್ವಾದವನ್ನ ನಾವು ಹೊಂದ್ಕೊಳ್ಳೋಣ. ಸಮಯದಲ್ಲಿ ನಾವು ಕಣ್ಣುಗಳನ್ನ ಮುಚ್ಚೋಣ, ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಮುಕ್ತಾಯದ ಒಂದು ಪ್ರಾರ್ಥನೆಯನ್ನ ಹಲೋ ಹೇಳಿ ಹಲೋ ಹೇಳಿ ಹೇಳಿ ಮಾತಾಡಿ. ಗುಡ್ ಈವ್ನಿಂಗ್ ಫಸ್ಟ್. ಸರ್ ನಮ್ಮ ತಮ್ಮ ಜೈಲ್ಗೆ ಹೋಗೋನೆ, ಒಂದು ಮಂತ್ ಆಯ್ತು. ಅವ್ರಿಗಾಗಿ ಒಂದು ಇದು ಮಾಡ್ಬೇಕು. ಮಂಜುನಾಥ್ ಅಂತ. ಓಕೆ. ಮತ್ತೆ ಅವರು ಮಿಸಸ್ ಬಂದು ಪ್ರೆಗ್ನೆಂಟ್. ಓಕೆ. 7 ತಿಂಗಳು ಪ್ರೆಗ್ನೆಂಟ್, ಮತ್ತೆ 6 ವರ್ಷದ ಮಗು ಬೇರೆ ಐತೆ, ಹೆಣ್ಮಗು. ಅವ್ರಿಗಾಗಿ ಒಂದು ಪ್ರೇಯರ್ ಮಾಡಿ, ಅವರ ಬಿಡುಗಡೆಗಾಗಿ ಮತ್ತೆ ಅವರ ಶ್ರೀಮತಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಕಣ್ಣುಗಳನ್ನ ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಮೈಕ್ ಆನ್ ಮಾಡ್ಕೊಳ್ಳಿ, ನೀವು ಮೈಕ್ ಆಫ್ ಮಾಡಿ ದಯವಿಟ್ಟು. ಓಕೆ, ನಮ್ಮಲ್ಲಿ ಪಾಸ್ಟರ್ ರೂಬೆನ್ ಪಾಲ್ ಅವರಿದ್ದಾರೆ, ಅವ್ರು ನಮಗೆ ಪ್ರಾರ್ಥನೆ ನಡೆಸ್ಕೊಡ್ತಾರೆ. ನಮ್ಮ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ನಮ್ಮನ್ನ ಅತ್ಯಧಿಕವಾಗಿ ಪ್ರೀತಿ ಮಾಡ್ತಾ ಬಂದಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅದ್ಭುತಕರವಾದ ರೀತಿಯಲ್ಲಿಯೂ ಆಶ್ಚರ್ಯಕರವಾದ ರೀತಿಯಲ್ಲಿ ನಿನ್ನ ಮಕ್ಕಳಾದ ನಮ್ಮನ್ನು ನೀನು ನಡೆಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿದಿನವೂ ಕರ್ತನೆ ಮುಂಜಾನೆಯಲ್ಲಿಯೂ ಸಾಯಂಕಾಲದಲ್ಲಿಯೂ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸುತ್ತಾ ಕರ್ತನೆ, ನಾವು ತಪ್ಪಾದ ದಾರಿಯಲ್ಲಿ ಹೋಗುವಾಗ ನಮ್ಮನ್ನು ಎಚ್ಚರಿಸುತ್ತಾ ನಮ್ಮನ್ನು ಗದರಿಸುತ್ತಾ ಸ್ವಾಮಿ, ನಾವು ಕುಂದಿ ಹೋದಂತಹ ಸಮಯದಲ್ಲಿ ಕರ್ತನೆ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ನಿನ್ನ ವಾಕ್ಯಗಳ ಮುಖಾಂತರವಾಗಿ ಬಲಪಡಿಸುತ್ತಾ ಬಂದಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಆನ್ಲೈನ್ ಮುಖಾಂತರವಾಗಿ ನಿನ್ನ ದಾಸನ ಮುಖಾಂತರವಾಗಿ ನಿನ್ನ ಸಾರ್ಥರಂತ ಎಲ್ಲ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಮತ್ತು ಕರ್ತನೆ, ಈ ಒಂದು ಜೂಮ್ ಮೀಟಿಂಗ್ ಮುಖಾಂತರವಾಗಿ ಕರ್ತನೆ ಎಷ್ಟೋ ಜನ ಸೇವಕರುಗಳು ಕರ್ತನೆ ನಿನ್ನ ವಾಕ್ಯವನ್ನು ಸಾರ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನ ಹೆಸರಾಗಿ ನೀನು ಆಶ್ರಯಿಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ನಿನ್ನ ವಾಕ್ಯದಲ್ಲಿ ಹೇಳಿದೆಲ್ಲ ಕರ್ತನೆ, ನೀವು ಸೇವೆಯಲ್ಲಿ ಪಡುವಂತ ಪ್ರಯಾಸವು ಒಂದು ಕಾಲಕ್ಕೂ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ, ನಿನ್ನ ಮಕ್ಕಳು ಮಾಡ್ತಾ ಇರುವಂತ ಎಲ್ಲ ನಿನ್ನ ಸೇವೆಯನ್ನು ನೀನು ಆಶ್ರಯಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಇದರಲ್ಲಿ ಪಾಲು ತೆಗೆದುಕೊಳ್ತಾ ಇರುವಂತ ಕರ್ತನೆ ಎಲ್ಲ ಕುಟುಂಬಗಳನ್ನ ನಾನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ತೇನೆ. ಕರ್ತನೆ, ನೀನು ವೈದ್ಯರಲ್ಲಿ ವೈದ್ಯನು, ಘನವೈದ್ಯನು ಸ್ವಾಮಿ. ಅನಾರೋಗ್ಯದಲ್ಲಿರುವಂತ ನಿನ್ನ ಮಕ್ಕಳನ್ನು ನಿನ್ನ ಮುಟ್ಟಿ ಸ್ವಸ್ಥಪಡಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ನಿನ್ನ ಕರ್ತನೆ, ಯಹೋವಾ ಇರೆಯಾಗಿದ್ದ ಕರ್ತನೆ ಒದಗಿಸುವಂತ ದೇವರು, ಯಾರ್ಯಾರು ಕರ್ತನೆ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಇದ್ದಾರೋ ಕರ್ತನೆ, ಅವರೆಲ್ಲ ಅವಶ್ಯಕತೆಗಳನ್ನ ಕುಂದುಕೊರತೆಗಳನ್ನ ನೀಗಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ ಕರ್ತನೆ.
ವಿಶೇಷವಾದಂತ ರೀತಿಯಲ್ಲಿ ಕರ್ತನೆ ಅನೇಕರು ತಮ್ಮ ವಿಜ್ಞಾಪನೆಗಳನ್ನ ಕರ್ತನೆ ನಮಗೆ ಹೇಳಿಕೊಂಡಿದ್ದಾರೆ ಕರ್ತನೆ. ಸ್ವಾಮಿ ಎಲ್ಲವನ್ನ ಬಲ್ಲಂತ ದೇವರು ನೀನು ಕರ್ತನೆ. ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲ ಸ್ವಾಮಿ, ಪರಲೋಕದಲ್ಲಿರುವ ನಿನ್ನ ತಂದೆಗೆ ನಿನಗೆ ಏನು ಬೇಕೆಂಬುದು ಗೊತ್ತದೆ ಎಂಬುದಾಗಿ. ಹೌದು ಸ್ವಾಮಿ, ನೀನು ಎಲ್ಲವನ್ನ ತಿಳಿದಿರುವಂತ ದೇವರಾಗಿದೆ ಸ್ವಾಮಿ. ಕೇಳಿಕೊಂಡಂತ ಎಲ್ಲ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ನಾನು ನೆನಪು ಮಾಡಿಕೊಳ್ತೇನೆ. ಪ್ರತಿಯೊಂದು ವಿಜ್ಞಾಪನೆಗಳನ್ನ ನಿನ್ನ ಪಾದಗಳ ಅರಿದವರಲ್ಲಿ ನಾನು ತಂದಿಡ್ತಾ ಇದ್ದೇವೆ ಸ್ವಾಮಿ. ನೀನು ಅದನ್ನು ನೋಡಿ ಅವುಗಳಿಗೆ ಉತ್ತರವನ್ನ ಸದೂತ್ರವನ್ನ ದರಿಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ತೇನೆ ಕರ್ತನೆ. ನೀನು ನಾವು ಕೂಗುವಾಗ ಕೇಳಿಸಿಕೊಳ್ಳುವಂತ ದೇವರು, ನಾವು ಕರೆದಾಗ ಬರುವಂತ ದೇವರು ನೀನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಪ್ರತಿಯೊಂದೊಂದು ಕುಟುಂಬಗಳನ್ನ ಇದುವರೆಗೂ ನಂಬಿಗಸ್ತನಾಗಿ ನೀನು ನಡೆಸಿದ್ದಿ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನ ಕರ್ತನೆ ವಹಿಸಿಕೊಂಡು ನಡೆಸ್ತಾ ಇರುವಂತ ಪಾಸ್ಟರ್ ಸುರೇಂದ್ರ ಅವ್ರಿಗಾಗಿ ನಿನ್ಗೆ ಪ್ರಾರ್ಥಿಸ್ತೇನಪ್ಪ ಕರ್ತನೆ. ನೀನು ಅವ್ರಿಗೆ ಆರ್ಡಿನೇಷನ್ ಆಗುವಂತೆ ನಿನ್ನ ಕೃಪೆ ಅನುಗ್ರಹಿಸಿದೆ, ಅದಕ್ಕಾಗಿ ಸ್ತೋತ್ರ. ಎಲ್ಲವನ್ನ ಸ್ವಾಮಿ ನೀನು ನಿನ್ನ ಸಮಯದಲ್ಲಿ ಅದನ್ನ ನಡೆಸುವಂತ ದೇವರಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಾವು ಕರ್ತನೆ ನಿನ್ನ ಸಮಯಕ್ಕೋಸ್ಕರವಾಗಿ ಕಾಯ್ದುಕೊಂಡವರಾಗಿ ಅದನ್ನು ಪಡೆದುಕೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಕೊಟ್ಟಂತ ಒಂದು ಸಮಾಧಾನ ಶಾಂತಿಗಾಗಿ ನಿನಗೆ ಸ್ತೋತ್ರವನ್ನ, ತಾಳ್ಮೆಗಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದೆ ಸ್ವಾಮಿ. ಈ ಕಾರ್ಯಕ್ರಮವನ್ನ ಕರ್ತನೆ ನಿನ್ನ ನಾಮದ ಮಹಿಮೆಗೋಸ್ಕರವಾಗಿ ನೀನು ಆಶೀರ್ವದಿಸು. ಹೆಚ್ಚಿದ ಜನರು ಕರ್ತನೆ ನಿನ್ನಲ್ಲಿ ಸ್ವಾಮಿ, ಅವರ ಕರ್ತನೆ ನಿನ್ನ ವಾಕ್ಯಗಳನ್ನು ಕೇಳುತ್ತಾ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿ ಎಂಬುದಾಗಿ ಬೇಡಿಕೊಳ್ಳಿ. ಹೀಗೆ ಈ ಒಂದು ಸಾಯಂಕಾಲವನ್ನು ನಿನ್ನ ಕೈಗಳಲ್ಲಿ ಲಪ್ಪಿಸಿಕೊಟ್ಟು ಈ ಒಂದು ಪ್ರಾರ್ಥನೆಯನ್ನು ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡದೇನು ಚೀವುಳ್ಳ ತಂದೆಯೇ. ಪರಲೋಕದ ಪ್ರಾರ್ಥನೆಯನ್ನ ನಾವು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಆಹಾರ ನಿಯುತಿಗೆ ಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಶೋಧನೆಗೆ ಸೇರಿಸದೆ ಕೇಳಿದಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಸದಾಕಾಲವೇ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಸಹವಾಸ ನಿಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್. ಆಮೆನ್. ಆಮೆನ್.